ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕರೆಂಟ್ ಅಫೇರ್ನ ವಿಷಯ ಸುಸ್ಲೋನ್ 750, ನಿನ್ನೆ ದಿನ ಸುಸ್ಲೋನ್ 600 ಅಂತ ನಾವು ನಿಮ್ಮೆದುರಿಗೆ ಕಾರ್ಯಕ್ರಮವನ್ನು ಮಾಡಿದ್ವಿ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಸ್ಪಂದನ ವಾಹಿನಿ ವಿಚಾರದ ಕುರಿತಾಗಿ ನಿಮ್ಮೆದುರಿಗೆ ಪ್ರಸ್ತಾವವನ್ನು ಮಾಡಿದ್ರಿ, ಪ್ಯಾನಲ್ ಡಿಸ್ಕಷನ್ಗಳನ್ನು ಕೂಡ ಮಾಡಿದ್ವಿ. ಆದರೆ ನಿಜಕ್ಕೂ ಕೂಡ ಅವರು ಅಮಾನತುಗೊಳಿಸಿದ್ದಂತಹದ್ದು ಕೇವಲ 600 ಕೆಲಸಗಾರರನ್ನಲ್ಲ, ಬದಲಿಗೆ ಬರೋಬ್ಬರಿ 750 ಕೆಲಸಗಾರರನ್ನು ಅಮಾನತುಗೊಳಿಸಿದ್ರು. ಸೊ ಇಂದು ಕೂಡ ಇದೇ ವಿಚಾರದ ಕುರಿತಾಗಿ ಪ್ರತಿಭಟನೆ ನಡೀತು ರವಿ ಶೆಟ್ಟಿ ಅವರ ನೇತೃತ್ವದಲ್ಲಿ. ರವಿ ಶೆಟ್ಟಿ ಕಾರ್ಮಿಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಕಾರ್ಮಿಕ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ರವಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ. ಇದಕ್ಕೆ ಒಂದು ಮಟ್ಟಿಗೆ ಸ್ಪಂದನದ ಈ ಒಂದು ಅಭಿಯಾನ ಏನಿದೆ, ಸ್ಪಂದನದ ಅಭಿಯಾನ, ಕಾರ್ಮಿಕರ ಅಭಿಯಾನ ಏನಿದೆ, ಇದಕ್ಕೂ ತಕ್ಕ ಮಟ್ಟಿಗಿನ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದೇನೋ. ನಿನ್ನೆ ದಿನ ಇದೇ ಸಮಯದಲ್ಲಿ 9-10 ಗಂಟೆವರೆಗೆ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ನಮ್ಮೊಂದಿಗೆ ಅನೇಕರು ಭಾಗಿಯಾಗಿದ್ರು. ಸ್ವತಃ ರವಿ ಶೆಟ್ಟಿ ಅವರಿದ್ರು, ಅವರ ಜೊತೆಯಲ್ಲೇ ಸುಸ್ಲೋನ್ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ, ಏಕಾಏಕಿ ಕೆಲಸವನ್ನು ಕಳೆದುಕೊಂಡಿದ್ದಂತಹ, ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ಬಳಿಕ ಸುಸ್ಲೋನ್ ಕಂಪನಿಯನ್ನು ಸೇರಿ ಅಲ್ಲಿಂದ ಕೆಲಸದಿಂದ ಅಮಾನತುಗೊಂಡಿದ್ದಂತಹ ಅನೇಕ ಕಾರ್ಮಿಕರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದರು. ಆ ಒಂದು ಪ್ಯಾನಲ್ ಡಿಸ್ಕಷನ್ ಬಳಿಕ ಇವತ್ತಿನ ಮುಂಜಾನೆಯಿಂದ ಅನೇಕ ಸಾರ್ವಜನಿಕರು ಕೂಡ ಸ್ಪಂದನ ವಾಹಿನಿಯ ನಮ್ಮ ಈ ಒಂದು ಮನವಿಗೆ ಸ್ಪಂದಿಸಿ ಅನೇಕರು ಒಗ್ಗೂಡಿದ್ದೀರಾ. ತಮ್ಗೆಲ್ಲರೂ ಕೂಡ ಧನ್ಯವಾದವನ್ನು ಕೂಡ ಸಲ್ಲಿಸ್ತೇವೆ. ಒಗ್ಗೂಡಿದರ ಪರಿಣಾಮವಾಗಿ ಇವತ್ತು ಸಂಜೆಯ ಹೊತ್ತಿಗೆ ಸೊ 2 ತಿಂಗಳ ಗಡುವನ್ನು ನೀಡಲಾಗಿದೆ. 2 ತಿಂಗಳುಗಳ ಕಾಲ ಪ್ರತಿ ತಿಂಗಳು ಕೂಡ ಅರ್ಧ ಸ್ಯಾಲ್ರಿಯನ್ನು ಅವರಿಗೆ ಹಾಕಲಾಗ್ತದೆ. ಅರ್ಥಾತ್ 2 ತಿಂಗಳಲ್ಲಿ 1 ತಿಂಗಳ ಸ್ಯಾಲ್ರಿಯನ್ನು ಅವರಿಗೆ ಹಾಕಿ ಅವರಿಗೆ ಇದುವರೆಗೆ ನೀಡಬೇಕಾಗಿದ್ದಂತಹ ಬೋನಸ್ ಆಗಿರ್ಬೋದು, ESBS ಪ್ರತಿಯೊಂದನ್ನು ಕೂಡ ನಾವು ನೀಡ್ತೇವೆ. ಅದರ ಜೊತೆಯಲ್ಲೇ ಜೂನ್ನಿಂದ ಅವರೆಲ್ಲರನ್ನು ಕೂಡ ಮರಳಿ ಕೆಲಸಕ್ಕೆ ನಾವು ಪಡಿತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ. ಅದರೊಟ್ಟಿಗೆ ಕೇವಲ ಆಶ್ವಾಸನೆಯಲ್ಲ, ವಿತ್ ಅಗ್ರಿಮೆಂಟ್ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾವಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಇದರ ಕುರಿತಾಗಿ ಬೆಳಿಗ್ಗೆಯಿಂದ ಕೂಡ ಅಲ್ಲಿ ಏನೇನು ನಡೀತು, ಇವತ್ತು ಸಂಜೆಯಿಂದ ಸ್ಪಂದನ ವಾಹಿನಿ ನಾವು ನಿಮಗೆ ಯಾವ ರೀತಿಯಾಗಿ ಭರವಸೆಯನ್ನು ನೀಡಿದ್ವಿ, ನಾವು ಸದಾಕಾಲ ನಿಮ್ಮೊಂದಿಗೆ ಇರ್ತೇವೆ ಅಂತ ಹೇಳಿ ಆ ಭರವಸೆಯ ಅಪಚಾರವಾಗದಂತೆ ನಾವು ಸ್ಪಂದನ ವಾಹಿನಿ ನಿಮ್ಮೊಂದಿಗೆ ಇದ್ವಿ. ನಿಜಕ್ಕೂ ಕೂಡ ಏನೇನು ನಡೀತು ಅನ್ನೋದನ್ನು ಇದೀಗ ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ. ಕಾರ್ಮಿಕ ವಿರೋಧಿ ಕಂಪನಿಗೆ, ಕಾರ್ಮಿಕ ವಿರೋಧಿ ಕಂಪನಿಗೆ ಬೇಕೇ ಬೇಕು, ನಿಗಳಿಗೆ ನಮ್ ಜೊತೆ ಇರ್ಬೇಕು, ಯಾಕಂದ್ರೆ ನಮ್ಗೆ ಅವರು ಈಗ ರಕ್ಷಕರಾಗಿ ನಮ್ಗೆ ಸೇಫ್ಟಿ ಅವರೇ ಈಗ, ಯಾಕಂದ್ರೆ ಕಂಪ್ನಿಗಳು ಹೇಳಂಗಿಲ್ಲ, ಗೂಂಡ ಗಿಂಡಗಳು ಬಿಟ್ಟರೆ ಬೇಕಲ್ಲ ನಮ್ಗೆ, ಇವರೇ ಅಲ್ಲ ನಮ್ಮನ್ನು ರಕ್ಷಣೆ ಮಾಡುವರು. ಹಾಗಾಗಿ ಸರಿ ಇಲ್ಲಿ ನಾವು ಕುತ್ಕೊಂಡಿರ್ತೀವಿ ಹೆಡ್ ಆಫೀಸ್ ಅಲ್ಲಿ ಅಂತ ಹೇಳಿದ್ರೆ ನೀವು ಹೆಡ್ ಆಫೀಸ್ ಅಲ್ಲಿ ಕೇಳಿ ಇವ್ರನ್ನ ಮಾಡ್ತಾ ಇದಾರಲ್ಲ, ಯಾರ ಜವಾಬ್ದಾರಿ ಇರೋ ಕಾರ್ಮಿಕರಿಗೆ? ಎಷ್ಟು ಈಸಿಯಾಗಿ ಹೇಳ್ತೀರಾ ಸರ್, ಹೆಡ್ ಆಫೀಸ್ ಇದೆ, ಕಾರ್ಮಿಕರು ಬಂಡೆತ್ತಿದ್ದು, ಕಾರ್ಮಿಕರು ಬಂಡೆತ್ತಿದ್ದು ನೀವು ಇನ್ನು ನೋಡಿಲ್ಲ ಅಂತ ಹೇಳಿದ್ರೆ ಬಿಸಿ ಮುಟ್ಟಿಸ್ಕೋಬೇಡಿ. ನೀವು ಹೇಳಿದ್ದಾರೆ ಅವರಿಗೆ ಗೌರವ ಕೊಡಿ, ದಯವಿಟ್ಟು ಅದನ್ನು ವಾಪಸ್ ತಗೊಳ್ಳಿ, ಇಮಿಡಿಯೇಟ್ ಆಗಿ ಇವ್ರನ್ನ ಕೆಲಸಕ್ಕೆ ಜಾಯ್ನ್ ಮಾಡಿಸ್ಕೊಡಿ. ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಕೇಳಿದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಂತ ಅವರಿಗೆ, ಜನನ ಹೆದರ್ಸೋದಕ್ಕೆ ಬೇರೆ ಇದೆಯಲ್ಲೂ ಅವರಿಗೆ, ಯಾಕೆ ಕೆಲ್ಸಕ್ಕೆ ಬಂದಿದ್ ಬೇಕಾದ ಒಂದು ಸೌಲಭ್ಯಗಳು ನಿಮಗೆ ಬೇಕಾದಿದ್ದು, ಏಕಾಏಕಿ ಇಷ್ಟು ಜನ ನೀ ಇದಕ್ಕೆ ಹಾಕಿದ್ರೆ, ಇವಾಗ ಹೊಟ್ಟೆಗೆ ಅನ್ನ ತಿನ್ನಕ್ಕೆ ಒದ್ದಾಡ್ತಾ ಇದಾರೆ ಅಂತ ಟೈಮಲ್ಲಿ ಎಲ್ಲರನ್ನೂ ಹೊರಗಡೆ ಹಾಕಿದ್ದೆ ಹೌದಾದ್ರೆ, ಯಾಕೆ ಈ ಕಂಪ್ನಿಯವರು ಈ ರೀತಿ ಮಾಡ್ತಾ ಇದಾರೆ ದಬ್ಬಳಿಕೆ?
ಮಂತ್ರಿ ಕೊಡುವಂತ ಒಂದು ಸಣ್ಣ ಒಂದು ಗುಲ್ಗಂಜಿ ಅಷ್ಟು ಕೊಡ್ತಾ ಇದ್ದಾರೆ. ಇಂತ ನಾಚಿಕೆಗಳ ಕಂಪನಿಗಳು ಮುಚ್ಚಬೇಕು, ನಮ್ಮಲ್ಲಿ ಬೇಡ. ಯಾಕೆ ಅಂತ ಹೇಳಿದ್ರೆ ಲೋಕಲ್ ಅಲ್ಲಿ ಜಾಗ ಬೇಕು, ಇಲ್ಲಿ ಮೂಲಭೂತ ಸೌಲಭ್ಯ ಬೇಕು, ಇಲ್ಲಿ ವ್ಯವಸ್ಥೆ ಬೇಕು ಅವರಿಗೆ. ಆದ್ರೆ ಇಲ್ಲಿ ಕಾರ್ಮಿಕರಿಗೆ ಸೌಲಭ್ಯ ಕೊಡಕ್ಕೆ ಅವರ ಹತ್ರ ಆಗ್ತಾ ಇಲ್ಲ. ಎಲ್ಲ ಹೊರ ರಾಜ್ಯದಿಂದ ಕರ್ಕೊ ಬರ್ತಾರೆ. ಕಾರಣ ಏನು? ಹೊರ ರಾಜ್ಯದಿಂದ ಕರ್ಕೊ ಬಂದಿರೋ ಕಾರ್ಮಿಕರು ಊರು ಊರಿನವ್ರು ಬರುದಿಲ್ಲ, ಅವ್ರಿಗೆ ಏನಾದ್ರು ಇದು ಮಾಡಿ ಮುಚ್ಚಾಕುವಂತ ಕೆಲಸ. ಅದೇ ಇಲ್ಲಿ ಲೋಕಲ್ ಹಾಕೋಗಿದ್ದೆ ಹೋದ್ರೆ ಎಲ್ಲರೂ ಈ ರೀತಿ ಸೇರ್ತಾರನ್ನೋ ಒಂದು ಬುದ್ಧಿವಂತಿಕೆ ಅವ್ರದ್ದು. ಇವತ್ತು ಒಬ್ಬ ಅಧಿಕಾರಿ ಇಲ್ಲಿ ಕಾರ್ಮಿಕರು ಈ ರೀತಿ ಸಾಯ್ತಾ ಇದ್ದಾರೆ, ಅಲ್ಲಿ ಹೊರಗಡೆ ಕೂತ್ಕೊಂಡಿದ್ದಾರೆ ಕಂಪನಿ ಅವರು ಎಸಿ ರೂಮ್ ನಲ್ಲಿ, ಅವ್ರಿಗೆ ಗೊತ್ತಾಗುದಿಲ್ಲ ಈ ಪರಿಸ್ಥಿತಿ. ಇದು ಎಲ್ಲ ಕಡೆ ಕಂಪನಿಯಲ್ಲಿ ಹೋರಾಟ ನಡೀತದೆ, ಮೂರು ದಿನ ನಾಲ್ಕು ದಿನ ಅಂತ ತಿಳಿದಿರ್ಬೋದು, ಅದು ಹಾಗಾಗ್ಲಿಕ್ಕೆ ಬಿಡುದಿಲ್ಲ. ಹೊರಗಡೆ ಹೇಳಕ್ಕೆ ಬಂದು ನಮ್ಮ ಜೊತೆ ಪಿಸ್ತಲ್ ನಿಲ್ಲಿಸ್ತೇವೆ ನಾವು, ಆ ನಿಲ್ಲುವಂತ ಕೆಲಸ ಮಾಡುದಿಲ್ಲ. ಯಾಕಂದ್ರೆ ಈ ಹಿಂದೆ ಮೂರು ದಿನ ನಾಲ್ಕು ದಿನ ಉಪವಾಸ ಅವರು ಬರಲಿಲ್ಲ. ಹಾಗಾಗಿ ಈಗ ಹೇಳ್ತಾ ಇದ್ದೇನೆ, ನಾವು ಅವ್ರನ್ನ ಒಳಗಡೆ ನುಗ್ಗಿ ಹೊರಗಡೆ ಹೇಳ್ಕೊಂಡು ಬಂದು ಈ ಪಿಸ್ತಲ್ ನಿಲ್ಲಿಸುವಂತ ಕೆಲಸ ಮಾಡ್ತೇವೆ ನಾವು. ಅದರಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳವರು ಈ ದಿನ ಈ ಒಂದು ಸುಸ್ಲಾನ್ ಕಂಪನಿಯಲ್ಲಿ ನೀವೇನು ನೌಕರಿದ್ದೀರಿ, ನಿಮ್ಮಲ್ಲಿ ಈ ದಿನ ಶೇಕ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಅಲ್ಲಿ ನೌಕರಿದ್ದೀರಿ, ನಿಮ್ಮ ಒಂದು ಎಲ್ಲ ಅಹವಾಲನ್ನು ತಿಳ್ಕೊಳ್ಳಿ. ಅದೇ ರೀತಿ ಕಂಪನಿಯವ್ರ ಜೊತೆ ಕೂಡ ಮಾತನಾಡಿ ಅಂತ ಹೇಳಿದರು. ಆದರೆ ನಾನು ಇಲ್ಲಿ ಬಂದಾಗ ಕಂಪನಿಯವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ಕಂಪನಿಯವ್ರ ಹತ್ರ ಹೋಗಿ ಕೂತ್ಕೊಂಡಿದ್ದು. ಮತ್ತೆ ನಿಮ್ಮ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕೆಂದ್ರೆ ಎಷ್ಟು ಜನ ಇಲ್ಲಿ ಇದ್ರೆ ಯಾರು ನನಗೆ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ನೇರ ಒಳಗೆ ಹೋಗಿ ಆ ಮಾಹಿತಿನ ಕಲೆಕ್ಟ್ ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನನಗೆ ಒಂದು ಸ್ವಲ್ಪ ತಾವು ಅವಕಾಶ ಕೊಟ್ಟರೆ ನಾವು ಚರ್ಚೆ ಮಾಡಿ ಬರ್ತೇವೆ. ಇಲ್ಲಿ ಒಳ್ಳೆ ಪ್ರೊಡಕ್ಷನ್ ಆಗಿದೆ, ನಮ್ಮ ಎಂಪ್ಲಾಯೀಸ್ ಎಲ್ಲ ಸಹಕಾರ ಮಾಡಿಕೊಂಡು ಒಳ್ಳೆ ರೀತಿಯ ಪ್ರೊಡಕ್ಷನ್ ತರುವಂಥ ಕೆಲಸಕಾರವನ್ನು ಮಾಡಿದ್ದಾರೆ. ಸಾಲ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದೀನಿ. ಲೇಬರ್ ಆಫೀಸರ್ ಅವನು ಕೂಡ ಅವ್ರ ಹತ್ರ ಕೂಡ ಮನವಿ ಮಾಡಿಕೊಂಡಿದ್ದೀನಿ ಇಲ್ಲಿಗೆ ಭೇಟಿ ಕೊಡಬೇಕು ಅನ್ನೋಂಥ ರೀತಿಯಲ್ಲಿ. ಮತ್ತು ಯಾವುದೇ ದೃಷ್ಟಿಯಲ್ಲಿ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಅವರ ಹಕ್ಕಿನ ಬಗ್ಗೆ ಹೋರಾಟ ಮಾಡುವಂಥ ಸಮಯದಲ್ಲಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳದೇ ಇದ್ದರೆ ಅವರಿಗೆ ಯಾವುದೇ ರೀತಿಯ ಒತ್ತಡ ತರುವಂಥ ಕೆಲಸಕಾರ ಕೂಡ ಮಾಡಲಿಕ್ಕೆ ಕೊಡ್ತು ಅನ್ನೋಂಥ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಇಚ್ಛೆ ಇದೆ ನಾಳೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಇವತ್ತು ಅವರು ಸಭೆ ಕರೆದು ಅದನ್ನು ಇದ್ದಂಥ ಸಮಸ್ಯೆ ಮಟ್ಟಿಗೆ ಪರಿಹಾರ ಮಾಡುವಂಥ ಕೆಲಸಕಾರವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಇಲ್ಲಿರುವಂಥ ಸ್ವಿಜರ್ಲ್ಯಾಂಡ್ನ ಅಧಿಕಾರಿ ವರ್ಗದವರು ಕೂಡ ಅವರ ಹೈಯರ್ ಆಫೀಸರ್ಗೆ ಸಂಪರ್ಕ ಮಾಡಿಕೊಂಡು ಇವತ್ತು ಅದನ್ನು ಸಾಲ್ವ್ ಮಾಡುವಂಥ ರೀತಿ ಪ್ರಯತ್ನವನ್ನು ಕೂಡ ನಡೆಸ್ತೇನೆ ಅನ್ನೋಂಥ ಭರವಸೆ. ನನ್ನ ಯಾವ ರೀತಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರ ಅದೇ ರೀತಿಯಲ್ಲಿ ನಾಳೆ ಕೂಡ ಮುಂದುವರಿಸುವಂಥ ರೀತಿ ಕಾರ್ಯಕ್ರಮ ಅವರು ಹಾಕ್ಕೊಂಡಿದ್ದಾರೆ. ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ನಮ್ಮ 750 ಮಂದಿ ನಮ್ಮ ಎಂಪ್ಲಾಯೀಸ್ ಬೀದಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ನಾವು ಕೂಡ ಅವರ ಸಮಸ್ಯೆ ಬಗ್ಗೆ ಇವತ್ತು ಸ್ಪಂದನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಬೆಳಿಗ್ಗೆ ನಾನು ಕೂಡ ಪ್ರತಿಭಟನಾ ಸಂದರ್ಭದಲ್ಲಿ ಇದ್ದೆ. ಇದುವರೆಗೆ ನೀವೇನ್ ನೋಡಿದ್ರೆ ನಿನ್ನೆ ದಿನ ನಡೆದಿರ್ತಕ್ಕಂತಹ ಪ್ರತಿಭಟನೆ ಇದು. ಯಾವ ರೀತಿಯಾಗಿ ಕಾರ್ಮಿಕರು ದಂಡೆತ್ತಿ ಬರ್ತಾ ಇದ್ದಾರೆ, ಇಷ್ಟು ಜನ ಕಾರ್ಮಿಕರು ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ತಾವು ಅಟೆಂಡೆನ್ಸ್ ಹಾಕಿ ಕೆಲಸಕ್ಕೆ ಹಾಜರಾಗಬೇಕು ಅಂತ ಒಳಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ, ನಿಮ್ ಯಾರನ್ನೂ ಕೂಡ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ಬದಲಿಗೆ ನೀವೆಲ್ಲರೂ ಕೂಡ ಮನೆಗೆ ಹೋಗಿ ಅಂತ ಏಕಾಏಕಿ ಹೇಳಿದ್ರೆ ಬಹುಶಃ ಇಷ್ಟು ಜನ ಕಾರ್ಮಿಕರು ಎಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ. ಇವತ್ತು ಮುಂಜಾನೆಯಿಂದಲೇ ನಿನ್ನೆಯ ದಿನ ಊಟ ನೀರು ಏನೂ ಇಲ್ಲದೆ ಪ್ರತಿಭಟನೆಯನ್ನು ಮಾಡಿದ್ರು. ಇವತ್ತು ಕಾರ್ಮಿಕ ವೇದಿಕೆಯ ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ಇವರಿಗೆ ನೀರಿನ ಸಪ್ಲೈ ಆಗಿರ್ಬೋದು ಅಥವಾ ಕೆಲವು ತಿನಿಸುಗಳನ್ನು ಕೂಡ ಕಾರ್ಮಿಕ ವೇದಿಕೆಯಿಂದ ಸಪ್ಲೈ ಮಾಡಲಾಗಿತ್ತು. ಸೊ ಅದಾದ ಬಳಿಕ ಇವತ್ತು ಮುಂಜಾನೆಯಿಂದವೇ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಇತ್ತ ಪ್ರತಿಭಟನಾಕಾರರು ಬಿಸಿಲಿನಲ್ಲಿ ಬಿಸಿಲ ಬೇಗೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ದಕ್ಷಿಣ ಮೂರ್ತಿಯವರಾಗಿರ್ಬೋದು, ಅನೇಕ ರಾಜಕಾರಣಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಸೇರಿ ಬೆಳಿಗ್ಗೆಯಿಂದಲೂ ಕೂಡ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು. ಇತ್ತ ಒಂದು ಕಡೆಯಲ್ಲಿ ಬಿಸಿಲಿನಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡುವಂಥದ್ದು, ಇನ್ನೊಂದು ಕಡೆಯಲ್ಲಿ ಅರ್ಧ ಗಂಟೆಯಲ್ಲಿ ನಾವು ಹೇಳ್ತೇವೆ, ಅರ್ಧ ಗಂಟೆಯಲ್ಲಿ ಹೇಳ್ತೇವೆ ಅಂತ ಹೇಳಿ 9 ಗಂಟೆಯಿಂದ 4 ಗಂಟೆಯವರೆಗೂ ಕೂಡ ಅವರು ಮೀಟಿಂಗನ್ನು ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಆದ ಬಳಿಕ
ಈ ಮೀಟಿಂಗ್ ಎಲ್ಲ ಆದ ಬಳಿಕ ಇದೀಗ ಸಂಜೆ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಇದಕ್ಕೆ ಬಹುಶಃ ಸ್ಪಂದನ ವಾಹಿನಿಯು ಕೂಡ ಧನ್ಯವಾದವನ್ನು ಅಲ್ಲಿನ ಕಾರ್ಮಿಕರು ತಿಳಿಸಿದ್ದಾರೆ, ಕಾರ್ಮಿಕ ರಕ್ಷಣಾ ವೇದಿಕೆಯು ತಿಳಿಸಿದ್ದಾರೆ. ಅದರ ಜೊತೆಯಲ್ಲೇ ಅವರಿಗೆ ಸಾಥ್ ಕೊಟ್ಟಂತ ಕೆಲವು ರಾಜಕಾರಣಿಗಳಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಏನಂತ ಹೇಳಿದ್ರೆ ಏಪ್ರಿಲ್ ಮತ್ತು ಮೇ ಇವೆರಡು ತಿಂಗಳುಗಳಿಗೆ ಅರ್ಧ ಸ್ಯಾಲ್ರಿಯನ್ನ 50% ಸ್ಯಾಲ್ರಿಯನ್ನು ಅವರಿಗೆ ನೀಡಲಾಗ್ತದೆ. ಅದಾದ ಬಳಿಕ ಜೂನ್ ನಿಂದ ಅರ್ಥಾತ್ 1/6/2017 ಜೂನ್ 1ರಿಂದಲೇ 2017 ಜೂನ್ 1ರಿಂದಲೇ ಇವರೆಲ್ಲರನ್ನು ಕೂಡ ಮರಳಿ ನಾವು ಕೆಲಸಕ್ಕೆ ಸೇರಿಸಿಕೊಳ್ತೇವೆ ಅಂತ ಹೇಳಿ ಅಗ್ರಿಮೆಂಟ್ ಅನ್ನು ಕೂಡ ಮಾಡಲಾಗಿದೆ. ನಾಳೆ ಇಲ್ಲಿ ಗೊಂದಲ ಆಗ್ತದೆ ಅಥವಾ ನೀವು ಗ್ಲಾಸ್ ಗುಡಿ ಮಾಡ್ತೀರಿ ಅಥವಾ ಕಲ್ಲು ಬಿಸಿ ಹಾಕ್ತೀರಿ ಮತ್ತೊಂದು ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಹೋಗ್ತೇವೆ. ಹೌದು, ನಾವು ನಿಮಗೆ ನಿಮ್ಮ ಜಾಬ್ ಸೆಕ್ಯೂರಿಟಿ ಬಗ್ಗೆ ನಿಮಗೆ ಸಿಗಿ ಅನ್ಯಾಯ ಆಗಿದೆ, ನಿಮ್ಮನ್ನು ಬೀದಿಗೆ ಬಿಸಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ, ಯಾವುದೇ ಒಂದು ನೋಟಿಸ್ ಇಲ್ಲದೆ ನಿಮ್ಮನ್ನು ಇದು ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಈಗ ನಮ್ಮ ಇಲ್ಲಿಯ ಅಧಿಕಾರಿಗಳು ಸ್ವಲ್ಪ ಬೆಂಡಾಗಿದ್ದಾರೆ. ಈಗ ನಾವು ಆ ರೀತಿ ಒತ್ತಡ ತಂದ ಕಾರಣ ಇವತ್ತು ಅದನ್ನು ನಾವು ಮಾಡಿಸ್ಕೊಳ್ತಾ ಇದ್ವಿ. ಈ ರೀತಿ ಏಕಾಏಕಿಯಾಗಿ ಬಂದು ಇವತ್ತು ಹೊಡೆಯುವಂಥದ್ದು, ಬಾಗಿಲು ಹೊಡೆಯುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಅದು ನಾವೇ ನಾವೇ ಕಾನೂನು ನಿಮ್ಮ ಕೈಗೆ ಕೊಟ್ಟಾಗೆ ಆಗ್ತದೆ. ನಾವು ಇದ್ದುಕೊಂಡು ನಿಮ್ಮ ಕೈಗೆ ಕಾನೂನು ಕೊಟ್ಟಾಗೆ ಆಗ್ತದೆ. ಹೇಗೆ ನಾವು ಪ್ರೊಸೀಡ್ ಆಗ್ಬೋದಾ? ಆ ರೀತಿ ಪ್ರೊಸೀಡ್ ಆಗ್ಬೋದಾ? ಎಲ್ಲ ಒಕ್ಕರಣಿತ ಹೇಳಬೇಕು. ಹೌದು, ಕರೆಕ್ಟ್ ಹೇಳಿ, ಇಲ್ಲದ್ರೆ ನಾವು ಹೋಗ್ತೇವೆ. ನಿಮಗೆ 2 ತಿಂಗಳ ಸಂಬಳ, ಅರ್ಧ ಸಂಬಳ ಕೊಡುವಂಥದ್ದು ಬಗ್ಗೆ, ನಂತರ 2 ತಿಂಗಳ ನಂತರ ನಿಮಗೆ ಜಾಬ್ ಕೊಡಬೇಕು ಅನ್ನೋ ರೀತಿಯ ಅಗ್ರಿಮೆಂಟಿನ ಬಗ್ಗೆ ನಾವು ಲೇಬರ್ ಕಮಿಷನ್ಗೆ ಬೆಂಗಳೂರಿಗೆ ಮಾತಾಡಿದ್ದೇವೆ. ನಂತರ ಡೆಪ್ಟಿ ಕಮಿಷನರು, ನಾವಿದೀಗ ಸುಸ್ಲೋನ್ ಅಲ್ಲಿ ಇದ್ದೇವೆ. ನಿನ್ನೆ ದಿನ ಸಂಪೂರ್ಣ ದಿನ ಪೂರ್ತಿ ಪ್ರತಿಭಟನೆಯನ್ನ ಮಾಡಿದ್ರು, ಬಿಸಿಲಲ್ಲಿ ಪ್ರತಿಭಟನೆಯನ್ನ ಮಾಡಿ ಇದೀಗ 2ನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದೆ. ಬಹುಶಃ ದೊಡ್ಡ ವಿಪರ್ಯಾಸ ಏನು ಅಂತ ಕೇಳಿದ್ರೆ ಇಲ್ಲಿ ಪ್ರತಿಭಟನೆ ಆಗದೆ ಯಾರಿಗೂ ಕೂಡ ನ್ಯಾಯ ಸಿಗುದಿಲ್ಲ ಅಂತ ಹೇಳಿ ಒಳಗಡೆ ಅನೇಕ ರಾಜಕೀಯ ಮುಖಂಡರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಏನ್ ಕಾರ್ಮಿಕರು 2 ದಿನದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇರೋರು ಇದೀಗ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಚಕ್ಕೂ ಆದದ್ದೇನು, ಬಹುಶಃ ಇವತ್ತು ಕೇವಲ ರಾಜಕಾರಣಿಗಳ ಬಳಿ ಅಥವಾ ಅಧಿಕಾರಿಗಳ ಬಳಿ ಕೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟನೆ ಸಿಗುವುದಿಲ್ಲ. ತಪ್ಪು ಎಲ್ಲಿಂದ ಆಗಿದೆ, ಯಾರಿಂದ ಆಗಿದೆ ಅಂತ ಕೇಳಿದ್ರೆ ಯಾರು ತಪ್ಪಿಂದ ಯಾರು ಅನಾಹುತಕ್ಕೆ ಒಳಗಾಗಿದ್ದವರು ಅವ್ರ ಹತ್ರ ಕೇಳುವುದು ನಾವು ಅನಿವಾರ್ಯವಾಗಿದೆ. ನೇರವಾಗಿ ನನ್ನ ಹೆಸರು ಅನುಷಾ ಅಂತ. ಇಲ್ಲಿ ಆಗಿದ್ದ ತೊಂದರೆ ಏನಂದ್ರೆ ನಿನ್ನೆ ಬೆಳಿಗ್ಗೆ ಡ್ಯೂಟಿಗೆ ವರ್ಕಿಗೆ ಬಂದಿದ್ದೇವೆ ಎಲ್ಲರೂ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ನಿಮಗೆ ಕಾಂಟ್ರಾಕ್ಟ್ ಹೋಯಿತು, ಇನ್ಮೇಲಿಂದ ಜಾಬಿಗೆ ಬರಬೇಡಿ ಅಂತ ಹೇಳಿದರು. ಸಡನ್ ಡಿಸಿಷನ್ ಬೆಳಿಗ್ಗೆ ಅವರಿಗೆ ಅಂದರೆ ನಮ್ಮ ಕಾಂಟ್ರಾಕ್ಟ್ ಮೇನ್ಗೆ ಮೀಟಿಂಗ್ ಆಗಿದೆ ಅಂತೆ ಏನೋ ಇನ್ಫಾರ್ಮೇಷನ್ ನಮ್ಗೆ ಕೊಡಲಿಲ್ಲ. ಮೀಟಿಂಗ್ ಆಗ್ತಿದೆ ಅಥವಾ ಹೀಗಿದೆ ರೀಸನ್ ಏನೂ ಇಲ್ಲ. ಕಂಪೆನಿ ರೂಲ್ ಪ್ರಕಾರ 1 ತಿಂಗಳು ಮುಂಚೆ ಇನ್ಫಾರ್ಮ್ ಮಾಡಬೇಕು. ಹೌದಾ? ಯಾರಿಗಾದರೂ ಎಲ್ಲೇ ಆದರೂ ರೂಲ್ ಪ್ರಕಾರ 1 ತಿಂಗಳು ಮುಂಚೆ ಇನ್ಫಾರ್ಮ್ ಮಾಡಬೇಕು, ಇಂತಿಷ್ಟು ದಿನ ವರ್ಕ್ ಮಾಡ್ಬೋದು, ಇದು ಲಾಸ್ಟ್ ಎಂಡ್ ಡೇಟ್, ಇನ್ಮೇಲಿಂದ ಕಾಂಟ್ರಾಕ್ಟಿಗೆ ಬರಬೇಡಿ ಅಂತ. ಅಂಥ ಇನ್ಫಾರ್ಮೇಷನ್ ಯಾರಿಗೂ ಒಬ್ಬರಿಗೂ ಇಲ್ಲ. ಮತ್ತೆ ಕೇಳಿದ ಮೇಲೆ ಹೆಚ್ ಆರ್ ಅವರು ಹೇಳ್ತಾರೆ ನಮಗೆ ಇನ್ಫಾರ್ಮೇಷನ್ ಇತ್ತು ಅಂತ. ಅವ್ರು ನಮಗೆ ಮೊದಲು ಹೇಳ್ಬೋದಿತ್ತಲ್ಲ, ವರ್ಕರ್ ನಾವಲ್ಲ, ನಮಗೆ ಹೇಳಬೇಕಲ್ವಾ ಇಂತಿಷ್ಟು ದಿನ ಇದೆ, ಇಷ್ಟು ದಿನ ವರ್ಕ್ ಮಾಡಿ ಅದಾದಮೇಲೆ ಸ್ಯಾಲ್ರಿ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತೇವೆ. ಇದು ನಿನ್ನೆವರೆಗೆ ವರ್ಕ್ ಬರೋದು, ಸ್ಯಾಲ್ರಿ ಬಗ್ಗೆನೂ ಏನು ಇನ್ಫಾರ್ಮೇಷನ್ ಇಲ್ಲ. ಅಥವಾ ಇನ್ಮೇಲಿಂದ ಏನಾದರೂ ಮಾಡ್ತೇವೆ, PF ಕ್ಲಿಯರ್ ಮಾಡ್ತೇವೆ ಅಥವಾ ಸ್ಯಾಲ್ರಿ ಕ್ಲಿಯರ್ ಮಾಡ್ತೇವೆ, ಏನು ಇನ್ಫಾರ್ಮೇಷನ್ ಕೊಡದೆ ಹೋಗಿ ಮನೆ ಹೋಗಿ. ಇನ್ನು ಕೆಲವರು ಕಾಂಟ್ರಾಕ್ಟ್ ಅವರದ್ದು ಸ್ಯಾಟರ್ಡೆ ಎಂಡ್ ಆಗಿದೆ ಅಂತೆ, ಅವರದ್ದು ID ಕಾರ್ಡ್ ಬೇರೆ ತಗೊಂಡಿದ್ದಾರೆ. ID ಕಾರ್ಡ್ ಯಾಕೆ ತಗೋಬೇಕು, ರೀಸನ್ ಏನು? ಕೆಲಸ ಬಿಟ್ಟು ಹೋದ್ಮೇಲೆ ID ಕಾರ್ಡ್ ಕೊಡಲೇಬೇಕಾ? ಅವಶ್ಯಕತೆ ಅದು? ನಮಗೊಂದು ಪ್ರೂಫ್ ಬೇಡವಾ? ಇಲ್ಲಿ ವರ್ಕ್ ಮಾಡಿದ್ದೇವೆ ಸರ್, ಇನ್ನು ಬೇರೆ ಕಡೆ ಹೋಗೋದಿದ್ರೆ ಇಲ್ಲಿ ವರ್ಕ್ ಮಾಡಿದ್ದೇವೆ ಅಂತ ಪ್ರೂಫ್ ಏನು ಬೇಡವಾ? ಏನು ಕೊಡಲಿಲ್ಲ, ಆಫರ್ ಸ್ಟಾರ್ಟಿಂಗ್ ಬರುವಾಗ ಆಫರ್ ಲೆಟರು ಕೊಡಲಿಲ್ಲ, ಎಂಥದ್ದು ಇಲ್ಲ. ನಾವು ಇಲ್ಲಿ ಕೆಲಸಕ್ಕೆ ಸೇರಿದೆ ಅಂತ ಪ್ರೂಫ್ ನಮ್ಮ ಹತ್ರ ಇರೋದು ID ಕಾರ್ಡ್ ಮಾತ್ರ, ಅದು ಬಿಟ್ಟು ಬೇರೆ ಏನೂ ಇಲ್ಲ ನಮ್ಮ ಹತ್ರ. ಇವಾಗ ESI ಅದು ಇದು ಅಂತ ಹೇಳ್ತಾರಲ್ಲ, ಇಲ್ಲಿ ಯಾವುದೇ ಕಂಪ್ನಿ ಆಗಲಿ ಆಕ್ಸಿಡೆಂಟ್ ಆಗುತ್ತೆ, ಒಪ್ತೇನೆ. ಅದಕ್ಕೆ ಒಂದು ಹಣ ಕೊಡೋದು ಬೇಡ ಸರ್, ನಮ್ಮ ESI ದುಡ್ಡಿದೆ ಅದು ಕೊಡೋದು ಬೇಡ. ಹೇಗಿದ್ದೀರಾ, ಏನಾಯಿತು ಅದು ಕೇಳೋರು ಯಾರೂ ಇಲ್ಲ, ಇಲ್ಲಿವರೆಗೆ ಒಬ್ಬರೂ ಇಲ್ಲ, ಏನೂ ಹೇಳೋದೇ ಇಲ್ಲ. ಇವಾಗ ಇಷ್ಟೊತ್ತಿನ ಬೆಳಗಿಂದ ಕಾಯ್ತಿದ್ದೇವೆ ನಾವು, ಹೌದಾ? ಒಬ್ರು ಆದರೆ ಏನಾದರೂ ರೀಸನ್ ಕೊಡಲಿಕ್ಕೆ ಆಫೀಸರ್ ಬಂದ್ರ ಮಾತಾಡ್ತಿದ್ರ? ಇಲ್ಲ, ಅವ್ರೇನು ಮಾತಾಡಿದ್ರು ಅದನ್ನ ಇವರು ಹೇಳ್ತಿದ್ದಾರೆ ನಮಗೆ ಹೊರತು. ಅವರಾಗಿ ಖುದ್ದು ಬಂದು ಹೀಗೀಗಾಗ್ತಿದೆ ಹೀಗಿದೆ ಏನು ಒಬ್ಬರೂ ಮಾತಾಡಿಲ್ಲ ಸರ್, ಬೆಳಗಿಂದ ಯಾರೂ ಬಂದೇ ಇಲ್ಲ.
ಇವರನ್ನು ಬಿಟ್ಟು. ದೊಡ್ಡ ವಿಪರ್ಯಾಸ ಏನು ಅಂತ ಕೇಳಿದರೆ, ಸುನಾಮಿ ಮತ್ತು ಭೂಕಂಪ ಬರುವುದಾದರೂ 44-48 ಗಂಟೆ ಮೊದಲಿಗೆ ಗೊತ್ತಾಗ್ತದಂತೆ. ಆದರೆ ಕೆಲಸ ಹೋಗುದು ಇವರಿಗೆ ಗೊತ್ತಾದದ್ದೇ ಸೋಮವಾರ ಬೆಳಿಗ್ಗೆ. ಏಕಾಏಕಿ ಎಲ್ಲರನ್ನ ಕೂಡ ಕೆಲಸದಿಂದ ತೆಗೆದಿದ್ದಾರೆ ವಿಥೌಟ್ ಇನ್ಫಾರ್ಮೇಷನ್. ಯಾವುದೇ ಒಂದು ನೋಟಿಸನ್ನು ಜಾರಿ ಮಾಡದೆ ಅಥವಾ ಯಾವುದೇ ಒಂದು ಇನ್ಫಾರ್ಮೇಷನನ್ನು ನೀಡದೆ ಏಕಾಏಕಿ ಅಟೆಂಡೆನ್ಸನ್ನೇ ಹಾಕಿಸ್ಕೊಳ್ಳದೆ ಐಡಿಯನ್ನು ವಾಪಸ್ ತೆಗೆದುಕೊಂಡು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಸೊ ಒಬ್ಬರ ಬೈಟನ್ನು ಕೇಳಿದ್ರಿ, ಇನ್ನೊಬ್ಬರು ಇದೇ ವಿಚಾರದ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ತಮ್ಮ ಹೆಸರು? ಪೂರ್ಣಿಮಾ. ಪೂರ್ಣಿಮಾ ಅವರೇ, ತಾವೇನು ಹೇಳಿಕ್ ಇಷ್ಟಪಡ್ತೀರಿ? ಸೊ 2 ದಿನದಿಂದ ನೀವು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ತಾವೇನು ಹೇಳಿಕ್ ಇಷ್ಟಪಡ್ತೀರಿ? ನಮ್ಮದು ಕಾಂಟ್ರಾಕ್ಟರ್ ಬಂದು ಅಲ್ಲಿ ಕಂಪನಿಗೆ ಬಂದು ಹೇಳಿದ್ದಾರೆ ಬಸ್ ಇಲ್ಲ ಸೋಮವಾರ ದಿವಸದಿಂದ, ನೀವು ಬರುವವರು ಬರ್ಬೋದು, ಇಷ್ಟ ಇದ್ದವರು ಕೆಲಸಕ್ಕೆ ಬರ್ಬೋದು, ಬಸ್ ಇಲ್ಲ ಅಂತ ಹೇಳಿದ್ದಾರೆ. ನಾವು ಪ್ರೈವೇಟ್ ಬಸ್ಸಲ್ಲಿ ಬಂದ್ವಿ, ಇಲ್ಲಿ ಅಟೆಂಡೆನ್ಸ್ ನಮಗೆ ಕೊಡಲಿಲ್ಲ. ಮತ್ತು ಇನ್ನೊಂದು ಕಾಂಟ್ರಾಕ್ಟ್ SSPL ಅಂತ, ಅವರನ್ನು ಫಸ್ಟ್ ಶಿಫ್ಟಿಗೆ ಕರೆಸಿದ್ದಾರೆ ಸರ್, ವರ್ಕ್ ಮಾಡಿಸಿದ್ದಾರೆ, ಮಧ್ಯಾಹ್ನ ಹೊತ್ತಿಗೆ ಮನೆಗೆ ಹೋಗಿ ಅಂತಾರೆ. ನಾವೇನು ಮಾಡಬೇಕು? ನಮಗೆ ಮೊದಲೇನಾದ ಕೆಲಸ ಬೇಕು ಅಷ್ಟೇ. ಸೊ ಕೆಲಸಕ್ಕೆ ಮೊದಲಿಗೆ ಕರೆಸಿಕೊಂಡು, ಸೊ ಅನೇಕರಿಗೆ ಇನ್ನು ಸೂಪರ್ವೈಸರ್ಗಳಿಗೆಲ್ಲ ನೀವು ಬರೋದೇ ಬೇಡ ಅಂತ ಹೇಳಿದರು. ಸೊ ನಿಮ್ಮನ್ನು ಕೆಲಸಕ್ಕೆ ಕರೆಸಿಕೊಂಡು ಅರ್ಧ ಕೆಲಸ ಆದ ಕೂಡಲೇ ಇಲ್ಲ ನೀವು ಮನೆಗೆ ಹೋಗಿ ಅಂತ ಹೇಳಿಬಿಟ್ರು. ಅದು ಬೇರೆ ಕಾಂಟ್ರಾಕ್ಟ್, ಇನ್ನೊಂದು SSPL ಕಾಂಟ್ರಾಕ್ಟ್ ಅಂತಾರೆ, ನಾವು ಯುನಿಟೆಕ್ ಕಾಂಟ್ರಾಕ್ಟ್ ಅವರು. ಸೊ ಈಗ ನೀವು ಇದೀಗ ಯಾರ ಬಳಿ ಹೋಗಿ ನೀವು ಕೇಳ್ತಾ ಇದ್ದೀರಾ? ಕಾಂಟ್ರಾಕ್ಟರ್ ಬಳಿ ಹೋಗಿ ಕೇಳ್ತಾ ಇದ್ದೀರೋ ಅಥವಾ ಸುಜ್ಲೋನ್ರವ್ರ ಹತ್ರವೇ ಕೇಳ್ತಾ ಇದ್ದೀರಾ, ಯಾವ ರೀ? ಕಾಂಟ್ರಾಕ್ಟ್ ಅವರು ಅಲ್ಲಿ ಟೈಮ್ ಆಫೀಸಲ್ಲಿ ಇದ್ದಾರೆ ಸರ್, ನಮ್ಮ ಕಾಂಟ್ರಾಕ್ಟ್ HR ಅಂತ ಇದ್ದಾರೆ, ಅವರು ಬುಕ್ ಕೇಳಿದರೆ ನೋಡ್ತಾ ಇದ್ದಾರೆ. ನಾವೆಂತ ಮಾಡಲಿಕ್ಕಾಗ್ತದೆ? ನಮಗೆ ಯಾರು, ಅವ್ರು ಡೈಲಿ ಕೊಡುವವರು ಅವರೇ ಬುಕ್. ಮೊನ್ನೆ ಕೇಳಿದ್ದಕ್ಕೆ ಎಂಥ ರೆಸ್ಪಾನ್ಸ್ ಮಾಡಲಿಲ್ಲ ನಮಗೆ ಬುಕ್ ಕೇಳಿದ್ದಕ್ಕೆ ಸೈನ್ ಹಾಕ್ಲಿಕ್ಕೆ. ಸೊ ಕಾಂಟ್ರಾಕ್ಟರ್ ಮತ್ತು ಇಲ್ಲಿನ HR ದಕ್ಷಿಣ ಮೂರ್ತಿ ಅನೇಕರು ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಬಹುಶಃ 2 ದಿನಗಳಿಂದ ಮೀಟಿಂಗ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಲ್ಲ. ಕನಿಷ್ಠ ಪಕ್ಷ ಪ್ರತಿಭಟನಾಕಾರರನ್ನು ಬಂದು ಮಾತಾಡಿಸುವ ಒಂದು ಸೌಜನ್ಯಕ್ಕೂ ಕೂಡ ಹೋಗಲಿಲ್ಲ. ಬಹುಶಃ ಈ 2 ದಿನಗಳ ಮೀಟಿಂಗ್ ಏನಾಗ್ತಾ ಇದೆ ಅನ್ನೋದೇ ಈಗ ನಿಜಕ್ಕೂ ಕೂಡ ಇರತಕ್ಕಂಥ ಅಚ್ಚರಿಯ ಸಂಗತಿ. ಸೊ ನಮ್ಮೊಂದಿಗೆ ರಂಗನಾಥ್ ಅನ್ನುವರು ಇದ್ದಾರೆ. ರಂಗನಾಥ್ ಅವರೇ, ಇಲ್ಲಿ ಯಾವ ಜಾಬ್ ಮಾಡ್ತಾ ಇದ್ದಾರೆ ನೀವು? ಸರ್, ಇವರು ತೆಗಿತಿರೋ ಒಂದು ಇನ್ಫಾರ್ಮೇಷನ್ ಇಲ್ಲ ಸರ್. ಡೈಲಿ ನಾವು ವರ್ಕ್ ಮಾಡೋಂತೆ ಕೆಲಸಕ್ಕೆ ಬರೋಂತೆ ಬರ್ತಾ ಇದ್ದೀವಿ. ಏಕಾಏಕಿ ಬಂದು ಅಟೆಂಡೆನ್ಸ್ ಕೊಟ್ಟಿಲ್ಲ, ನಿನ್ನೆ ಬೆಳಗ್ಗೆ ಅಟೆಂಡೆನ್ಸ್ ಕೊಟ್ಟಿಲ್ಲ, ಮೊನ್ನೆ ನೈಟ್ ಕೊಟ್ಟಿದ್ದಾರೆ, ನಿನ್ನೆ ಬೆಳಗ್ಗೆ ಅಟೆಂಡೆನ್ಸ್ ಬಂದಾಗೆ ಕೊಟ್ಟಿಲ್ಲ. ಐಡಿಯೆ ಕೆಲವ್ರ ಹತ್ರ ಇಸ್ಕೊಂಡಿದ್ದಾರೆ, ಕೆಲವ್ರ ಹತ್ರ ಇಸ್ಕೊಂಡಿಲ್ಲ. ಯಾಕಂತ ಕೇಳಿದ್ರೆ ಇಲ್ಲ, ಬಸ್ಸು ಕೂಡ ಒಂದೇ ದಿನದಲ್ಲೇ ರದ್ದು ಮಾಡಿದ್ದಾರೆ. ಅಲ್ಲಿ ಅಲ್ಲಿ ನಮಗೆ ಕೆಲಸ ಇಲ್ಲ ಅನ್ನೋ ಕಾರಣ ಅಂದರೆ ಏನಿಲ್ಲ, ನಮ್ಮ ಪ್ಲ್ಯಾಂಟಲ್ಲಿ ನಾವು ವರ್ಕ್ ಮಾಡೋಂಥ 2 ಕಾಂಟ್ರಾಕ್ಟಲ್ಲಿ ಕೆಲಸ ಇದೆ, ಬೇರೆ ಪ್ಲ್ಯಾಂಟಲ್ಲಿ ಖಾಲಿ ಆಗಿದೆ. ಅವ್ರ ಎಂಪ್ಲಾಯೀಸು ಮತ್ತು ಬೇರೆ ಕಾಂಟ್ರಾಕ್ಟ್ ಇರೋರನ್ನ ಅಲ್ಲಿಗೆ ಹಾಕಿದ್ದಾರೆ, ಅಲ್ಲಿರೋರನ್ನ ತೆಗೆದಾಕಿದ್ದಾರೆ. ಅಲ್ಲ, ಇತ್ತ ನಡುವೆ ಇವತ್ತು ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಊಟ ಏನಾದರೂ ಮಾಡಿದ್ದೀರಾ? ಇಲ್ಲ ಸರ್, ಊಟ ಮಾಡಲಿಲ್ಲ. ನಿನ್ನೆ ಪ್ರತಿಭಟನೆಯಲ್ಲಿ ಬಂದು ಏನಾದರೂ ಆಶ್ವಾಸನೆ ಏನಾದರೂ ನೀಡಿದ್ರೆ, ನಾಳೆ ಬಸ್ ಕಳಿಸ್ತೇವೆ ಮತ್ತೊಂದು? ಅದು ಇವರು ರಕ್ಷಣಾ ವೇದಿಕೆ ಅವರು ಹೇಳಿದ ತಕ್ಷಣ ಬಸ್ಸಿಗೆ ವ್ಯವಸ್ಥೆ ಮಾಡಿದ್ದಾರೆ. ಕಾರ್ಮಿಕ ವೇದಿಕೆ ಹೇಳಿದ್ರೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಅವರು ಕೂಡ ಬಸ್ಸಿನ ವ್ಯವಸ್ಥೆ ಮಾಡೋ ಕೂಡ ಅವರು ಏನು ಹೇಳಿಲ್ಲ. ಇವರು ಫೋರ್ಸ್ ಮಾಡಿ ಹೇಳಿದ್ದಕ್ಕೆ ಆಮೇಲೆ ಬೇರೆ ಪರಿಣಾಮ ಬೇರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಬಸ್ ಕಳಿಸಿದ್ದಾರೆ. ಸೊ ಕಡೆ ಕನಿಷ್ಠ ಪಕ್ಷ ಬಸ್ ಕಳಿಸುವ ಸೌಜನ್ಯಕ್ಕೂ ಕೂಡ ಯಾರೂ ಬರಲಿಲ್ಲ. ಸೊ ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡುವುದಿಲ್ಲ. ನೀವು ಪ್ರತಿಭಟನೆ ಮಾಡುವುದಾದ್ರೆ ಹೇಗೆ ಮಾಡ್ತೀರೋ ನೋಡೋಣ. ನಿಮ್ಗೆ ಊಟದ ವ್ಯವಸ್ಥೆ ನೀಡುವುದಿಲ್ಲ, ನಾವು ನೀರನ್ನು ನೀಡುವುದಿಲ್ಲ. ನೀವು ಪ್ರತಿಭಟನೆ ಮಾಡುವಂಥ ಹಠಮಾರಿತನಕ್ಕೆ ಸುಜ್ಲೋನ್ನ ಅಧಿಕಾರಿಗಳು ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರು ಹೇಳುವ ಪ್ರಕಾರ ಕಾರ್ಮಿಕ ವೇದಿಕೆಯವರು ಬಸ್ಸನ್ನು ಕಳಿಸಿದ್ದಾರೆ ಅಥವಾ ಈ ಒಂದು ಪ್ರತಿಭಟನೆಯ ಮುಂದಾದತ್ವವನ್ನು ವಹಿಸಿಕೊಂಡಿದ್ದಾರೆ ಅಂತ. ಸೊ ಕಾರ್ಮಿಕ ವೇದಿಕೆಯವರ ಬಳಿ ಕೇಳೋಣ. ಬಹುಶಃ ರಾಜಕಾರಣಿಗಳಲ್ಲಿ ಇವರು ಕೂಡ ಸೇರ್ತಾರಾ ಅಥವಾ ಮತ್ತೊಂದು ಏನು ಅಂತ ಇವರ ಹತ್ರ ಕೂಡ ಸ್ಪಷ್ಟನೆ ಕೇಳಬೇಕಾಗಿದೆ. ನಮ್ಮೊಂದಿಗೆ ಕಾರ್ಮಿಕ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಶೆಟ್ಟಿ ಅವರಿದ್ದಾರೆ. ರವಿ ಶೆಟ್ಟಿ ಅವರು 2 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಈ ಪ್ರತಿಭಟನೆ ಏನು ಇನ್ನೂ ಕೆಲವು ದಿನಗಳು ನಡೀತವೆ ಇರ್ತದ ಅಥವಾ ಇದಕ್ಕೆ ಯಾವುದಾದ್ರೂ ಒಂದು ತಾತ್ಕಾಲಿಕವಾಗಿ ಆದರೂ ಒಂದು ತೀರ್ಮಾನಕ್ಕೆ ಏನಾದರೂ ಬರುವ ಸಾಧ್ಯತೆ ಇದೆಯಾ? ಸರ್, ಒಳಗಡೆ AC ರೂಮ್ನಲ್ಲಿ ಬೆಳಗ್ಗೆಯಿಂದ ಕೂತ್ಕೊಂಡಿದ್ದಾರೆ. ಅವರು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಕಾರ್ಮಿಕ ವೇದಿಕೆ ಮತ್ತು ಇನ್ನಿತರ ಸಂಘಟನೆಗಳು ಇಲ್ಲಿ ಒಟ್ಟಾಗಿದ್ದೇವೆ. ಈಗ ನಾವು 4 ಗಂಟೆವರೆಗೆ ಒಂದು ನಮ್ಮ ಕಾರ್ಮಿಕರಿಗೆ ಒಂದು ಸಮಾಧಾನ ಹೇಳಿದ್ದೇವೆ. 4 ಗಂಟೆಗೆ ಲಾಕ್ಔಟ್ ಮಾಡುವಂಥ ಕಾರ್ಯಕ್ರಮ ಉಂಟು. ಯಾಕೆಂದರೆ ಕಾರ್ಮಿಕರಿಗೆ ಇಲ್ಲದ ಈ ಸಂಸ್ಥೆ ಬೇಕಾಗಿಲ್ಲ ನಮಗೆ. ಆದ್ದರಿಂದ ಇದನ್ನು ಲಾಕ್ಔಟ್ ಮಾಡಲಿಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಈಗ 4 ಗಂಟೆಗೆ ನಾವು ಮಾಡ್ತೇವೆ ಸರ್. ಅದರಲ್ಲಿ 2ನೇ ಮಾತೇ ಇಲ್ಲ. ನೀವು ನಿಮ್ಮನ್ನು ಮೀಟಿಂಗಿಗೆ ಕರೀಲಿಲ್ಲ? ಮೀಟಿಂಗಿಗೆ ಕರೆದ್ರೆ ನಾನು ಹೋಗಿಲ್ಲ ಸರ್. ಯಾಕೆಂತೇಳಿದ್ರೆ ಅಲ್ಲಿ AC ರೂಮಲ್ಲಿ ಕೂತ್ಕೊಂಡು ನಾವು ಅವ್ರ ಹತ್ರ ಮೀಟಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬೇಕಾಗಿದ್ದು ಇಲ್ಲಿ ಕಾರ್ಮಿಕರ ಸಮಸ್ಯೆ. ಕಾರ್ಮಿಕರ ಸಮಸ್ಯೆಗೆ ಬರ್ದೇನೆ ಬಂದಿರೋ ಅಧಿಕಾರಿಗಳಾಗಿರ್ಬೋದು, ಕೆಲವೊಂದು ಜನಗಳಾಗಿರ್ಬೋದು ನೇರವಾಗಿ ಅಲ್ಲಿ ಆಫೀಸಿಗೆ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಬೇಕಾಗಿದ್ದು ಇಲ್ಲಿ ಕಾರ್ಮಿಕರ ಸಮಸ್ಯೆ ಅಲ್ಲ. AC ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡುವಂಥದ್ದು ಬೇಕು. ಯಾಕೆಂತೇಳಿದರೆ ಪ್ರಥಮವಾಗಿ 1-2 ಗಂಟೆ ಹೊತ್ತು ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ ಮಾಧ್ಯಮದವರಿಗೆ ಕೂಡ ಎಂಟ್ರಿ ಇರಲಿಲ್ಲ ಒಳಗಡೆ. ಅಂದರೆ ಏನು ನಡೀತು ಅನ್ನೋದು ನಮಗೆ ಗೊತ್ತಿಲ್ಲ.
ನೀವೇ ವಹಿಸ್ಬೇಕಷ್ಟೇ. ಹಾಗೆ ಈಗ ಅದಾದ ನಂತರ ನಾವು ಒಳಗಡೆ ಹೋಗಿ ಎಲ್ಲ ಅಧಿಕಾರಿಗಳನ್ನ ಹೊರಗಡೆ ಬರಲೇಬೇಕು ಅಂತ ಬಿಟ್ಟು ಪಟ್ಟು ಹಿಡಿದಾಗ ತಹಸೀಲ್ದಾರ್ ಬಂದು 2 ನಿಮಿಷದಲ್ಲಿ ನಾವು ಬರ್ತೇವೆ, ಎಲ್ಲ ಆಗಿದೆ, ಬರೀ ಮಾಹಿತಿ ತೊಗೊಂಡು ಬರ್ತೇನೆ ಅಂತ ಹೇಳಿದ್ರು. ಹೋಗಿ ಪಾರ್ಟಿ ಒಬ್ಬ ತಹಸೀಲ್ದಾರ್ ಅವರು ಈಗ 2 ನಿಮಿಷ ಅಲ್ಲ, ಕನಿಷ್ಠ 3-4 ಗಂಟೆನೇ ಆಯ್ತು ಅನ್ಸುತ್ತೆ, ಇನ್ನೂ ಹೊರಗಡೆ ಬಂದಿಲ್ಲ. ಯಾಕೆ ಅಂತ ಹೇಳಿದ್ದೆ, ಯಾವ್ದಾದ್ರು ಅಲ್ಲಿ ಟೈಪಿಂಗ್ ಮಾಡ್ತೇವೆ, ಇನ್ನೊಂದು ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕರ ಒಪ್ಪಿಗೆ ಪಡೆಯದೇನೆ ಅಲ್ಲಿ ಯಾವ ರೀತಿ ಟೈಪಿಂಗ್ ಮಾಡ್ತಾ ಇದ್ದಾರೆ? 2 ಜನನ ಕರೆದು ಅಲ್ಲಿ ಸಹಿ ಮಾಡಿಸ್ಕೋಬೇಕನ್ನೋ ಒಂದು ಎಸ್ಟಿಮೆಂಟ್ ಇಟ್ಟಿದ್ದಾರಾ? ಯಾವ ರೀತಿ? ಯಾಕೆಂದ್ರೆ ಕಾರ್ಮಿಕ ತುಳಿತಕ್ಕೊಳಗಾಗವನೇ. ಅಲ್ಲ, ಇಲ್ಲಿ ಬಹಳ ಅಚ್ಚರಿಯ ಸಂಗತಿ, ಕಾರ್ಮಿಕರಿಲ್ಲದೆ ಕಾರ್ಮಿಕರ ಕುರಿತಾಗಿ ಅವ್ರು ಮೀಟಿಂಗ್ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿರೋದು. ಕಾರ್ಮಿಕರೆಲ್ಲರೂ ಇಲ್ಲಿದ್ದಾರೆ, ನೊಂದವರು ಇಲ್ಲಿದ್ದಾರೆ, ಬಿಸಿಲಲ್ಲಿ ಬಾಡಿ ಹೋಗ್ತಾ ಇದ್ದಾರೆ, ಆದರೆ ಇವರು ಮಾತ್ರ ಎಸಿ ರೂಮಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದು ಬೆಳಗ್ಗೆಯಿಂದ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಮಗೆ ಆದಂಥ ಒಂದು ತಾಳ್ಮೆ ಇದೆ, ಕಾರ್ಮಿಕ ಒಂದು ಅವರಿಗೆ ಒಂದು ತಾಳ್ಮೆ ಜಾಸ್ತಿ ಅಂತೆ, ಅದನ್ನು ಕಾಯ್ತಾ ಇದ್ದೇವೆ. 4 ಗಂಟೆಗೆ ಇಲ್ಲ ಅಂತೇಳಿದರೆ ಈ ಸಂಸ್ಥೆ ಖಂಡಿತವಾಗಿಯೂ ಇದಾಗೋದು ಬೇಡ. ಇದನ್ನು ಬಂದ್ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ನಮ್ಮ ಬೇಡಿಕೆಗೆ ಅದು ಸಾಮಾನ್ಯ ಬೇಡಿಕೆ ಇದೆ, ಅದು ಸ್ಪಂದನೆ, ಸ್ಪಷ್ಟವಾದ ಒಂದು ಸ್ಪಂದನೆ ನಮಗೆ ಬೇಕು. ಅದು ಸಿಕ್ಕಲಿಲ್ಲ ಅಂತ ಹೇಳಿದ್ದೆವಾದರೆ ಅಲ್ಲಿರೋರು ಯಾರಿಗೂ ನಾವು ಇನ್ನು ಮುಂದೆ ಇದಾಗೋದಿಲ್ಲ. ಯಾಕಂದರೆ ಈಗ ಎಲ್ಲರಿಗೂ ಬಂದವರಿಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದು ಮರ್ಯಾದೆ ಕೊಡ್ತಾ ಈಗ ಆಲ್ರೆಡಿ ಸಂಜೆ ಸಮಯ ಆಗ್ತಾ ಬಂದಿದೆ. ಅವರು ಅದನ್ನು ಉಳಿಸ್ಕೊಂಡಿಲ್ಲ, ಆ ಅಧಿಕಾರಿಗಳು ನಮಗೆ ಸರಿಯಾದ ಒಂದು ನ್ಯಾಯ ಒದಗಿಸಿಲ್ಲ ಅಂತ ಹೇಳಿದ್ದೆವಾದರೆ ನಾವು ಲಾಕೌಟ್ ಮಾಡ್ತೇವೆ, ಮತ್ತು ಈ ಹೋರಾಟ ರಾತ್ರಿ ಕೂಡ ಇದು ಕಂಟಿನ್ಯೂ ಆಗ್ತದೆ, ಅದರಲ್ಲಿ 2ನೇ ಮಾತೇ ಇಲ್ಲ. ಎಸ್ ಸರ್, ಈತನ ನಡುವೆ ಶೆಟ್ಟಿ ಒಂದು ಮೀಟಿಂಗ್ನಲ್ಲಿ ಮಾಧ್ಯಮದವರು ಒಳಗೆ ಹೋದ ಕೂಡಲೇ ಒಂದು ಆಶ್ವಾಸನೆ ನೀಡಿದ್ದಾರೆ. ಸರ್, ಜಸ್ಟ್ 30 ಮಿನಿಟ್ಸಲ್ಲಿ, 1/2 ಗಂಟೆಯಲ್ಲಿ ನಮಗೆ ಮಾಹಿತಿ ಬರ್ತದೆ, ನಮ್ಮ ಹೆಡ್ ಕ್ವಾರ್ಟರ್ಸಿಂದ 1/2 ಗಂಟೆಯಲ್ಲಿ ನಾವು ತೀರ್ಮಾನವನ್ನು ಕೈಗೊಳ್ತೇವೆ, ನಾವು ನಿಮ್ಮೆದುರಿಗೆ ನೀಡ್ತೇವೆ ಅಂತ. ಬಹುಶಃ ಮಾಧ್ಯಮದವರು ಬಂದು ಇದೀಗ ಸಂಜೆ 5 ಗಂಟೆ ಆಗ್ತಾ ಇದೆ, ಇದೀಗ ಸಂಜೆ 4 ಗಂಟೆ ಆಗಿದೆ, ಇನ್ನೂ ಕೂಡ 1/2 ಗಂಟೆ ಅಂತ ಹೇಳಿ ಇನ್ನೂ ಎಷ್ಟು ಹೊತ್ತು ಇವರು ಮುಂದೂಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಸೊ, ಒಟ್ಟಾರೆ ಆಗಿ ಇವತ್ತು ಸಂಜೆ ನಡೆದಿರ್ತಕ್ಕಂತಹ ವಿಚಾರಗಳನ್ನು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ಇದಾದ ಬಳಿಕ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಬೆಳಪಿನ ಮುಖಂಡರು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರು, ಅದರ ಜೊತೆಯಲ್ಲೇ ಕಾರ್ಮಿಕ ವೇದಿಕೆಯ ಕಾರ್ಯಕರ್ತರು ಕೂಡ ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಕರೆಂಟ್ ಅಫೈರ್ಸ್ ಮುಂದುವರಿಯಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್. ಮ್ಯಾಂಗದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಸೊ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ, ಇದುವರೆಗೆ ನೋಡಿದ್ರಿ ಯಾವ ರೀತಿಯಾಗಿ ಅಲ್ಲಿ ಪ್ರತಿಭಟನೆಗಳು ಆಗ್ತಾ ಇತ್ತು ಅಂತ ಹೇಳಿ, ಅದ್ರ ಜೊತೆಯಲ್ಲೇ ಈ ಒಂದು ಪ್ರತಿಭಟನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರ್ತಕ್ಕಂತಹ 2 ವ್ಯಕ್ತಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಮುಂದಾಗಿ ಕಾಪು ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದ್ರ ಜೊತೆಯಲ್ಲೇ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಗುಲಾಂ ರಾವ್ ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ, ಮುಖ್ಯವಾಗಿ ದೇವಿ ಪ್ರಸಾದ್ ಶೆಟ್ಟಿ ಅವರಲ್ಲಿ ಕಾರ್ಮಿಕರಿಗೆ ಆಗಿರ್ತಕ್ಕಂತಹ ಪಾಡಿದು ಬರೋಬ್ಬರಿ 1-2 ಕಾರ್ಮಿಕರನ್ನ ತೆಗೆದ್ರೆ ಇವತ್ತು ದೊಡ್ಡದ ಮಟ್ಟದ ಪ್ರತಿಭಟನೆಗಳಾಗ್ತದೆ. ಬರೋಬ್ಬರಿ 750 ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ತೆಗೆಯಲಾಗಿದೆ. ತಾವೇನು ಹೇಳ್ತೀರಾ ಇದ್ರ ಕುರಿತಾಗಿ? ಇದು ಬಹಳ ದೊಡ್ಡ ಒಂದು ದುರಂತ. ಈ ಒಂದು ಕಾರ್ಮಿಕರ ಹಿತ ಕಾಪಾಡುವಲ್ಲಿ, ಕಾರ್ಮಿಕರಿಗೆ ಜೀವನ ಭದ್ರತೆ ಕೊಡುವಲ್ಲಿ ಏನು ಆ ಯುವ ಸುಮಾರು 760 ಕಾರ್ಮಿಕರಿದ್ದಾರೆ, ಅವರನ್ನು ಏಕಾಏಕಿ ಈ ಸುಜಿಲಾನ್ ಕಂಪೆನಿಯವರು ಅವರ ಉಪ ಗುತ್ತಿಗೆದಾರರ ಮುಖಾಂತರ ಅವರನ್ನು ನಮ್ಮ ಉದ್ಯೋಗದಿಂದ ನೋಟಿಸು ನೀಡದೆ ಕಿತ್ತು ಹಾಕಿರುವಂಥದ್ದು ಬಹಳಷ್ಟು ದೊಡ್ಡ, ಯಾರು ಊಹಿಸಲಾಗದಂಥ ಒಂದು ದೊಡ್ಡ ದುರಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ಆ ವಿಚಾರ ತಿಳಿದ ಕೂಡಲೇ, ನಿನ್ನೆ ನಾವು ಊರಲ್ಲಿರಲಿಲ್ಲ, ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರ ನೇತೃತ್ವದಲ್ಲಿ ನಮ್ಮೆಲ್ಲ ನಾಯಕರು ಆ ಒಂದು ಪ್ರದೇಶಕ್ಕೆ ಹೋಗಿ ಏನು ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು, ಇಲ್ಲದಿದ್ದರೆ ನಾಳೆ ನಡೆಯುವಂಥ ಪ್ರತಿಭಟನೆಯಲ್ಲಿ ನಾವು ಸ್ವತಃ ಭಾಗವಹಿಸ್ತೇವೆ ಎಂಬ ಒಂದು ಭರವಸೆಯನ್ನು ಕೊಟ್ಟು ಶಾಸಕರು ಬಂದಿದ್ದರು. ಈ ದಿನ ನಾವು ಕೂಡ ಹೋರಾಟದಲ್ಲಿ ಭಾಗವಹಿಸುವಂಥ ಅವಕಾಶ ಆಯಿತು. ನಮ್ಮ ಇಡೀ ಜೀವನದಲ್ಲಿ ನಾವು ಯಾವತ್ತೂ ಕೂಡ
ಕಾರ್ಮಿಕರಿಗೆ, ಶೋಷಿತರಿಗೆ, ನಿರ್ಗತಿಕರಿಗೆ ಧ್ವನಿಯಾಗಿ ಕೆಲಸ ಮಾಡಿದಂಥವರು. ಆದ್ದರಿಂದ ಎಲ್ಲೂ ಕೂಡ ಕಾರ್ಮಿಕರ ಹಿತಕ್ಕೆ ತೊಂದರೆ ಆದಾಗ ನಾವು ಸುಮ್ಮನಿರಕೂಡದು. ಈ ದೊಡ್ಡ ದೊಡ್ಡ ಬೃಹತ್ ಯೋಜನೆಗಳು ನಮ್ಮನ್ನು ಒಂದು ರೀತಿಯಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಆಮಿಷಗಳನ್ನು ಒಡ್ತಾರೆ, ನಮ್ಮ ಭೂಮಿಗಳನ್ನೆಲ್ಲ ವಶಪಡಿಸಿಕೊಳ್ತಾರೆ. ನಂತರದ ದಿನಗಳಲ್ಲಿ ನಮ್ಮ ಕನಿಷ್ಠ ಒಂದು ಸ್ಥಳೀಯರಿಗೆ ಉದ್ಯೋಗವನ್ನು ಕೂಡ ನೀಡದೆ ಅವರನ್ನು ದಿಕ್ಪಾಲು ಮಾಡುವಂಥ ಕಾರ್ಯಕ್ರಮವನ್ನು ನಾವು ಈ ಕಾಣ್ತಾ ಇದ್ದೇವೆ. ಅದು ಕೂಡ ಈ ಸುಜಲಾನ್ ಕಂಪನಿಯವರು ಎಸ್ ಇಸೆಡ್ ಮೂಲಕ ಈ ಒಂದು ಯೋಜನೆಯಲ್ಲಿ ಅನುಷ್ಠಾನ ಮಾಡಿ ನಾವು ಭಾಳ ದೊಡ್ಡ ಕಂಪನಿ, ಸುಮಾರು 10,000 ಜನರಿಗೆ ಉದ್ಯೋಗ ಕೊಡ್ತೇವೆ, ಯುವಕರಿಗೆ ಒಂದು ಆಶಾ ಕಿರಣ ಆಗ್ತದೆ, ನಾವೆಲ್ಲ ಸ್ಫೂರ್ತಿ, ಪರಿಸರಕ್ಕೆ ಏನು ಹಾನಿ ಆಗುವುದಿಲ್ಲ ಎಂಬ ಅನೇಕ ವಿಚಾರಗಳನ್ನು ಹೇಳಿ ನಮ್ಮ ರೈತರ ಭೂಮಿಯನ್ನು ಜುಜುಬಿ ಹಣಕ್ಕೆ ಪಡ್ಕೊಂಡ್ರು. ನಂತರದ ದಿನಗಳಲ್ಲಿ ಯಾವಾಗ ಕೇಳಿದರೂ ಕೂಡ ಸುಜಲಾನ್ ಕಂಪನಿ ನಾವು ನಷ್ಟದಲ್ಲಿದ್ದೇವೆ, ನಾವು ನಷ್ಟದಲ್ಲಿದ್ದೇವೆ ಅಂತ ಹೇಳುವುದೇ ಹೊರತು ಯಾವುದೇ ರೀತಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಂಡಿಲ್ಲ. ನಷ್ಟದಲ್ಲಿದ್ರೆ ಪಾಂಡಿಚೇರಿಯಲ್ಲಿ ಇನ್ನೊಂದು ಪ್ಲಾಂಟ್ ಅನ್ನ ಇವರು ಉದ್ಘಾಟನೆ ಮಾಡ್ತಾರೆ. ಅದೇ ನಾವು ಇವತ್ತು ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಇರ್ತಕ್ಕಂಥ ಸೂಪರ್ವೈಸರ್ಗಳು, ಇಂಜಿನಿಯರ್ಗಳು ನಿನ್ನೆ ಸ್ಪಂದನ ವಾಹಿನಿಯೊಂದಿಗೆ ಹಂಚಿಕೊಂಡ್ರು. ಸರ್, ಈಗಾಗಲೇ 420 pairs 420 ಪೇರ್ಗಳ ಆರ್ಡರ್ ಬಂದಾಗಿದೆ, ಅದು ತಯಾರಿ ಕೂಡ ಆಗಿ ಹೋಗಿದೆ ಅಂತ. ಸೊ ಗುಲಾಮ್ ರವರಲ್ಲಿ ಬಹುಶಃ ಅಷ್ಟು ಜನ ಕಾರ್ಮಿಕರು ಇವತ್ತು ಏಕಾಏಕಿ ಅವರನ್ನ ಕೆಲಸದಿಂದ ಕಿತ್ತು ಹಾಕಿದ್ರೆ ಅವರು ಯಾವ ರೀತಿಯಾಗಿರೋದ್ರಿಂದ ಪಾಠನ ಪಟ್ಟಿರಬಹುದು ಅಂತ. ನಿಜ ಕೂಡ ಸುಜಲಾನ್ ಕಂಪನಿಯನ್ನ ಇಲ್ಲಿ ಇರ್ಲಿಕ್ಕೆ ಸುಮಾರು ಒಂದು 360 ಎಕರೆ ಜಾಗವನ್ನ ಅವ್ರನ್ನ ಬಿಟ್ಕೊಟ್ಟು ಕೂಡ ಸುಮ್ಮನೆ ಯಾಕೆ ಇದ್ದೇವೆ ಅಂತ ಹೇಳಿದ್ರೆ ಈ ಭಾಗದ ಜನತೆಗೆ ಕೆಲಸವನ್ನ ಒದಗಿಸ್ತಾರೆ ಅಂತ. ಆದ್ರೆ ಇವರು ಮಾಡಿರ್ತಕ್ಕಂತ ಈ ಒಂದು ಕೆಲಸದ ಕುರಿತಾಗಿ ತಾವೇನ್ ಹೇಳ್ತೀರ? ನಾವು ಈ ಜಾಗ ಎಕ್ವೈರಿ ಮಾಡುವ ಟೈಮಲ್ಲಿ ಅಲ್ಲಿಯ ಅಧಿಕಾರಿ ಮುಖ್ಯಸ್ಥರಾದ ಅಶೋಕ್ ಶೆಟ್ಟಿ ಅವರು ಊರಿನವರಿಗೆ, ಅಲ್ಲಿಯ ಸ್ಥಳೀಯ ಊರಿನವರಿಗೆ ನಾವು ಉದ್ಯೋಗ ಕೊಡ್ತೇವೆ ಅಂತ ಹೇಳಿದರು. ಆಮೇಲೆ ಕಂಪನಿ ಪ್ರಾರಂಭ ಆದ ಮೇಲೆ ಇವರು ಕಾಂಟ್ರಾಕ್ಟ್ ಮೂಲಕ ಉತ್ತರ ಪ್ರದೇಶದಿಂದ ಮತ್ತು ಬೇರೆ ಸ್ಟೇಟಿಂದ ಜನರನ್ನು ತಂದು ಇಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಪರ್ಮನೆಂಟಾಗಿ ಅದರಲ್ಲಿ ಸ್ವಲ್ಪ ಜನರನ್ನು ಮಾತ್ರ ಅದರಲ್ಲಿ ಇಟ್ಟುಕೊಂಡಿದ್ದಾರೆ. ಅದಲ್ಲದೆ ಈ ಕಂಪನಿಯವರು ಯಾವುದೇ ಒಂದು ಗ್ರಾಮಕ್ಕೆ ಯಾವುದೇ ಒಂದು ಉಪಯೋಗ, ಒಂದು ನೀವು ನೋಡಿ ರಸ್ತೆ ಅಂದರೆ ಅದು ಅಲ್ಲಿ ಅದರ ಹಿಂದೆ ರಸ್ತೆ ಇದೆ. ಈಗ 4-5 ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅವ್ರು ದೊಡ್ಡ ದೊಡ್ಡ ಪ್ಯಾನ್ ಹೋಗ್ತಾ ಇದೆ ಅದರ ಬದಿಯಲ್ಲಿ ಇರುವಂಥ ರಸ್ತೆ, ಅದನ್ನೇ ಅವರು ಸರಿ ಮಾಡಿ ಕೊಡೋದಿಲ್ಲ. ಕಂಪನಿಯವರು ಒಂದೇ ಒಂದು ನ್ಯಾಯ ಪೈಸ CSR ದುಡ್ಡನ್ನು ಕೊಡ್ತಾ ಇಲ್ಲ. ಆಮೇಲೆ ನಾವು ಯಾವಾಗಲೂ ಕೇಳಿದ್ರಿ ಈ ಅಶೋಕ್ ಅಂತ ಶೆಟ್ಟಿ ಅವರು ಇದ್ದಾರೆ, ಅಶೋಕ್ ಶೆಟ್ಟಿ, ಹೌದು ಅವರು ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ದಾರೆ. ಅವ್ರ ಸ್ಥಳೀಯರಿಗೆಲ್ಲ ಭರವಸೆ ಇತ್ತು, ಅವರ ಮೇಲೆ ಭರವಸೆ ಇತ್ತು, ಅದನ್ನು ಅವರು ಮಾಡಿಲ್ಲ. ಈಗ ಏನು ಹೇಳಿದ್ರಿ ಹೇಳ್ತಾರೆ, ನಾವು ನಮಗೇನು ಗೊತ್ತಿಲ್ಲ, ಅದು ಅವರಿಗೆ ಬರುವುದು ಇದು ಇವರಿಗೆ ಬರುವುದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅದೇ ಥರ ಹೇಳ್ತಾ ಇದ್ದಾರೆ. ಇದು ನಾನು ನನ್ನ ಒಂದು ಅಂದಾಜಿನ ಪ್ರಕಾರ ಈ ಘಟನೆಗೆ ಪ್ರಮುಖ ಕಾರಣ ಈ ಅಶೋಕ್ ಶೆಟ್ಟಿಯೇ ಕಾರಣ. ಯಾಕೆಂದರೆ ಅವರಿಗಿಂತ ಮೇಲಧಿಕಾರಿಯವರು ಅಲ್ಲಿ ಬಂದು ಜಮಾ ಆಗಿದ್ದಾರೆ ಕಂಪನಿಯಲ್ಲಿ. ಅವರನ್ನು ಏನಾದರೂ ಮಾಡಿ ಅವರಿಗೆ ಅಧಿಕಾರ ಸಿಗಬೇಕಂತೇಳಿ ಅವರೇ ಘಟನೆಗೆ ಕಾರಣ ಅಂತ ನಾನು ಹೇಳ್ತೇನೆ. ಇದ ನಡುವೆ ಅಶೋಕ್ ಶೆಟ್ಟಿ ನಿನ್ನೆ ದಿನ ದಕ್ಷಿಣಾಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇತ್ತು. ದಕ್ಷಿಣಾಮೂರ್ತಿ ಅವರು ಇಬ್ಬರು HR-ಗಳೇನಿದ್ದಾರೆ, ದಕ್ಷಿಣಾಮೂರ್ತಿ ಮತ್ತು ಇನ್ನೊಬ್ಬರು, ಅವರಿಬ್ಬರ ಹೆಸರುಗಳು ಕೇಳಿ ಬರ್ತಾ ಇತ್ತು. ಬಟ್ ಇದೀಗ ಹೋಗಿ ನೋಡುವಾಗ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳು ಕೂಡ ಸುಜಲಾನ್ ಆಗು ಹೋಗುಗಳ ಪ್ರತಿಯೊಂದು ವಿಚಾರಗಳು ಕೂಡ ಗೊತ್ತಿರ್ತದೆ. ಆದ್ರೆ ಅಶೋಕ್ ಶೆಟ್ಟಿ ಅವ್ರು ಹೇಳ್ತಾರೆ ನನಗೇನು ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಮೀಟಿಂಗಿಗೆ ಅಲ್ಲಿ ಬಂದು ಕೂಡ ಇಲ್ಲ ನನಗೇನು ಗೊತ್ತಿಲ್ಲ, ನೀವು ಪ್ಲಾನೆಟ್ ಇದು ಪ್ಲಾಂಟ್ ಮ್ಯಾನೇಜರ್ ಹತ್ರ ಕೇಳಿ, ಅವರ HR ಹತ್ರ ಕೇಳಿ ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನ ಗಮನಿಸುವಾಗ ಯಾವುದೋ ಒಂದು ರೀತಿ ತಮ್ಮ ಮೇಲಿರ್ತಕ್ಕಂತಹ ಆಪಾದನೆಗಳೇನಿದೆ ಇದನ್ನು ಸರಾಗವಾಗಿ ಬೇರೆಯವರ ಕಡೆಯಲ್ಲಿ ತಳ್ಳಿ ಹಾಕುವಂಥ ಕೆಲಸಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೇನೋ ಅನ್ನುವಂತಹ ಅನುಮಾನಗಳು. ಇದರ ಜೊತೆಯಲ್ಲೇ ಇವತ್ತು ಕಾಂಗ್ರೆಸ್ ಮುಖಂಡರು ಏನು ಯಾವ ರೀತಿಯಾಗಿ ಬಾಳ್ಕೊಂಡಿದ್ರಿ, ಇದರ ಜೊತೆಯಲ್ಲೇ ನಿನ್ನೆಯ ಬೆಳಿಗ್ಗೆಯಿಂದಲೂ ಕೂಡ ಕಾರ್ಮಿಕ ವೇದಿಕೆ ಕೂಡ ನಿಮ್ಮೊಂದಿಗಿತ್ತು. ಕಾರ್ಮಿಕ ವೇದಿಕೆ ಅವರು ಬಿಸಿಲಿನಲ್ಲಿ ಅನೇಕ ಪ್ರತಿಭಟನೆಗಳನ್ನು ಮಾಡಿ ಬಹುಶಃ ಆ ಒಂದು 750 ಮಂದಿಯನ್ನ ಒಟ್ಟು ಸೇರಿಸುವಲ್ಲಿ ಕಾರ್ಮಿಕ ವೇದಿಕೆಯ ಪ್ರಮುಖರು ಕೂಡ ಬಹಳ ಕಷ್ಟವನ್ನು ಪಟ್ಟಿದ್ದಾರೆ. ಇದರ ನಡುವೆ ಕಾರ್ಮಿಕ ವೇದಿಕೆಯ ಪ್ರಮುಖರಾಗಿರ್ತಕ್ಕಂತಹ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ರಾಘವೇಂದ್ರ ಶೆಟ್ಟಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ರಾಘವೇಂದ್ರ ಶೆಟ್ಟಿ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರಾಘವೇಂದ್ರ ಶೆಟ್ಟಿ ಅವರು ಇವತ್ತು ಮುಂಜಾನೆಯಿಂದ ಕೂಡ ತಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರಿ, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಹೇಳಿದ್ದಾರೆ, ಈಗ ಅಣ್ಣನವರೆಲ್ಲ ಇದ್ದಾರೆ, ಇವರು ಹೇಳಿದ್ದಾರೆ.
ಅದರಂತೆಯೇ ಅಲ್ಲಿ ಕಂಪನಿಯ ಒಂದು ಬೇಜವಾಬ್ದಾರಿತನ ಅಂದರೆ ನಮ್ಮ ಲೋಕಲ್ಲಿನವರಿಗೆ ಎಷ್ಟರ ಮಟ್ಟಿಗೆ ನಮ್ಮ ಉಡುಪಿ ಜಿಲ್ಲೆಯವ್ರನ್ನ ದಕ್ಷಿಣ ಕನ್ನಡ ಜಿಲ್ಲೆಯವ್ರನ್ನ ಎಷ್ಟರ ಮಟ್ಟಿಗೆ ನಮ್ಮನ್ನು ಒಂದು ಚೀತೂ ಅನ್ನೋ ಅಂತ ನೋಡುವ ದೃಷ್ಟಿಯಲ್ಲಿ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಬ್ಯಾಚನ್ನು ತೆಗೆದ್ರು ಕೇರಳದಿಂದ ಬಂದಿರತಕ್ಕಂಥ ಒಂದು ಬ್ಯಾಚನ್ನು ಅಲ್ಲಿ ಸೆಟ್ಲ್ ಮಾಡಿದ್ದಾರೆ ಅಂತ ನಮಗೆ ಸುದ್ದಿ ನ್ಯೂಸ್ ಇರತಕ್ಕಂಥದ್ದು. ಮತ್ತು ನಮ್ಮ ಸನ್ಮಾನ್ಯ ಸಚಿವರು ನಿನ್ನೆ ಸಂಜೆ ಬಂದು ಯಾರಪ್ಪ ನಿಮ್ಮ ಎಮ್ ಡಿ ಕನೆಕ್ಟ್ ಮಾಡು ಅಂತ ಕೇಳಿದವಾಗ ಇಲ್ಲ ರೀ ಅವರಿಗೆಲ್ಲ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತದ್ದು ನಮಗೆ ತುಂಬ ಆಕ್ರೋಶ ಉಕ್ಕಿ ಬಂತಲ್ಲಿ. ಯಾಕಂದರೆ ಒಬ್ಬರು ಸಚಿವರೇ ಕೇಳ್ತಾ ಇರುವಾಗ ಮಾಜಿ ಸಚಿವರು ಆದರೂ ನಮ್ಮ ಮನಸ್ಸಲ್ಲಿ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಅವರು ಇನ್ನೂ ನಮ್ಮ ಮನದಲ್ಲಿದ್ದಾರೆ. ಯಾಕಂದರೆ ನಮ್ಮ ಒಂದು ಹೋರಾಟಕ್ಕೆ ನೀವೇ ನೋಡಿದಿರಿ ಅವರು ಸಚಿವರಾಗಿದ್ದ ಅಂಥ ಸಮಯದಲ್ಲಿ ನಮಗೆ ತುಂಬ ಸ್ಪಂದಿಸಿದ್ದಾರೆ. ಮತ್ತು ನಿನ್ನೆ ಕೂಡ ವಿಷಯ ಕೇಳಿದ ಕ್ಷಣ ಬಂದಿದ್ದಾರೆ ಅವರು, ಯಾರು ಕರೆದದ್ದಲ್ಲ, ನಾವು ಯಾರು ಫೋನ್ ಮಾಡಲಿಲ್ಲ ಅಥವಾ ಅಲ್ಲಿ ಯಾರು ಮಾಡಲಿಲ್ಲ, ಅವರು ಖುದ್ದು ಅವರು ಬಂದಿದ್ದಾರೆ. ಅವರು ಬಂದು ಅವರೇ ಹೇಳಿದ್ದಾರೆ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳಿ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ಪ್ರಕಾರ ಸೊರಕೆ ಅವರು ಇಲ್ಲದೆ ಇದ್ರೆ ರವಿಶೆಟ್ಟಿ ಒಬ್ಬರ ಕೈಯಲ್ಲಿ ಆಗ್ತಾ ಇರ್ಲಿಲ್ವೇನೋ. ಅಲ್ಲ, ರವಿಶೆಟ್ಟಿ ಅವರೊಂದಿಗೆ ಸಾಥನ್ನು ನೀಡಿದ್ದಾರೆ ಸೊರಕೆ ಅವರು. ಸೊ ಇವರಿಬ್ಬರ ಕೆಲಸವನ್ನು ಕೂಡ ಬಹಳ ಶ್ಲಾಘನೀಯವಾಗಿ ನಾವು ಗೌರವಿಸಬೇಕಾಗ್ತದೆ. ಹಾಗೆ ಅಲ್ಲ ಸರ್, ಯಾರು ಇಲ್ದಿದ್ರೆ ಯಾರು ಆಗ್ತದೆ ಅನ್ನೋ ಪ್ರಶ್ನೆ ಅಲ್ಲ, ಅಲ್ಲಿ ಒಂದು ಒಳ್ಳೆ ಕೆಲಸ ಆಗಬೇಕಿತ್ತು. ಈಗ ಅಲ್ಲಿ 750 ಜನ ಲೇಬರಿಗೆ ನ್ಯಾಯ ಸಿಗಬೇಕಿತ್ತು, ಅದಕ್ಕೆ ಇವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರೊಟ್ಟಿಗೆ ನಾವು ಇದ್ವಿ, ನಮ್ಮೊಟ್ಟಿಗೆ ಅವರು ಇದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಿಂದ ಏನು ಅಂತ ಇಲ್ಲ, ಆಗುದು ಬಿಡುದು ಮತ್ತೆ ಇದು. ಈಗ ನಾವು ಒಂದು ಪ್ರತಿಭಟನೆಗೆ ಇಳಿದ ತಕ್ಷಣ ಅದು ಸಕ್ಸಸ್ ಆಗ್ತದೆ ಅಂತ ನಾವು ತೀರ್ಮಾನ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅದು ಆಗುದು ಬಿಡುದು, ನಾವು ನ್ಯಾಯಯುತವಾಗಿ ಪ್ರತಿಭಟನೆಗೆ ಇಳಿತೇವೆ, ಅದು ಆಗುದು ಬಿಡುದು ಮತ್ತೆ ಅಲ್ಲಿ ಅವರು ದಕ್ಷಿಣನಾಥ ಅಂತಕ್ಕಂಥ ಆಫೀಸರ್ ಅವರೆಲ್ಲ, ಹಾ ದಕ್ಷಿಣ ಮೂರ್ತಿ ಅಂತಕ್ಕಂಥ ಆಫೀಸರ್ ಈ ನಮ್ಮ ಲೇಬರ್ಸಿಗೆ ಎಷ್ಟು ಒಂದು ಹಿಂಸೆ ಕೊಡ್ತಾರೆ ಅಂದರೆ ಅವರಲ್ಲಿ ನಾವು ನಿನ್ನೆಯಿಂದ ಅವರೊಟ್ಟಿಗೆ ನಾವು ಒಬ್ಬರಾಗಿದ್ವಲ್ಲ, ಅವರು ಹೇಳ್ಕೊಳ್ಳೋದು ನೋಡಿದರೆ ತುಂಬ ಬೇಸರ ಆಗ್ತದೆ ಸರ್. ಯಾಕಂದರೆ ನಮ್ಗೆ ಇಲ್ಲಿ ಕೆಲಸ ಇಲ್ದಿದ್ರು ಪರವಾಗಿಲ್ಲ ಸರ್, ಅವ್ರನ್ನೊಂದು ಇದು ಮಾಡಿ, ಯಾಕಂದರೆ ಉಳಿದವರಿಗಾದರೂ ಸುಖ ಆಗಲಿ ಅಂತಕ್ಕಂಥದ್ದು ಅಷ್ಟು ಬೇಜಾರವಾಗಿ ಅವರು ಮಾತಾಡಿದ್ದಾರೆ. ಎಸ್, ಒಟ್ಟಾರೆ ಆಗಿ ಇತ್ತ ರವಿಶೆಟ್ಟಿ ಮುಂತಾದವರು ಬಿಸಿಲಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಅತ್ತ ಕಾಂಗ್ರೆಸ್ ಮುಖಂಡರು ಹೋಗಿ ಅಲ್ಲಿ ಇರ್ತಕ್ಕಂಥ HR ಅವರೊಂದಿಗೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ರು. ಆದರೆ ಇವೆಲ್ಲರೂ ಎರಡರ ನಡುವೆ ಅಶೋಕ್ ಶೆಟ್ಟಿ ಅವರು ಮಾತ್ರ ಅತ್ತ ಇತ್ತ ಓಡಾಡ್ತಾ ಇದ್ರು, ನಾನು ಆಚೆಯೂ ಇಲ್ಲ ಈಚೆ ಇಲ್ಲ ಅನ್ನೋ ರೀತಿ ಇದ್ರು. ಸೊ ಅವರ ಬೈಟ್ ಒಂದು ಇದೆ, ಯಾವ ರೀತಿಯಾಗಿ ಅವರು ಸ್ಪಂದಿಸಿದ್ರು ನಿಮ್ಮೆದುರಿಗೆ? ಎಂಡಿ ಆಗಿರ್ತಕ್ಕಂತಹ ಅಶೋಕ್ ಶೆಟ್ಟಿ ನಮ್ಮೊಂದಿಗೆ ಸುಸ್ಲೋನ್ ಎಂಡಿ ಆಗಿರ್ತಕ್ಕಂತಹ ಅಶೋಕ್ ಶೆಟ್ಟಿ ಅವರು ಇದ್ದಾರೆ. ಸೊ ಇವರ ವಿವರಣೆ ಮತ್ತು ಇವರ ಸ್ಪಷ್ಟನೆ ಕೊಡಬೇಕಾಗಿದೆ ಸರ್. ಇಷ್ಟೆಲ್ಲ ಗಲಾಟೆ ಆಯ್ತು, ತಾವೇನು ಹೇಳ್ತಾರೆ ಇದ್ರ ಬಗ್ಗೆ? ಇವಾಗ ನಮ್ಮ ಶಾಸಕರು ತಹಸೀಲ್ದಾರ್ ಹಾಗೂ ಲೇಬರ್ ಆಫೀಸರ್ನವರೆಲ್ಲ ಸೇರಿ ಊರಿನ ಮುಖಂಡರು ಎಲ್ಲ ಸೇರಿ ಒಂದು ಕಾಂಪ್ರಮೈಸ್ ತೆಗೆದುಕೊಂಡಿದ್ದೀವಿ. ಸೊ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ, ಅದೇ ನಿರ್ಧಾರ ನಮ್ಮದು ನಿರ್ಧಾರ. ಅಲ್ಲ, ಇದ್ರ ಜೊತೆಯಲ್ಲಿ ನಿಮ್ಮ ಹೆಸರು ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕಡಪಕ್ಷ ಅಶೋಕ್ ಶೆಟ್ಟಿ ಯಾಕೆ ಹೇಳಲಿಲ್ಲ? ಯಾಕಂತ ಹೇಳಿದ್ರೆ ಇದು ಸಡನ್ ಆಗಿ ಆಗುವಂತ ಭೂಕಂಪನ ಅಂತೂ ಅಲ್ಲ. ಒಮ್ಮೆ ಲಾಸ್ ಇತ್ತು ಅಂತ ಹೇಳಿದ್ರೆ ಒಂದು ತಿಂಗಳ ಹಿಂದೆ ಆದ್ರೂ ನೋಟಿಸ್ ಅಥವಾ ಏನಾದ್ರೂ ಹೇಳ್ಬೋದಾಗಿತ್ತು. ಸಡನ್ ಆಗಿ ಬೆಳಿಗ್ಗೆ ಇವಾಗ ನಾವು SEZ ನದ್ದು ಫುಲ್ ಇನ್ಚಾರ್ಜ್. ಅವರು ಪ್ಲಾಂಟ್, ಇಲ್ಲಿ ಮೂರು ಪ್ಲಾಂಟ್ ಉಂಟು, ಒಂದು SC ಕಾಂಪೋಸಿಟ್ಸ್ ಲಿಮಿಟೆಡ್, ಇನ್ನೊಂದು ಸುಜ್ಲಾನ್ ವಿಂಡ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಮತ್ತೊಂದು ಬ್ರಿಮೆಲ್ಸ್ ರಬ್ಬರ್. ಒಬ್ಬೊಬ್ಬರು ಪ್ಲಾಂಟ್ ಹೆಡ್ಗಳಿದ್ದಾರೆ, ಅವರ ಅಂಡರ್ HR ಡಿಪಾರ್ಟ್ಮೆಂಟ್ ಉಂಟು. ಇದೆಲ್ಲ ರಿಲೇಟೆಡ್ ಟು ಹ್ಯೂಮನ್ ರಿಸೋರ್ಸ್. ಸೊ ಅವರೇ ಅದಕ್ಕೆ ಇಂಡಿಪೆಂಡೆಂಟ್. ಸುಜ್ಲಾನ್ ಅಂತ ಹೇಳಿದ್ರೆ ಅಶೋಕ್ ಶೆಟ್ಟಿ ಅನ್ನುವಂತ ಮಾತು. ಸೊ ತಾವು MD ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್, ಇದೆಲ್ಲವನ್ನ ನೋಡಿಕೊಳ್ಳುವಂತ ಮ್ಯಾನೇಜಿಂಗ್ ಡೈರೆಕ್ಟರ್. ಹಾಗೆಲ್ಲ ಹೇಳ್ಬೇಡಿ ಸುಮ್ಮನೆ. ಅಲ್ಲ, ತಮಗೆ ಇವಾಗ ನಿರ್ಧಾರ ಕ್ಲೋಸ್ ಆಯ್ತು, ಸಾಲ್ವ್ ಆಯ್ತು. ಓಕೆ, ವೆರಿ ಗುಡ್, ಥ್ಯಾಂಕ್ ಯು ಸರ್. ಇವಿಷ್ಟು ಅಶೋಕ್ ಶೆಟ್ಟಿ ಅವರು ನೀಡಿರ್ತಕ್ಕಂತಹ ಹೇಳಿಕೆ. ಸೊ ತಮಗೆ ಗೊತ್ತಿಲ್ಲ, ಬಟ್ ಬೇರೆ ನಮ್ಮ ಪ್ಲಾಂಟ್ ಹೆಡ್ಗಳೇನಿದ್ದಾರೆ ಅವರ ನಿರ್ಧಾರ ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ MD ಅಂತೂ ಅವರು ಅನ್ನೋದು ಕನ್ಫರ್ಮ್. ಎಸ್, ಅಶೋಕ್ ಶೆಟ್ಟಿ ಅವರ ಹೇಳಿಕೆ ಇದು. ಸೊ ದೇವಿಪ್ರಸಾದ್ ಶೆಟ್ಟಿ ಇವತ್ತು ಮೀಟಿಂಗಲ್ಲಿ ಕೂಡ ಅಶೋಕ್ ಶೆಟ್ಟಿ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀರಾ. ಸೊ ಇದರ ನಡುವೆ ಈ ಇದು ನಾನಲ್ಲ ಅವರು ಅವರಲ್ಲ ಇವರು ಅಂತ ಹೇಳಲಿಕ್ಕೆ, ಇದು ಖಂಡಿತವಾಗಿ ಭೂಕಂಪನ ಮತ್ತು ಸುನಾಮಿ ಅಂತೂ ಅಲ್ಲ. ಯಾರಿಗೂ ಹೇಳದೆ ಕೇಳದೆ ಏಕಾಏಕಿ ಬಂದು ಬಿಡಲಿಕ್ಕೆ,
ಸೊ ಒಂದು ತಿಂಗಳ ಮೊದಲಾದ್ರೂ ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿಗೊಳಿಸಬಹುದಾಗಿತ್ತು. ಯಾಕೆ ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೇವೆ ಅಥವಾ ಬೇರೆ ಕಡೆ ಕೆಲಸ ಹುಡುಕಿ ಅಂತ ಇದೇನು ಕೂಡ ಹೇಳದೆ ಹಠತ್ತಾಗಿ ನಿರ್ಧಾರ, ಬಹುಶಃ ಅಶೋಕ್ ಶೆಟ್ಟಿ ಅವ್ರಿಗೆ ಗೊತ್ತಿಲ್ಲದ ಮಾಡಿರ್ಬೋದು ಅಂತ ಹೇಳ್ತೀರಾ? ನೋಡಿ, ಇದೆಲ್ಲ ಒಂದು ನಾಟಕ ಮಾಡಿದಾಗೆ ಮಾಡಿದ್ದಾರೆ. ಇದರ ಇವರಿಗೆ ಕಾರ್ಮಿಕರಿಗೆ ಉದ್ಯೋಗ ನೀಡುವಂಥದ್ದು, ಕಾರ್ಮಿಕರ ಹಿತ ಕಾಯುವಂಥದ್ದು ಅಥವಾ ಬೇರೆ ಯಾವುದೇ ಉದ್ದೇಶ ಇಲ್ಲ. ಅವರು ಮಾಡುವಂಥದ್ದು ಅಲ್ಲಿ ಲ್ಯಾಂಡ್ ಮಾಫಿಯಾಗಳನ್ನು ಮಾಡ್ತಾ ಇದ್ದಾರೆ. ಜಾಗವನ್ನು ಏನು ರೈತರಿಂದ ಖರೀದಿ ಮಾಡಿದಂಥ ಜಾಗವನ್ನು ಮಾರಾಟ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಅದರಲ್ಲಿ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿಗೆ ಜಾಗವನ್ನು ಮಾರಾಟ ಮಾಡ್ತಾ ಇದ್ದಾರೆ ಎಸ್ ಸಿ ಝೆಡ್ ಹೆಸರಲ್ಲಿ. ಇದು ಒಂದು ಕಡೆ ದೊಡ್ಡ ಲೂಟಿ ಒಂದು ಪ್ರೊಜೆಕ್ಟ್ ಸುಜಲಾನ್. ಇಲ್ಲಿ ಯಾವುದೇ ರೀತಿಯ ಹಿತಚಿಂತಕರು ಇಲ್ಲ, ಕಾರ್ಮಿಕರಿಗೆ ರಕ್ಷಣೆ ಇಲ್ಲ, ಕಾರ್ಮಿಕರಿಗೆ ಒಂದು ಏನು ನ್ಯಾಯ ಒದಗಿಸಿಕೊಡ್ಬೇಕೋ ಅದನ್ನು ನಾವು ಇಷ್ಟರವರೆಗೆ ಮಾಡಿಲ್ಲ. ಇವತ್ತಿನ ದಿನ ನಾವು ಎಲ್ಲ ಸೇರಿ, ಅದು ನಮ್ಮ ಕಾರ್ಮಿಕರ ವೇದಿಕೆ ಆಗಿರ್ಬೋದು, ರಕ್ಷಣಾ ವೇದಿಕೆ ಆಗಿರ್ಬೋದು, ಅಥವಾ ನಮ್ಮ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಶಾಸಕರ ವಿಶೇಷ ಮುತುವರ್ಜಿಯಿಂದ ಏನು ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕಾ, ಏನು ನಾವು ಆ ಕಂಪನಿಯವರನ್ನು ಹಿಡಿದಿಟ್ಟಿಸಿಕೊಂಡು ಒಂದು ವೇಳೆ ನೀವು ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡದಿದ್ದಲ್ಲಿ, ಅವರಿಗೆ ಪುನರ್ ನೇಮಕ ಮಾಡದಿದ್ದಲ್ಲಿ, ಆ 760 ಜನರಿಗೂ ಕೂಡ ಉದ್ಯೋಗ ಕೊಡದಿದ್ದಲ್ಲಿ ನಾವು ಲಾಕ್ಔಟ್ ಮಾಡಿಬಿಡ್ತೇವೆ ಕಂಪನಿಯನ್ನು. ಕಂಪನಿಯ ಅಧಿಕಾರಿಗಳು ಕೂಡ ಹೊರಗೆ ಹೋಗೋಕ್ಕೆ ಬಿಡುವುದಿಲ್ಲ. ಅಲ್ಲಿ ಫ್ಯಾನ್ ಏನುಂಟು, ಅವರಿಗೆ ಮುಖ್ಯವಾದಂಥ ಏನು ಉದ್ಯಮಿ ಅದು, ಫ್ಯಾನ್ ಹೋಗುವಂಥದ್ದು, ಅದು ಹೋಗುವುದೇ ಅನಧಿಕೃತ. ರಸ್ತೆಯಲ್ಲಿ ಆ ಫ್ಯಾನ್ ಹೋಗ್ಲಿಕ್ಕಿಲ್ಲ, ಅದು ಹೋಗ್ತಾ ಇದೆ. ಗುಂಡಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅಪ್ತಾ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅನಧಿಕೃತವಾಗಿ ನಡೀತಾ ಇದೆ. ನಾವು ಹೇಳಿದೆವು ಇದಕ್ಕೆ, ನಾವು ಇಷ್ಟುವರೆಗೆ ಈ ಸುಜಲಾನ್ ಕಂಪನಿ ಹತ್ತಿರ ನಾವು ಹೋಗಿಲ್ಲ, ಯಾಕೆಂದರೆ ಏನಾದರೂ ನಡೀತಾ ಅಂತ ಕೆಲವರಿಗೂ ಉದ್ಯೋಗ ಉಂಟು ಅಂತ. ಇದು ನೋಡ್ಲಿಕ್ಕೆ ಹೋಗಿದ್ರೆ ದೊಡ್ಡ ಡಂಬಾಚಾರ, ಇಲ್ಲಿ ಉದ್ಯೋಗ ಇಲ್ಲ. ಆದ್ದರಿಂದ ನಾವು ಕದೇ ಒಂದು ವಾರ್ನಿಂಗ್ ಕೊಟ್ಟಿದ್ದೇವೆ, ಎಲ್ಲಾದರೂ ನೀವು ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಮಾಡಿದರೆ, ಕಾರ್ಮಿಕರಿಗೆ ತೊಂದರೆ ಆದರೆ ನಾವು ನಿಮ್ಮ ಫ್ಯಾನ್ ಹೋಗಲಿಕ್ಕೆ ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ನಾವೇನು ಎ ಸಿ ರೂಮ್ ಒಳಗೆ ಕೂತ್ಕೊಂಡು ಅಥವಾ ಅವರ ಹಿತಚಿಂತಕರಾಗಿ ಕೆಲಸ ಮಾಡಿದಲ್ಲ, ಈ ಕಾರ್ಮಿಕರ ಪರವಾಗಿ ಶಾಸಕರು, ತಹಶೀಲ್ದಾರು ಶಾಸಕರು ಮತ್ತು ನಮ್ಮ ಎಲ್ಲ ಕಾರ್ಮಿಕರ ನಾವು ಮಾಡಿದ್ದು ಹೊರತು ತಪ್ಪು ಅಭಿಪ್ರಾಯ ಇರಬಾರದು. ಸುಸ್ಲೋನಿನ ಒಂದು ಮುಖವಾಡ ಇವತ್ತಿಗೆ ಕಳಚಿ ಬಿದ್ದಿದೆ ಅಂತ ಹೇಳಿ ಖಂಡಿತ ನಡುವೆ ಇನ್ನೋರು ನಮ್ಮ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೆಸರಂತೂ ಬೇಡ. ಹೇಳಿ ಹೇಳಿ. ಹೆಸರಂತೂ ಬೇಡ. ಎಸ್ ಹೇಳಿ. ಜಸ್ಟ್ ಮಾತಾಡ್ತೇನೆ. ಈ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಾ? ಜಿಗ್ಜಾಗ್ ಸುಸ್ಲೋನ್, ಜಿಗ್ಜಾಗ್ ಅಂತ ಯಾಕೆ ಹೆಸರಿಟ್ಟಿದ್ದೇವೆ ಅಂತ ಕೇಳಿದ್ರೆ, ಈ ಪ್ಲಾಂಟ್ ಇಂದ ಇನ್ನೊಂದು ಪ್ಲಾಂಟಿಗೆ ಅಂತೆ, ಇತ್ತಿಂದ ಇನ್ನೊಂದು ಇವರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರಂತೆ, ಈ ಒಂದು ಜಿಗ್ಜಾಗ್ ಪ್ರೊಸೆಸ್ ಗೆ ಅದನ್ನ ಸುಸ್ಲೋನ್ ಅಂತ ಕರೀತಾರೇನೋ. ಸೊ ತಾವೇನು ಹೇಳ್ತೀರಾ ಇದ್ರ ಕುರಿತಾಗಿ? ಓಕೆ, ಸುಸ್ಲೋನ್ ಅಂದ್ರೆ ಸುಜ್ ಮತ್ತೆ ಲೋನ್, ಲೋನ್ ತಕೊಂಡ್ ಮಾಡಿದಂತಹ ಕಂಪನಿಗೆ ಸುಸ್ಲೋನ್ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಗುಜರಾತಿ ಹೆಸರು. ಓಕೆ, ಗುಜರಾತಿ ಕಂಪನಿ ಹೆಸರು, ತುಳಸಿ ತಂತಿ ಅವರು ನಡೆಸುವಂತ ಕಂಪನಿ. ಈಗ ನೀವು ಹೇಳಿದ್ರಿ ಅಶೋಕ್ ಶೆಟ್ಟಿ ಒಬ್ರು ಇನ್ಚಾರ್ಜ್ ಸೀಸನ್ ಫಾರ್ ಎಂ ಡಿ ಒಬ್ರು ಮತ್ತೊಂದು ಬೇರೆ ದಕ್ಷಿಣ ಮೂರ್ತಿ ಅಂತ ಇದ್ದಾರೆ. ಮತ್ತೆ ಮೇನ್ ಆಗಿರುವಂತದ್ದು ಅಶೋಕ್ ಶೆಟ್ಟಿ ವಿಲ್ ಬಿ ಲುಕಿಂಗ್ ಆಫ್ಟರ್ ಓನ್ಲಿ ದ ಯಾವುದು ಹೊರಗಿನ ಪಾರ್ಟ್, ಏನು ಇನ್ಫ್ರಾ ಕನ್ಸ್ಟ್ರಕ್ಷನ್ ಪಾರ್ಟ್ ಇದೆ ಅಲ್ಲ, ಅವ್ರು ಕಂಪ್ಲೀಟ್ ಆಗಿ ಅಶೋಕ್ ಶೆಟ್ಟಿ ಮಾಡಿಕೊಡ್ಬೇಕು, ಊರಿನ ಜೊತೆ ಅವರು ಇನ್ವಾಲ್ವ್ ಆಗಿ ಊರಿಗೆ ಹೆಲ್ಪ್ ಮಾಡಿಕೊಡ್ಬೇಕು, ಅದು ಅಶೋಕ್ ಶೆಟ್ಟಿಯ ಕೆಲಸ. ಅಲ್ಲಿ ಅಲ್ಲಿ ಒಳಗಿರುವಂತದ್ದು ದಕ್ಷಿಣ ಮೂರ್ತಿ ಮೇನ್. ಅಲ್ಲಿ ದಕ್ಷಿಣ ಮೂರ್ತಿ ಏನಿದ್ದಾರ ಅವರು ಮತ್ತೆ ಅಲ್ಲಿರುವಂತ ಮೇನ್ ಎಂ ಡಿ ಮತ್ತೆ ಎಚ್ ಆರ್ ಅವರ ರೋಲ್ ಇದರಲ್ಲಿ ತುಂಬಾ ಪ್ಲೇ ಮಾಡ್ತಾರೆ. ಅವರು ಏನ್ ಡಿಸಿಷನ್ ತಕೊಳ್ತಾರೆ, ಅವ್ರು ಡೈರೆಕ್ಟ್ ತುಳಸಿ ತಂತಿ ಅವ್ರಿಗೆ ಹತ್ರ ಮಾತನಾಡಿ ಇದರ ಕ್ಲೀನ್ ಆಗಿ ಆಕ್ಟಿವಿಟಿ ತಕೊಳ್ಳುವವರು. ಇದರಲ್ಲಿ ನನ್ನ ಪ್ರಕಾರ ಅಶೋಕ್ ಶೆಟ್ಟಿಯನ್ನು ನಾವು ಸುಮ್ನೆ ಹೋಗಿ ಕೆಣಕಿದ್ರೆ ಅದರಲ್ಲಿ ಏನ್ ಅಶೋಕ್ ಶೆಟ್ಟಿಯಿಂದ ನಂಗೆ ಏನ್ ಸಿಗುದಿಲ್ಲ. ಯಾಕಂದ್ರೆ ಅಶೋಕ್ ಶೆಟ್ಟಿ ಅವರು ಮ್ಯಾನೇಜಿಂಗ್ ಅವರು ಎಂ ಡಿ ಇರೋದು, ಇನ್ನೊಂದು ತುಳಸಿ ತಂತಿಯ ಇನ್ನೊಂದು ಬ್ರದರ್ ಇದ್ದಾರೆ, ಮೂರನೇ ಚಿಕ್ಕವರು. ಹಾಗಾದ್ರೆ ಬಹುಶಃ ಇವತ್ತಿನ ಮೀಟಿಂಗ್ ಅಲ್ಲಿ ದೊಡ್ಡತನವನ್ನ ತೋರಿಸಿ ಅಶೋಕ್ ಶೆಟ್ಟಿ ಅವ್ರು ಬಂದದ್ದು ಅಂತ ತಾವ್ ಹೇಳ್ತೀರಾ? ಅಶೋಕ್ ಶೆಟ್ಟಿ ಅದರಲ್ಲಿ ಜೀರೋ. ನಾನು ಹೇಳುದಾರೆ ಅಶೋಕ್ ಶೆಟ್ಟಿ ಏನು ಇಲ್ಲ ಸುಸ್ಲೋನ್ ಅಲ್ಲಿ. ಅವ್ರು ಏನಂದ್ರೆ ಸಂಪರ್ಕ, ಜನರ ಸಂಪರ್ಕಕ್ಕೆ ಹೊರಗೆ ಅವರು ಏನಿದ್ರು ಬೇರೆ ನೋಡ್ಲಿಕ್ಕೆ. ಸುಸ್ಲೋನ್ ಅಲ್ಲಿ ಇರುವಂತದ್ದು ವಿಂಡ್ ಮತ್ತೊಂದು ಇದು ಎಸ್ ಸಿ ಕಾಂಪೋಸಿಟ್ ಅಂತ ಹೇಳಿರಲ್ಲ, ಒಂದು ರೆಕ್ಕೆ ಮಾಡುವಂತದ್ದು, ಇನ್ನೊಂದು ನ್ಯಾಚುರಲ್ ಪಾರ್ಟ್. ಅದು ಎರಡು ಡಿವಿಷನ್ಗೆ ಬೇರೆನೆ ಇದ್ದಾರೆ. ಅದಕ್ಕೆ ಮೇನ್ ಬಾಸ್ ಇರೋದೇ ತುಳಸಿ ತಂತಿಯವರು ಇರುತ್ತೋ. ಟೋಟಲಿ ನಮ್ಗೆ ಇರುವಂತದ್ದು ಈಗ ದಕ್ಷಿಣ ಮೂರ್ತಿಯವರು, ಅಲ್ಲಿಯ ಎಚ್ ಆರ್ ನವರು ನಮ್ಗೆ ಕರೆಕ್ಟ್ ಆದ ಮೆಥಡ್ ಹೇಳ್ಬೇಕು ಅವ್ರು ನಿಜವಾಗಿ. ಹಾಗಾದ್ರೆ ಈಗ ಅಶೋಕ್ ಶೆಟ್ಟಿ ಅವರು ಮೀಟಿಂಗ್ ಅಲ್ಲಿ ಅಷ್ಟು ಮುತುವರ್ಜಿಯನ್ನು ವಹಿಸಿ ಬಂದದ್ದು ಯಾಕೆ ಅನ್ನುವಂತ ಪ್ರಶ್ನೆ. ಅಶೋಕ್ ಶೆಟ್ಟಿ ನಾನು ಹೇಳಿದ್ನಲ್ಲ ಸರ್, ಅಶೋಕ್ ಶೆಟ್ಟಿ ಇಸ್ ದ ಇನ್ಚಾರ್ಜ್ ಫಾರ್ ದ ಸಿಆರ್ಪಿ. ಅವರು ಜನರ ಜೊತೆ ಬಿರಿಬೇಕು, ಜನರ ಸಂಪರ್ಕ ಇಟ್ಕೊಂಡು ಆ ಕಂಪನಿಗೆ ಬೇಕಿದ್ದದನ್ನ ಮಾಡಿಕೊಡ್ಬೇಕು ಅವರನ್ನು. ಅದಕ್ಕೋಸ್ಕರ ಇಟ್ಟದ್ದು. ಅದು ಬಿಟ್ಟು ಮತ್ತೆ ಕಂಪನಿಯ ಏನೆಲ್ಲ ಮೇಂಟೆನೆನ್ಸ್ ವರ್ಕ್ ಇದೆ, ಒಳಗಿಂದ ಏನೆಲ್ಲ ಆಕ್ಟಿವಿಟೀಸ್ ಅದೆಲ್ಲ ಅವ್ರು ನೋಡ್ಕೊಳ್ಬೇಕು.
ಸೊ ಒಟ್ಟಾರಾಗಿ ಅಶೋಕ್ ಶೆಟ್ಟಿ ಅವರಿಗೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅಲ್ಲಿರ್ತಕ್ಕಂತಹ ದಕ್ಷಿಣ ಮೂರ್ತಿ ಮತ್ತು ಇನ್ನೋರ್ವ ಹೆಚ್ಚಾರಿಗೆ, ಹಾಗಾಗಿ ಅಶೋಕ್ ಶೆಟ್ಟಿ ಅನ್ನ ಹೇಳೋದು ಸರಿಯಲ್ಲ ಅಂತ ತಾವ್ ಹೇಳ್ತಾ ಇದ್ದೀರಾ? ಹೌದು, ಅಶೋಕ್ ಶೆಟ್ಟಿಗಿಂತ ನಾವು ಒಳಗಿನ ದಕ್ಷಿಣ ಮೂರ್ತಿ ಇದ್ದಾರೆ, ಮತ್ತೆ ಏನ್ ಹೆಚ್ ಆರ್ ಹೆಡ್ ಇದ್ದಾರಾ, ಈಗ ಪ್ರೆಸೆಂಟ್ಲಿ ಹೆಚ್ ಆರ್ ಹೆಡ್ ನಂಗೆ ಅಷ್ಟು ಹೆಸರು ಗೊತ್ತಿಲ್ಲ. ಸೊ ಅವರಿದ್ದಾರೆ, ಮತ್ತೆ ಪ್ಲಾಂಟ್ ಹೆಡ್ ಅಂತ ಇನ್ನು ರಿಕ್ರೂಟ್ ಆಗ್ಲಿಲ್ಲ ಅಲ್ಲಿಗೆ, ಪ್ಲಾಂಟ್ ಹೆಡ್ ಇದ್ದವರು ಬಿಟ್ಟು ಹೋಗಿದ್ದಾರೆ. ಸೊ ಅವರು ಈಗ ಮೇನ್ ಇರುವಂತದ್ದು ನಮ್ಗೆ ದಕ್ಷಿಣ ಮೂರ್ತಿ ಅವರು ಡೈರೆಕ್ಟ್ ತುಳಸಿ ತಂತಿಂತ ಹೆಡ್ ಇದ್ದಾರಲ್ಲ, ಅವ್ರನ್ನ ಮಾತನಾಡಿ ಇದಕ್ಕೆ ಡಿಸಿಷನ್ ತಗೊಳ್ಬೇಕು. ಮತ್ತೆ ನಾನು ನೂರಕ್ಕೆ ನೂರು ಹೇಳ್ತೇನೆ, ದಿ ವಿಲ್ ನಾಟ್ ಗೋ ಆನ್ ದ ಫೇವರ್ ಆಫ್ ದಿ ಎಂಪ್ಲಾಯೀಸ್. ನಾನು ಇಷ್ಟವರೆಗೆ ನಾನು ಕಂಪನಿ ನೋಡಿದ್ದೇನೆ, ಎಂಪ್ಲಾಯೀಸ್ ಫೇವರ್ ಆಗಿ ಇಷ್ಟವರೆಗೆ ಅವ್ರು ಏನ್ ಮಾಡಿಲ್ಲ, ನಾಳೆ ಲಾಸ್ ಆಗ್ತದೆ ಗುಜರಾತ್. ಇವತ್ತು ಕೂಡ ಅನೇಕ ಚರ್ಚೆ ಆಯ್ತು, ಲಾಸ್ಟ್ ಅಲ್ಲಿ ಅಗ್ರಿಮೆಂಟ್ ಆಗುವಂತ ಸಂದರ್ಭದಲ್ಲಿ ಕೂಡ ಅದು ಹಾಗೆ ಹೀಗೆ ಮತ್ತೊಂದು ಮಗದೊಂದು ಅನ್ನುವಂತ ಚರ್ಚೆಗಳಾಯ್ತು. ಇದಕ್ಕೆ ಅವರು ಯಾವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡುವವರಲ್ಲ, ಬಿಕಾಸ್ ಗುಜರಾತಿ ತುಳಸಿ ತಂತಿ ಅವರು ಗುಜರಾತ್ ಅಲ್ಲಿ ಇದ್ದ ಕಾರಣ ಈಸ್ ಟೋಟಲಿ ಎ ಫ್ರೆಂಡ್ ಆಫ್ ನಮ್ಮ ಈಗ ಪ್ರಧಾನಿ ಮಂತ್ರಿಯ ಕ್ಲೋಸ್ ಫ್ರೆಂಡ್, ಅದು ನಮ್ಗೂ ಗೊತ್ತು ಎಷ್ಟು ಕ್ಲೋಸ್ ಇದ್ದಾರೆ ಅಂತ. ಸೊ ಈ ಯಾವ ಅಪ್ಪರ್ ಹೋಲ್ಡ್ ಇಂದ ಡೆಲ್ಲಿ ಇಟ್ಸೆಲ್ಫ್ ಅವ್ರಿಗೆ ಮೇಲಿಂದ ಕಂಪನಿಯಿಂದ ಫುಲ್ ಅವ್ರಿಗೆ ಬೇಕಿದ್ದದ್ದು ಅಲ್ಲಿಂದ ಪ್ರೊವೈಡ್ ಮಾಡ್ತಾರೆ, ಅದು ನಮ್ಗೆ ಗೊತ್ತು. ಮತ್ತೆ ಇಲ್ಲಿ ಇರುವಂತದ್ದು ಬೇಸಿಗೆ ನಮ್ಗೆ, ನಾನು ಹೇಳ್ತೇನೆ ಇಟ್ ಇಸ್ ನಾಟ್ ಎಂಪ್ಲಾಯಿ ಫೇವರ್ ಕಂಪನಿ, ಇಷ್ಟವಾಗಿ ನಾನು ಹೇಳಿದ್ದೇನೆ ಇಟ್ ಇಸ್ ನಾಟ್ ಎನ್ ಎಂಪ್ಲಾಯಿ ಫೇವರ್ ಕಂಪನಿ. ಇಷ್ಟವರೆಗೆ ಅವ್ರು ಮಾಡಿದ್ದು ಎಲ್ಲರಿಗೂ ಮೋಸ, ಈ ಮೋಸವನ್ನು ನಿಲ್ಲಿಸುವಂತ ಅವಶ್ಯಕತೆ ಇದೀಗ ಇದೆ ಅಂತ. ತಮ್ಮ ಕರೆಗಾಗಿ ತಮ್ಗೆ ಧನ್ಯವಾದಗಳು. ಸೊ ದೇವಿ ಪ್ರಸಾದ್ ಶೆಟ್ಟಿ ಅವರಲ್ಲಿ ಬಹುಶಃ ಇತನ ನಡುವೆ ಈ ನಾವು ಈಗ ವಿಷುವಲ್ ಅನ್ನು ನಾವು ತೋರಿಸ್ತಾ ಇದ್ವಿ, ಇತನ ನಡುವೆ ಕೆಲವು ಮಾತಿನ ಚಕಮಕಿ ಕೂಡ ಆಗಿಬಿಡ್ತು ಈ ಸಂದರ್ಭದಲ್ಲಿ. ಏನು ಮಾತಿನ ಚಕಮಕಿ ಇಲ್ಲ, ಒಂದು ಸ್ವಲ್ಪ ಗೊಂದಲ ಆಯ್ತು. ಏನಂತ ಹೇಳಿದ್ರೆ, ನಾವು ಕಾರ್ಮಿಕರ ಹಿತಕ್ಕೋಸ್ಕರ, ಕಾರ್ಮಿಕರ ಅವರ ಪರವಾಗಿ, ಅವರದೆಲ್ಲ ಒಪ್ಪಿಗೆ ಮೇರೆಗೆ ನಾವೆಲ್ಲ ಹೋಗಿ ತಹಶೀಲ್ದಾರ್ ಹತ್ರ, ನಮ್ಮ ಕಂಪನಿ ನೀವೆಲ್ಲ ಇದ್ರಿ ಒಳಗೆ, ಯಾವ ರೀತಿ ನಾವು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದೇವೆ, ಒಂದೊಂದು ಅಕ್ಷರವನ್ನು ಕೂಡ ನಾವು ಕಾರ್ಮಿಕರ ಪರವಾಗಿ ಯಾವ ರೀತಿ ಬರೆಸಿದ್ದೇವೆ, ಬರೆದದ್ದನ್ನು ಯಾವ ರೀತಿ ಬದಲಾವಣೆ ಮಾಡಿದ್ದೇವೆ, ಏನಿದ್ರೂ ಕಾರ್ಮಿಕರ ಮುಖಾಂತರ ಅದು ಸೆಟಲೈಟ್ ಆಗಬೇಕು ಎಂಬ ನಮ್ಮದು ಒಂದು ಮಾದಾಸೆ ಇತ್ತು. ಆದರೆ ಏಕಾಏಕಿ ಅಲ್ಲೇನೋ ತಪ್ಪು ಅಭಿಪ್ರಾಯ ಬಂತು, ಆ ಒಂದು ಗ್ಲಾಸ್ ಹೊಡೆಯುವಂತದ್ದು ಅಷ್ಟೊಂದು ನೇರವಾಗಿ ಅದುವರೆಗೆ ಪ್ರತಿಭಟನೆಯಲ್ಲಿ ಯಾರೋ ಒಬ್ಬ ಲೇಬರ್ ಆಫೀಸರ್ ಅವರಿಗೆ ಏನ ಒಂದು ಪೇಪರ್ ಇಟ್ಕೊಂಡು ಹೋಗಿ ಸಿಗ್ನೇಚರ್ಗೆ ಹೋಗಿದ್ರು ಅಂತ ಏನ ನಾವೆಲ್ಲ ವಿಚಾರಗಳನ್ನು ಹೇಳಿದ್ರು ಕೂಡ ಏಕಾಏಕಿ ಅಶಾಂತಿ. ಯಾವಾಗ ನಾವು ಒಂದು ಸೆಟಲೈಟ್ ಮಾಡ್ತೇವೆ ಅಂತ ಒಂದು ನಿರ್ಧಾರ ಆಗಿದ, ಒಳ್ಳೆಯ ನಮ್ಗೆ ಏನು ಬೇಕು, ಒಳ್ಳೆಯ ಫಲಿತಾಂಶ ಬೇಕು. ನಮ್ಮ ಬೇಡಿಕೆ ಏನು, ಹೋರಾಟಗಾರರದ್ದು ಅಥವಾ ನಮ್ಮ ಅಲ್ಲಿಯ ಕಾರ್ಮಿಕರದ್ದು, ಅವರ ಹಿತಕ್ಕೆ ಅನ್ಯಾಯ ಆಗಬಾರ್ದು. ಗಲಾಟೆ ಮಾಡಬಹುದು, ಗಲಾಟೆ ಮಾಡಿ ಮುಂದಿನ ಅವರ ಜೀವನಕ್ಕೆ ನೀವೀಗ ಸಂಪೂರ್ಣವಾಗಿ ಇದ್ರಿ. ನಾವೇನು ಮಾಡ್ತಾ ಇದ್ದೇವೆ ಒಳಗೆ, ನಾವು ಒಂದು ಗ್ಲಾಸ್ ನೀರು ಕೂಡ ಅವರದ್ದು ಕುಡಿಲಿಲ್ಲ, ಊಟ ಕೂಡ ಸಾಯಂಕಾಲದವರೆಗೆ ಮಾಡಿಲ್ಲ. ನಾವು ಅದನ್ನು ನಾವು ಅವರ ಕಾರ್ಮಿಕರ ಹಿತ, ಕಾರ್ಮಿಕರಿಗೆ ನ್ಯಾಯ ದೊರಕದೆ ನಾವು ಕದಲುವುದಿಲ್ಲ ಅಂತ ಒಬ್ಬ ಶಾಸಕರಾಗಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕೂತ್ಕೊಂಡಿದ್ದಾರೆ. ಅನೇಕ ಕಾರ್ಯಕ್ರಮ ಇತ್ತು, ಆದರೂ ಕೂಡ ನಮಗೆ ಕಾರ್ಮಿಕರ ಹಿತ ಮುಖ್ಯ. ಅಲ್ಲಿ ಅವರಿಗೆ ಅನ್ಯಾಯ ಆಗಬಾರ್ದು, ನಾವು ಎಲ್ಲಿಯಾದರೂ ಹೋಗಿ ಅನ್ಯಾಯ ಆಗಬಾರ್ದು ಎಂಬ ಉದ್ದೇಶದಿಂದ ನೀವು ಹೇಳಿ ಎಲ್ಲಿ ಒತ್ತಡ ಎಷ್ಟು, ಪೊಲೀಸ್ ಎಷ್ಟಿತ್ತು, ಇಡೀ ಎರಡು ಜಿಲ್ಲೆಯ ಪೊಲೀಸ್ಗಳನ್ನು ತಂದು ನಿಲ್ಲಿಸಿದ್ದಾರೆ. ಏನಲ್ಲಿ ದರೋಡೆ ಆಗಿದೆ, ಒಂದು ಅಲ್ಲಿ ಕಾರ್ಮಿಕರನ್ನು ಕೆಲಸದಿಂದ ಕಿತ್ತು ಹಾಕಿದ್ದಾರೆ, ಅವರಿಗೆ ನ್ಯಾಯ ಇಲ್ಲ, ಅದರ ಮೇಲೆ ಪುನಃ ಪೊಲೀಸ್ ಸರ್ಪಗವಲು ಹಾಕಿದ್ದಾರೆ. ಇದಕ್ಕೋಸ್ಕರ ನಮಗೂ ರೋಷ ಆಗಿತ್ತು. ನಾವು ಕಾರ್ಮಿಕರ ಒಟ್ಟಿಗೆ ಕೆಲಸ ಮಾಡೋರು, ನಾವು ಕಾರ್ಮಿಕರೊಂದಿಗೆ, ಬಡ ಜನರೊಂದಿಗೆ, ನಿರ್ಗತಿಕರಿಗೆ ಅನೇಕ ನಮ್ಮ ಜೀವನದಲ್ಲಿ ಸಹಕಾರ ಮಾಡಿದ್ದೀವಿ. ಅದಕ್ಕೋಸ್ಕರ ಅಶೋಕ್ ಶೆಟ್ಟಿ ಆಗಿರ್ಬೋದು ಅಥವಾ ದಕ್ಷಿಣ ಮೂರ್ತಿ ಆಗಿರ್ಬೋದು, ಉತ್ತರ ಮೂರ್ತಿ, ಅದು ನಮಗೆ ಮುಖ್ಯ ಅಲ್ಲ. ಅವರು ಎಲ್ಲಾದರೂ ಕಾರ್ಮಿಕರ ಅನ್ಯಾಯ ಮಾಡಿದರೆ, ಕಾರ್ಮಿಕರ ಜೀವನದಲ್ಲಿ ಚೆಲ್ಲಾಟ ಮಾಡಿದರೆ, ಯಾರಾದರೂ ಒಬ್ಬ ಕಾರ್ಮಿಕನ ತಲೆ ಕೆಟ್ಟು ಹೋದ್ರೆ ಇವರ ಜೀವನದ ದುರಂತ ಆಗಬಹುದು. ಅದನ್ನು ಆಲೋಚನೆ ಮಾಡಿಕೊಳ್ಳಬೇಕು. ಬಹುಶಃ ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಒಂದು ಸಣ್ಣ ಚಟುವಟಿಕೆ ಯಾವುದೇ ಗುಲಾಮ್ ರವರಲ್ಲಿ ಇತ್ತ ನಡುವೆ ಕಾಲರ್ ಒಬ್ಬರು ತಿಳಿಸಿದ್ರು, ಇಲ್ಲಿ ಅಶೋಕ್ ಶೆಟ್ಟಿ ಅವರ ಕೈವಾಡ ಏನೂ ಇಲ್ಲ, ಬದಲಿಗೆ ಅವರು ಈ ವಿಚಾರದಲ್ಲಿ ಜೀರೋ ಅಷ್ಟೇ, ಸುಮ್ಮನೆ ಅವರನ್ನ ಎಳೆತರಲಾಗಿದೆ ಅಂತ ಹೇಳಿ. ಸೊ ತಮ್ಮ ಉತ್ತರವನ್ನ ಕೂಡ ಪಡೆದುಕೊಳ್ತೇನೆ. ಅದರೊಂದಿಗೆ ರಾಘವೇಂದ್ರ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರೊಂದಿಗೆ ಕೂಡ ಚರ್ಚೆಯನ್ನ ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದರೊಂದಿಗೆ ನೀವು ಕೂಡ ಇನ್ನು ಮುಂದೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ಬಹುದು. ಇದರ ನಡುವೆ ಅನೇಕರಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರ ಏನು ಅಂತ ಕೇಳಿದ್ರೆ, ಈ ಹಿಂದೆ ಅಮೆರಿಕದ ಕಂಪನಿಯೊಂದು ಇದೇ ಸ್ಥಳದಲ್ಲಿತ್ತು. ಅದಾದ ಬಳಿಕ ಇದೇ ಕಂಪನಿಯನ್ನ ಸುಜ್ಲೋನಿಗೆ ವಹಿಸಿಕೊಟ್ಟಿತ್ತು. ಸುಜ್ಲೋನಿಗೆ ವಹಿಸಿಕೊಟ್ಟ ಬಳಿಕ ಈ ಕಂಪನಿ ಅಲ್ಲಿರ್ತಕ್ಕಂತಹ ಜಮೀನುದಾರರು ಯಾರಿದ್ದಾರೆ ಅವರೆಲ್ಲರನ್ನ ಕೂಡ ಭೂಮಿಯನ್ನು ವಶಪಡಿಸಿಕೊಂಡು ಇದೀಗ ಬರೋಬ್ಬರಿ 360-400 ಎಕರೆ ಭೂಮಿಯನ್ನು ಕಬಳಿಸಿದಾಗಿದೆ. ಈ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಅರ್ಥಾತ್ ಈ ಜಮೀನಿನಲ್ಲಿ ಇರ್ತಕ್ಕಂತಹ ಕಂಪನಿಯೇ ಸುಜ್ಲೋನ್. ಸೊ ಚರ್ಚೆಯನ್ನ ಮುಂದುವರಿಸ್ತೇವೆ. ಸೊ ಗುಲಾಮ್ ರವರೊಂದಿಗೆ ಕೂಡ ಚರ್ಚೆಯನ್ನು ಮಾಡಲಿಕ್ಕಿದೆ. ಇದರ ನಡುವೆ ಅವರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಭಾಸ್ಕರ್ ಪಡುವಿದ್ರಿ ಅಂತ ಹೇಳಿ. ಹೇಳಿ ಭಾಸ್ಕರ್ ಅವರೇ. ಸರ್, ನಾನು ಸುಜ್ಲೋನ್ ಕಂಪನಿಗೆ ಜಾಗ ಕಳೆದುಕೊಂಡವರು. ಸುಜ್ಲೋನ್ ಬಹುಶಃ ಈ ಪ್ರಸ್ತುತ ಸಂದರ್ಭದಲ್ಲಿ ಉತ್ತಮ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಈಗಷ್ಟೇ ಹೇಳ್ತಾ ಇದ್ದೆ, ಅನೇಕರು ಜಾಗವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಸರ್, ನಮ್ದೊಂದು ಸರ್. ಸರ್ ಹೇಳಿ 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 ನೋಡಿ, ಈಗ ಜಾಗ ಕಳೆದುಕೊಂಡಿದೆ, 5,000 ರೂಪಾಯಿ ಸೆಂತಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಉದ್ಯೋಗ, ಒಂದು ಮನೆಗೆ ಒಂದು ಉದ್ಯೋಗ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅವರನ್ನು ಕೂಡ ಈಗ ಕೆಲಸದಿಂದ ವಜಾ ಮಾಡಿದ್ದಾರೆ. ಅವ್ರ ಕೆಲಸ ಇಲ್ಲ. ಸರ್, ಇಂತ ಈ ತರ ಮಾಡುದಾದ್ರೆ ಈ ಜಂಜಾಟ ಬೇಡ ನಮ್ಗೆ. ನಮ್ಮ ಜಾಗವನ್ನು ಮರಳಿ ನಮ್ಗೆ ಕೊಡ್ಲಿ. ನಾವು ಸೆನ್ಸಿಗೆ 15,000 ರೂಪಾಯಿ ನಾವು ಕಟ್ತೇವೆ. ನಾವು ಸಾಲ ಎಲ್ಲ ಮಾಡಿ ಮನೆ ಕಟ್ಟಿದ್ದೇವೆ. ಯಾವುದೇ ನಮ್ಗೆ ಪ್ಯಾಕೇಜ್ ಅಲ್ಲಿ ಬರುವಂತ ಯಾವುದೇ ಇದು ಸವಲತ್ತು ಅವರು ಕೊಡ್ಲಿಲ್ಲ. ಕೇವಲ ಆಶ್ವಾಸನೆಗಳನ್ನ ಮಾತ್ರ ನೀಡಿದ್ದಾರೆ ಹೊರತಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ಲಿಲ್ಲ. ಸೌಲಭ್ಯ ಕೊಡ್ಲಿಲ್ಲ ಸರ್. ಮತ್ತೆ ನಮ್ದು ಈ ಕಾಲೋನಿ ಅವರು ಪುನರ್ವಸತಿ ಕೊಟ್ಟಿದ್ದಾರೆ, ಖಾಲಿ ಜಾಗ ಕೊಟ್ಟಿದ್ದಾರೆ. ಎಲ್ಲ ಚರಂಡಿಗಳು ಇಲ್ಲ, ನೀರಿಲ್ಲ. ಅಲ್ಲ, ಈತ ನಡುವೆ ಭಾಸ್ಕರ್ ಅವರೇ, ಕೇಂದ್ರ ಸರ್ಕಾರದಿಂದ ಒಂದು ನಿಯಮ ಇದೆ. ತಾಲೂಕು ಪಂಚಾಯತ್ ಮೆಂಬರ್ ಮಾಜಿ ಬಹುಶಃ ಭಾಸ್ಕರ್ ಅವರು ತಾಲೂಕು ಪಂಚಾಯತ್ ನ ಮೆಂಬರ್. ಹೌದು ಸರ್ ಕೇಂದ್ರ ಸರ್ಕಾರ ಒಂದು ನಿಯಮ ಇದೆ ಏನಂತ ಕೇಳಿದ್ರೆ, ಯಾವುದೇ ಈ ಒಂದು MRPL ಆಗಿರ್ಬೋದು ಅಥವಾ ಇಂತಹ ಕಂಪನಿಗಳು ಏನಿದೆ, ಸುಜ್ಲೋನ್ ಅಂತ ಕಂಪನಿಗಳು, ಈ ಕಂಪನಿಗಳು ತಮಗೆ ಬರ್ತಕ್ಕಂತ ಹಣದಲ್ಲಿ 2% ಅಲ್ಲಿ ಇರ್ತಕ್ಕಂತ ಸುತ್ತಮುತ್ತಲಿನ ಗ್ರಾಮಗಳನ್ನ ಉದ್ಧಾರ ಮಾಡಬೇಕು ಅಂತ. ಆ 2% ಹಣವನ್ನ CSR ಗೆ ವಹಿಸ್ಕೊಳ್ಬೇಕು ಅಂತ ಹೇಳಿ. ಸೊ ಅದನ್ನ ಕೂಡ ಇವ್ರು ಮಾಡ್ತಾ ಇರಲಿಲ್ಲ. ಸುಜ್ಲೋನ್ ನ ಪಕ್ಕದ ರಸ್ತೆ ಇವತ್ತು ಹಾಳು ಬಿದ್ದಿದೆ. ಇವರ ಕಂಪನಿ ಬಂದ ಮೇಲೆ ನಮ್ಗೆ ಊರಿಗೆ ಯಾವುದೇ ಪ್ರಯೋಜನ ಇಲ್ಲ, ನಷ್ಟವಿನ ಪ್ರಯೋಜನ ಒಂದು ಪೈಸೆ ಕೂಡ ಇಲ್ಲ. ನಮ್ಮ ಮಾನ್ಯ ಕಾಪು ಶಾಸಕರು ಈ ಹಿಂದೆ ಕೂಡ ಈ ಕಂಪನಿಯ ಬಗ್ಗೆ ಸರಿಯಾದ ವ್ಯವಸ್ಥೆ ಇಲ್ಲದ ಬಗ್ಗೆ ಆಗಾಗ ಬಂದು ಮಾಹಿತಿ ಕೊಡ್ತಿದ್ರು. ಇವರ ಇಚ್ಛಾನುಸಾರ ಈ ಕಂಪನಿಯನ್ನು ಮಾಡ್ತಿದ್ದಾರೆ. ಈ ಕಂಪನಿಯನ್ನು ಕ್ಲೋಸ್ ಮಾಡಲೇಬೇಕು. ಇವರು ಕ್ಲೋಸ್ ಮಾಡಿ ಸರ್ಕಾರಕ್ಕೆ ಡ್ಯೂ ನೋಟಿಫಿಕೇಶನ್ ಮಾಡಿ ಜಾಗ ಬಡವರಿಗೆ ಕೊಡಬೇಕು, ಈ ಜಾಗವನ್ನು, ಖಾಲಿ ಜಾಗವನ್ನು. ತಮ್ಮ ಅನಿಸಿಕೆಗಾಗಿ ಧನ್ಯವಾದಗಳು. ಅನೇಕರ ಅಭಿಪ್ರಾಯವು ಕೂಡ ಇದೇ ರೀತಿಯಾಗಿರುತ್ತೆ. ಸೊ ಗುಲಾಮ್ ರವರಲ್ಲಿ, ಸೊ ಹಿಂದೆ ಒಬ್ಬರು ಕಾಲರ್ ಹೇಳಿದ್ರು, ಅಶೋಕ್ ಶೆಟ್ಟಿ ಅವರ ಕೈವಾಡ ಇದ್ರಲ್ಲಿ ಏನೂ ಇಲ್ಲ, ಅವರವರು 0 ಅಷ್ಟೇ ಅಂತ. ತಮ್ಗೇನು ಅನಿಸ್ತದೆ ಕುರಿತಾಗಿ? ಈಗ ನೋಡಿ, ಅಶೋಕ್ ಶೆಟ್ಟಿ ಅವರೇ ಇದಕ್ಕೆಲ್ಲ ಪ್ರಮುಖ ಕಾರಣ. ನೋಡಿ, ಬಡವರ ಜಾಗವನ್ನೆಲ್ಲ ಖರೀದಿ ಮಾಡಿಸಿಕೊಟ್ಟಿದ್ದಾರೆ. ಅವ್ರು ಹೇಳಿದ ಮಾತೇನು, ಈಗ ಭಾಸ್ಕರನ್ ಅವರು ಹೇಳಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡ್ತೇವೆ ಅಂತೇಳಿ. ಕೆಲಸ ಬಿಡಿ, ಅಲ್ಲಿಯ ಕಾರ್ಮಿಕರ ಸಮಸ್ಯೆ ಬಿಡಿ, ಬೇರೆಲ್ಲ ಒಳಗಿಂದ ಒಳಗೆ ಬಹಳ ಸಮಸ್ಯೆ ಇದೆ ಆ ಕಂಪನಿಯಲ್ಲಿ. ಅಶೋಕ್ ಅವರೇ ಇದು ಪ್ರಮುಖ ಕಾರಣ. ಇವತ್ತಿನ ಘಟನೆ ಅವರ ಉನ್ನತ ಅಧಿಕಾರಕ್ಕೆ ಇನ್ನು ಆಸೆಗೋಸ್ಕರ ಅವರು ಇಂಥ ಒಂದು ಘಟನೆ ಅವರೇ ಮಾಡಿಸಿದ್ದಾರೆ ಅಂತೇಳಿ ನಾನು ನೇರ ಆರೋಪ ಮಾಡ್ತೇನೆ. ಅಶೋಕ್ನವರೇ ಕಾರಣ, ಯಾಕೆಂದರೆ ಅವರು ಸ್ಥಳೀಯವರಾಗಿ ನಮ್ಮ ಎಲ್ಲ ಗ್ರಾಮದವರಿಗೆ ಎಲ್ಲ ಜಿಲ್ಲೆಯವರಿಗೆ ಅವರು ಮೋಸ ಮಾಡ್ತಾ ಇದ್ದಾರೆ. CSR ಅಲ್ಲಿ 1 ರೂಪಾಯಿ ನಯಾ ಪೈಸೆ ಒಂದು ಗ್ರಾಮಕ್ಕೆ ಕೊಟ್ಟಿಲ್ಲ ಅವರು. ನಮ್ಮ ಯಜಮಾಡಿಯಲ್ಲಿ ಡಿವೈಡರಲ್ಲಿ 2 ಗಂಟೆ ರೋಡ್ ಬ್ಲಾಕ್ ಮಾಡ್ತಾರೆ ರಾತ್ರಿ 12 ಗಂಟೆಗೆ. ಇವರ ಡೈಲಿ 10-10 ಗಾಡಿಯಲ್ಲಿ ಟ್ರೇಲರಲ್ಲಿ ಪ್ಯಾನ್ ಹೋಗ್ತಾ ಇದೆ. ನಮ್ಮ ಪಂಚಾಯತಿಗೆ ನಮ್ಮ ಹಿಂದೆ ಇರುವಂಥ ಜಾಗ ಇದು ರೋಡ್ ಎಲ್ಲ ನಮ್ಮ ಯಜಮಾಡಿ ಪಂಚಾಯತಿದ್ದು. ಒಂದೇ ಒಂದು ಜಾಗದೊಂದು ಡಾಮರ್ ಹಾಕಿ ಅವ್ರು ಕೊಟ್ಟಿಲ್ಲ. ಇದು ಅಶೋಕ್ ಶೆಟ್ಟಿ ಏನಂತ ಹೇಳಿದರೆ, ಅವರಿಗೆ ಬೇಕಾದಷ್ಟು ಲ್ಯಾಂಡ್ ಮಾಫಿ ಮಾಡ್ತಾರೆ. ಒಂದು 150 ಎಕರೆ ಯಾರಿಗೆ, ಒಂದು ಹೋಟೆಲ್ ಮಾಲೀಕರಿಗೆ ವ್ಯವಹಾರ ಮಾಡಿದ್ದಾರೆ, ಮತ್ತೊಂದು 50 ಎಕರೆ ಮಾಡಿದ್ದಾರೆ. ಅವರೊಂದು CD ಮಾಡಿ ಅದೊಂದು ಡಾಕ್ಯುಮೆಂಟ್ಸನ್ನೆಲ್ಲ ಜಾಯಿಂಟ್ ಮಾಡಿ ಈ ಸಿಕ್ಕಿದವರಿಗೆ ಅಲ್ಲಿ ಕಂಪನಿ ಒಳಗೆ ಡೀಲ್ ಮಾಡ್ತಾ ಇದ್ದಾರೆ, ಲ್ಯಾಂಡ್ ಮಾಫಿ ಮಾಡ್ತಾ ಇದ್ದಾರೆ ಅವರು. ಇಲ್ಲಂತ ಹೇಳಿ ಅವರು ಕಳ್ಳರಾಗಿ ಮಾಡ್ತಾರೆ. ಆಗ ನೋಡಿದಿರಲ್ಲ ನೀವು, ಶಾಸಕರಿದ್ದಾರೆ, ತಹಸೀಲ್ದಾರರಿದ್ದಾರೆ, ಎಲ್ಲ ನಮ್ಮ ನಾಯಕರಿದ್ದಾರೆ, ಮಾತಾಡುವಾಗ ಫೋನ್ ಹಿಡಿದುಕೊಂಡು ಸೆಕೆಂಡಿಗೊಮ್ಮೆ ಫೋನ್ ಹಿಡಿದುಕೊಂಡು ಹೊರಗೆ ಹೋಗ್ತಾರೆ. ನಿಮ್ಮ ಎದುರು ಮಾತಾಡುವಾಗಲೇ ಅವರು ತಪ್ಪಿಸಿ ಓಡ್ತಾರೆ ಅಂತ ಅವ್ರದ್ದು. ಮಾಧ್ಯಮದ ಎದುರಿಗೆ ಹೋಗಿ ಬೈಕ್ ಕೇಳುವಾಗಲೇ ಅವರು ಉತ್ತರವನ್ನು ನೀಡಿ. ಯಾಕೆಂದ್ರೆ ಅಲ್ಲಿ ಯಾರು, ಮತ್ತೊಬ್ಬ ದಕ್ಷತ್ ಮೂರ್ತಿ, ಮತ್ತೊಬ್ಬ HR, ಯಾರ ಒಂದು 2 ಜನ ಅಧಿಕಾರಿ ಅವರು ಸ್ವಲ್ಪ ಅಲ್ಲಿ ಅವ್ರಿಗೆ ಏನಾ ತೊಂದರೆ ಮಾಡ್ತಾ ಇದ್ದಾರೆ, ಅವರನ್ನು
ದಬಾಯಿಸಬೇಕಂತ ಹೇಳಿ ಅವರು ಈ ಮಾಡುವಂತ ಘಟನೆ ಇದು. ಎಸ್ ಸರ್, ನಾನು ರಾಘವೇಂದ್ರ ಅವರಲ್ಲಿ ಕೂಡ ಅಭಿಪ್ರಾಯವನ್ನು ಸ್ವೀಕರಿಸ್ತೇನೆ. ಇದರ ನಡುವೆ ಇನ್ನೋರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್. ಎಸ್ ಸರ್, ಪೀರ್ ಮೊಹಮ್ಮದ್ ಅವರೇ ಹೇಳಿ. ಇದು ನೋಡಿ, ಈ ಸ್ವಿಟ್ಜರ್ಲ್ಯಾಂಡ್ ಸಾಧಾರಣವಾದ ಕಂಪನಿ ಅಲ್ಲ, ಇಂಟರ್ನ್ಯಾಷನಲ್ ಕಾನೂನುಗಳನ್ನು ತೆರೆದಂತ ಒಂದು ದೊಡ್ಡ ಕಂಪನಿ ಆಗಿರುವಾಗ ತನ್ನ ಕೆಲಸದವರನ್ನು 10 ನಿಮಿಷದ ಒಳಗೆ ನೀವು ಬೇಡ ಅಂತ ಹೇಳುವ ಒಂದು ಮೂರ್ಖತನದ ಕೆಲಸ ಮಾಡಿದೆ. ಎಲ್ಲರಿಗೂ ಇವತ್ತು ಎಲ್ರಿಗೂ ಕಾನೂನು ನೀವು ಹೇಳ್ಬಹುದು, ನಾವೆಲ್ಲರ ಹೇಳ್ಬಹುದು. ಅವರ ಮ್ಯಾನೇಜ್ಮೆಂಟ್, ಆ ವ್ಯವಸ್ಥಾಪಕನಾಗ್ಲಿ, ಡೈರೆಕ್ಟರ್ ಆಗ್ಲಿ, ಎಲ್ರಿಗೂ ಇದು ತಿಳಿದ ವಿಷಯ. ಆಗಿರುವಾಗ ಇವತ್ತು ಅವರು ಬೀಸುವ ದೊಣ್ಣೆಯಿಂದ ತಪ್ಪಿಸ್ಲಿಕ್ಕೋಸ್ಕರ ಒಂದು ಉಪಾಯ ಮಾಡಿದ್ದಾರಷ್ಟೇ. ಈ ಉಪಾಯದಲ್ಲಿ ನಮ್ಮ ಕಾರ್ಮಿಕರಿಗೆ ಒಂದು ನಯಾ ಪೈಸೆಯ ಕೆಲಸ ಆಗುವುದಿಲ್ಲ. ನೀವು ಕಾದು ನೋಡಿ, ಇದು ಬರೀ ಬೀಸುವ ದೊಣ್ಣೆಯಿಂದ ತಪ್ಪಿಸಿದ್ದಾರೆ. ಯಾಕಂದ್ರೆ ಮತ್ತೆ ನಾವು ಒಬ್ಬೊಬ್ಬರನ್ನೇ ಹಿಡಿದು ಏನಾದ್ರೂ ಮಾಡಬಹುದು ಅಂದ್ರೆ ನಮ್ಮ ಜನಗಳೇ ಹಾಗೆ ಅಂತೇಳಿ ಅವರಿಗೂ ಗೊತ್ತಿದೆ. ಯಾಕಂದ್ರೆ ನಾವು ಕಾರ್ಮಿಕರ ಹಿಂದೆ ಎಲ್ಲಿವರೆಗಿದ್ದೇವೆ, ಏನಿದ್ದೇವೆ ಅಂತ ಹೇಳಿದ್ರೆ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನಿನ್ನೆ ದಿನ ಕೂಡ ಅನೇಕರು ಕರೆ ಮಾಡಿ ಹೇಳಿದ್ರು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಕೆಲಸದಿಂದ ತೆಗಿತಾ ಇದ್ರು ಅಂತ. ಬಟ್ ಈ ಬಾರಿ ಬಹುಶಃ ಕಾರ್ಮಿಕ ರಕ್ಷಣಾ ವೇದಿಕೆ ಅಥವಾ ಅನೇಕರು ಅವರೊಂದಿಗೆ ಇಲ್ದೇ ಇದ್ದಿದ್ರೆ ಈ ಬಾರಿ ಕೂಡ ಈ 600 ರಿಂದ 750 ಜನರ ಕಾರ್ಮಿಕರ ಕೂಗನ್ನ ಕೇಳುವವರು ಯಾರು ಇರ್ಲಿಲ್ಲ ಅಂತ. ಅವ್ರಿಗೆ ಕಾರ್ಮಿಕ ಕಾನೂನು ಎಲ್ಲ ಗೊತ್ತಿಲ್ವ? ಅಷ್ಟು ದೊಡ್ಡ ಕಂಪನಿ, ಅವರ ಲಾಭಕ್ಕೋಸ್ಕರ ಅವ್ರು ಹೇಳ್ತಾರೆ ಆ ಪ್ಲಾಂಟ್ ಜವಾಬ್ದಾರಿ ನನಗೆ, ಈ ಪ್ಲಾಂಟ್ ಜವಾಬ್ದಾರಿ ಅದು ನನಗೆ ಅಂತೇಳಿ. ಆದ್ರೆ ಯಾವ ಪ್ಲಾಂಟ್ ಆಗ್ಲಿ, ಒಂದು 3 ಜನ ಎಂಪ್ಲಾಯೀಸ್ ಅನ್ನು ಇಟ್ಟು ಕೆಲಸ ಮಾಡಿಸುವಂತ ಆ ಒಂದು ಎಂಪ್ಲಾಯರಿಗೂ ಕಾನೂನು ಗೊತ್ತಿದೆ, ರೂಲ್ಸ್ ಇದೆ. ಅವ್ರು ಯಾಕೆ ಅದನ್ನು ಫಾಲೋ ಮಾಡುದಿಲ್ಲ? ಹಾಗಿರುವಾಗ ಇವತ್ತು ಏಕಾಏಕಿ ನಾವು ನಿಮ್ಗೆ ಅರ್ಧ ಸಂಬಳ ಏನು, ಇವರು ದಾನ ನೀಡ್ತಾರೆ, ಅರ್ಧ ಸಂಬಳ ಯಾಕೆ ಕೊಡುದಿಲ್ಲ? ಇವರಿಗೆ ಒಪ್ಪಿದ್ರಲ್ಲ ಅಲ್ಲಿ ಇರುವವರು, ಅರ್ಧ ಸಂಬಳಕ್ಕೆ ಒಪ್ಪಿದ್ರೆ ಇವರು ಕೆಲಸ ಮಾಡಿ ಏನಾದ್ರು ಇವರಿಗೆ ಅನುದಾನ ನೀಡುವಂತದ್ದು ಅರ್ಧ ನೀಡಿ ಅರ್ಧ ನೀವು ಕೈಯಿಂದ ಹಾಕಿ ಅಂತ ಹೇಳಿದ ಇವರು ಹಾಕ್ತಾರ? ಈ ಅರ್ಧವನ್ನೆಲ್ಲ ನಿಲ್ಲಿಸುವಂತದ್ದು ಇದು ಒಂದು ದೊಡ್ಡ ನಾಟಕವಾಗಿದೆ. ಯಾಕಂದ್ರೆ ಇವತ್ತು ಒಂದು ಬೀಸುವ ದೊಣ್ಣೆಯಿಂದ ಅಲ್ಲಿಂದಲ್ಲಿಗೆ ನಾವು ತೇಪ ಹಾಕಿ ಹೊರಗೆ ಬರ್ಬೇಕು. ಬಹುಶಃ ಆರಂಭದಲ್ಲಿ ಏನನ್ನೂ ಕೂಡ ನಾವು ನೀಡ್ತಾ ಇರಲಿಲ್ಲ ಅಂತ ಹೇಳಿದ್ರು. ಬಹುಶಃ ಇವತ್ತಿನ ಪ್ರತಿಭಟನೆಯ ಸಲುವಾಗಿ ಇದೀಗ ಅರ್ಧಕ್ಕೆ ಒಪ್ಪಿದ್ದಾರೆ. ಬಹುಶಃ ಈ ಅರ್ಧವು ಕೂಡ ತಾವು ಹೇಳುವಾಗೆ ಇದು ಕೂಡ ಒಂದ್ ರೀತಿಯಾಗಿ ದೊಂಬರಾಟವೇ ಆಗಿರ್ಬೋದೇನೋ. ಅರ್ಧ ಅಂತ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ, ಆದ್ರೆ ಅಗ್ರಿಮೆಂಟ್ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಏನಂತ ಕೇಳಿದ್ರೆ ಅವ್ರನ್ನ ಕೆಲಸಕ್ಕೆ ಮುಂದೂಡಬಹುದು ಅಂತ ಹೇಳಿ ಇದ್ದಾರ? ಅವರು ಬಂದು ಹೇಳಿದ್ರು, ಶಾಸಕ ಹತ್ರ ಹೇಳಿದ್ರು, ಶಾಸಕರು ಲೇಬರ್ಗೆ ಹೇಳಿದ್ರು. ಕಡಿತಗೊಳ್ತುವಂತ ಕಾಣಿಸ್ತದೆ. ಸೊ ರಾಘವೇಂದ್ರ ಶೆಟ್ಟಿ ಅವರಲ್ಲಿ, ಸೊ ಬೆಳಿಗ್ಗೆಯಿಂದ ಆ ಕಾರ್ಮಿಕರೊಂದಿಗೆ ಆ ಬಿಸಿಲಲ್ಲಿ ತಾವು ಕೂಡ ಇದ್ರಿ. ಹೌದು ಸರ್. ಆ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತ. ಅಲ್ಲ, ಇತ್ತ ನಡುವೆ ಇನ್ನೂ ಒಂದು ಅಚ್ಚರಿ ಸಂಗತಿ ಏನು ಅಂತ ಕೇಳಿದ್ರೆ, ನಾವು ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ವಿ, ಇದ್ರ ನಡುವೆ ಯಾವ ಪ್ರತಿನಿಧಿ ಅಂತ ಗೊತ್ತಿಲ್ಲ, ಸುಸ್ದಾನ್ ಅವರ ವ್ಯಕ್ತಿ ಏಕಾಏಕಿ ಬಂದು ನಿಮ್ಗೆ ನಾನು ಕೆಲಸ ಕೊಡ್ತೇನೆ ಬನ್ನಿ ಅಂತ ಹೇಳಿದ್ರಂತೆ. ಸೊ ಕಾರ್ಮಿಕರ ಬೆಳಿಗ್ಗೆ ಪರಿಸ್ಥಿತಿ ಯಾವ ರೀತಿ ಆಗಿ ನಿನ್ನೆ ಕೂಡ ನಡೆದಿದೆ ಇದು. ನಾನು ಫಸ್ಟ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನೆ ಸಂಜೆ ಕಾರ್ಮಿಕರು ಹೀಗೆ ಬಂದು ಕೂತಂಥ ಸಮಯದಲ್ಲಿ ಅವರಿಗೆ ಧಮಕಿ ಹಾಕಿದ್ದಾರೆ. ಯಾರು? ಕಂಪನಿಯವರು ಹೇಳಿದ್ದಾರೆ, ನಿಮ್ಮನ್ನು ಲಾಟಿ ಚಾರ್ಜ್ ಮಾಡಿಸಿ ನಿಮ್ಮನ್ನು ಓಡಿಸ್ತೇನೆ, ನಿಮ್ಮನ್ನು ಬಡಿಸ್ತೇನೆ, ಹೊಡಿಸ್ತೇನೆ ಅಂತೇಳಿ. ಮತ್ತು ನಾವು ಆ ಕೂಡಲೇ ನಾವು ಹೋದ ನಂತರ ಅದು ಅಲ್ಲಿಗೆ ಚಪ್ಪೆ ಆಯಿತು. ನಾವು ಅಲ್ಲಿಗೆ ಹೋದ ನಂತರ ನಾವು ಹೋಗ್ತಿದ್ದ ಹಾಗೆ ನಮ್ಮ ಸಚಿವರು ಕೂಡ ಬಂದರು, ಅಲ್ಲಿಗೆ ಚಪ್ಪೆ ಆಯಿತು. ಮತ್ತು ಅಲ್ಲಿ ಇನ್ನೊಂದು, ಆ ಕಂಪನಿಯೊಳಗೆ ಏನೋ ಒಂದು ಅನೈತಿಕ ನಡೀತಾ ಉಂಟು. ಯಾಕೆ ಅಂತ ಕೇಳಿದರೆ, ನಮ್ಮ ಅಲ್ಲಿ ಲೋಕಲ್ ಪೊಲೀಸ್ನವ್ರನ್ನ ಸಹ ಅಲ್ಲಿ ಬಿಡಲಿಲ್ಲ. ನೀವು ಬರ್ಲಿಕ್ಕಿಲ್ಲ, ಗೇಟ್ ಒಳಗೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ಅನೇಕ ಜಾಗಗಳನ್ನು ಈಗಾಗಲೇ ಮಾರ್ಕೊಂಡು ಮೀಡಿಯಾದವ್ರನ್ನ ಪೊಲೀಸ್ನವ್ರನ್ನ ಒಳಗೆ ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ ಇವರು? ಇವತ್ತು ಪ್ರತಿಭಟನೆ ಆದದ್ದು ಕೂಡ ಕೆಲಸದಿಂದ 1 ಕಿಲೋಮೀಟರ್ ಈಚೆ. ಹೌದು. ಮತ್ತೆ ಇವತ್ತು ಕೂಡ ಅಲ್ಲಿ 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 ಕರ್ಕೊಂಡೋಗಿ ಹೇಳುದು, ನಾನು ಬ್ಯಾಂಗ್ಳೂರಲ್ಲಿ ಕೊಡಿಸ್ತೇನೆ, ನಾನು ಅನಂತಪುರಂ ಅಲ್ಲಿ ಕೊಡಿಸ್ತೇನೆ, ಗುಜರಾತಲ್ಲಿ ಕೆಲಸ ಕೊಡಿಸ್ತೇನೆ, ನೀವು ಇದರಿಂದ ಹೊರಗೆ ಬನ್ನಿ, ನಿಮ್ಮ ದೋಸ್ತಿಯನ್ನವ್ರನ್ನೆಲ್ಲ ಹೊರಗೆ ಕರ್ಕೊಂಡು ಬನ್ನಿ ಅಂತಕ್ಕಂಥ ಒಂದು ಒಗ್ಗಟ್ಟನ್ನು ಬೇರ್ಪಡಿಸ್ತಕ್ಕಂಥ ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನು ಇವರು, ನೀಚ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಹಾಂ, ಇದು ತುಂಬ ಅನ್ಯಾಯ. ಮತ್ತು ಅಲ್ಲಿ ಇದ್ದವರಲ್ಲಿ ಒಂದು 10-20% ಸಾಧಾರಣ ಇರ್ಬೋದು, ಮತ್ತು ಎಲ್ಲರೂ ತುಂಬ ಬಂಗದವರು ಸರ್, ಪೇತ್ರಿಯಿಂದ ಬಂದಿದ್ದಾರೆ ಹೆಣ್ಣು ಮಕ್ಕಳು, ಪೇತ್ರಿಯಿಂದ ಸರ್, ಆ ಕುದ್ಯ ಸಣ್ಣ ಹುಡುಗಿಯೆಲ್ಲ ಪೇತ್ರಿಯಿಂದ ಬರುದಂತೆ. 7,000 ರೂಪಾಯಿ ಕೊಡ್ತಾರಂತೆ. ಅದಕ್ಕೋ ಬಸ್ ಇಲ್ಲ, ಏನಿಲ್ಲ, ಅವರ ಪರಿಸ್ಥಿತಿಗಳು ಓವರ್ ಟೈಮ್ ಡ್ಯೂಟಿ. ಮತ್ತು ಕೆಲವರಿಗೆ 2 ವರ್ಷ ಅಗ್ರಿಮೆಂಟ್ ಮಾಡಿದ್ದಾರೆ, 2 ವರ್ಷ ಅಗ್ರಿಮೆಂಟ್ ಮಾಡಿ 9 ತಿಂಗಳಾದದ್ದಷ್ಟೇ, ಅವರನ್ನು ಕೂಡ ತೆಗೆದುಹಾಕಿದ್ದಾರೆ. ಏನು ಇವರಿಗೇನು ಕಾನೂನು, ಏನು ರೂಲ್ಸು, ರೆಗ್ಯುಲೇಷನ್ ಏನೂ ಇಲ್ವೋ ಹಾಗಾದರೆ?
ಇವ್ರನ್ನ ಅಂದ್ರೆ ಆದ್ರೆ ಒಂದಂತೂ ನಿಜ, ಇಷ್ಟು ಮಟ್ಟಿಗೆ ಹೋಗ್ತದೆ ಅಂತ ಇವ್ರು ಎಣಿಸಿರ್ಲಿಲ್ಲ. ಈ ಇಷ್ಟು ಆಗ್ತದೆ ಅಂತ ಎಣಿಸಿದ್ರೆ ಇವ್ರು ಯಾರು ಬರುದಿಲ್ಲ, ಕಾರ್ಮಿಕರು ಬಡ ಕಾರ್ಮಿಕರು ಇವ್ರನ್ನ ಯಾರು ಕೇಳ್ಕೊಂಡಿದ್ದಾರೆ ಅನ್ನುವಂತ ಭಾವನೆ ಅವರಲ್ಲಿ ಅಲ್ಲ. ನಾವು ನಿನ್ನೆ ಹೋಗು ಸ್ವಲ್ಪ ಲೇಟ್ ಆಗಿದ್ರು, ಕಾರ್ಮಿಕರೆಲ್ಲ ಓಡಿ ಆಯ್ತು. ಯಾಕಂದ್ರೆ ಅವರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು, ಅಣ್ಣ ನಮ್ಮನ್ನು ಓಡಿಸ್ತಾ ಇದ್ದಾರೆ ಬನ್ನಿ, ಅಣ್ಣ ಓಡಿಸ್ತಾ ಇದ್ದಾರೆ ಬನ್ನಿ ಅನ್ನುವಂಥ ಒಂದು ಕೂಗಿತ್ತು ಅವರದ್ದು. ಅವರಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಅವರು ಮುಖದಲ್ಲಿ ಆ ಒಂದು ಹೆದರಿಕೆ ಅನ್ನೋದು ಕಾಣ್ತಾ ಇತ್ತು. ಯಾಕಂದರೆ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾರೇ ಆಗಲಿ ಏಕ್ದಮ್ ಬಂದು ಲಾಠಿ ಚಾರ್ಜ್ ಮಾಡುವಂಥದ್ದು, ನಾವು ಪ್ರತಿಭಟನೆ ಮಾಡುವಂಥವ್ರು ಕಾನೂನು ಕೈಗೆತ್ಕೊಳ್ದೇ ಇದ್ದರೆ ಯಾವುದೇ ಕ್ಷಣದಲ್ಲೂ ಏನೂ ಯಾವುದೇ ರೀತಿ ಆಪತ್ತಿಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರು ಆ ಬೆಳಿಗ್ಗೆ ಹೋದರು ಫ್ಯಾಕ್ಟ್ರಿ ಒಳಗೆ ಸೇರಿದ್ರು, ಅಲ್ಲಿ ಏನೋ ಟಕ್ ಟಕ್ ಆಗ್ತು, ಸಂಜೆ ಬಂದರು ಮನೆಗೆ ಬಂದರು ಹೋದರು, ಅವ್ರದ್ದಷ್ಟೇ ಕೆಲಸ. ಅವ್ರಿಗೆ ಹೊರಗೆ ಪ್ರಪಂಚ ಗೊತ್ತಿದೆ. ಇದ ನಡುವೆ ಕಾರ್ಮಿಕರ ಕೂಗು ಈ ರೀತಿ ಆದರೆ ಬಹುಶಃ ದೇವಪ್ರಸಾದ್ ಶೆಟ್ಟರಲ್ಲಿ ತಾವು ವಾದ ಮಾಡುವಾಗ ಅಲ್ಲಿ ಎಚ್ ಆರ್ಗಳು ಕೂಡ ಅನೇಕ ವಾದಗಳನ್ನು ಮಾಡಲಿಕ್ಕೆ ಮುಂದಾದರು. ಅದು ಆಗಲ್ಲ, ಹೀಗೆ ಈಗಲ್ಲ, ಹಾಗೆ ಮತ್ತೊಂದು ರೂಲ್ಸ್ ಇದೆ, ನಮ್ಮದು ಇನ್ನೊಂದು ರೂಲ್ಸ್ ಇದೆ ಅಂತ ಹೇಳಿ ಸೊ ತಮ್ಮ ಅಭಿಪ್ರಾಯ ಕೂಡ ಬೇಕಾಗಿದೆ. ಇದ ನಡುವೆ ಇನ್ನೋರು ಕಾಲರ್ ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಶಂಕರ್ ಅವರೇ. ಸರ್, ಈಗ ಇವತ್ತು ಪ್ರತಿಭಟನೆ ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಕೂಡ ಅಲ್ಲಿದ್ದೆ. ಆ ಒಂದು ಕಾರ್ಮಿಕ ಅಧಿಕಾರಿಗಳು ಇಬ್ಬರು ಬಂದಿದ್ದಾರೆ ಸರ್, ಘಟನಾ ಸ್ಥಳಕ್ಕೆ ಬಂದು ಆ ಕಾರ್ಮಿಕರಿಂದ ಯಾವುದೇ ಒಂದು ಅಹವಾಲುಗಳನ್ನು ಸ್ವೀಕರಿಸದೆ ನೇರವಾಗಿ ಅವರ ಆಫೀಸ್ನಲ್ಲಿ ಹೋಗಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಇನ್ನೊಂದಂತ ಸ್ಪಷ್ಟವಾಗಿ ನಾವು ಹೇಳ್ಬೋದೇನೋ, ಇವೆರಡೂ ಕೂಡ ಇವತ್ತು ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಂಡಿದೆ. ಅತ್ತ ಪ್ರತಿಭಟನೆ ಎಷ್ಟು ಇಂಪಾರ್ಟೆಂಟ್ ಅನ್ನ ಪಡೆದುಕೊಂಡಿದ್ದೋ ಒಳಗೆ ಆಗಿರ್ತಕ್ಕಂತಹ ಈ ಮೀಟಿಂಗ್. ಸೊ ಇವತ್ತು ಆ ಹೆಚ್ ಆರ್ಗಳು ಕೇವಲ ಪ್ರತಿಭಟನೆಯನ್ನ ಮಾತ್ರ ನೋಡಿದ್ರೆ ಇವತ್ತು ಆ ಹೆಚ್ ಆರ್ಗಳ ಬಾಯಿ ಮುಚ್ಚಿಸುವುದು ಕೂಡ ದೊಡ್ಡ ಕಷ್ಟದ ಕೆಲಸವಾಗಿತ್ತು ಅಂತ. ಸೊ ದೇವಪ್ರಸಾದ್ ಶೆಟ್ಟರ್, ಇದು ಏನಾಗಿದೆ ಅಂತ ಹೇಳಿದ್ರೆ, ಎಸ್ ಇಜೆಡ್ ಮೂಲಕ ಏನು ಇವರಿಗೆ ಜಾಗವನ್ನು ಮಂಜೂರು ಮಾಡಿದ್ದೀವಿ, ಈ ನಮ್ಮ ಕಾರ್ಮಿಕ ಇಲಾಖೆಗೂ ಕೂಡ ಇವರ ಹತೋಟಿಯಲ್ಲಿ ಇಲ್ಲ. ಇದು ನಾವು ಕಾರ್ಮಿಕ ಇಲಾಖೆಯವರು ಕೇರಳದ ಅಸಿಸ್ಟೆಂಟ್ ಕಮಿಷನರ್ ಸೆಂಟ್ರಲ್ ಕಾರ್ಮಿಕ ಒಂದು ಇಲಾಖೆಯ ಅಧೀನದಲ್ಲಿ ಇದು ಬರ್ತದೆ. ಆದ್ದರಿಂದ ಇವರಿಗೆ ಯಾರು ಕೂಡ ಲಂಗು ಲಗಾಮ್ ಇಲ್ಲದ ರೀತಿಯಲ್ಲಿ ಇವರ ಕಾರ್ಯನಿರ್ವಹಿಸುವ ಅಲ್ಲಿ ಪಿ ಎಫ್ ಉಂಟ. ಈ ಮತ್ತೆ ಅವರು ಚಂದ್ರ ಪೂಜಾರಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇವರೆಲ್ಲ ಆದ್ರೂ ಮುಖಂಡರು ಅಂತ ಎಣಿಸ್ಕೊಳ್ಳೋಣ, ಅವರು ಕಾರ್ಮಿಕ ಇಲಾಖೆಯಿಂದ ಬಂದು ಕೂಡ ಕಾರ್ಮಿಕರ ಕೂಗನ್ನು ಕೇಳಲಿಲ್ಲ. ಕಾರ್ಮಿಕರ ಇಲಾಖೆಗೂ ಈ ಕಂಪನಿಗೂ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಅದು ಉಂಟು. ಆದ್ರಿಂದ ಈ ಇಲಾಖೆಯವರಿಗೆ ಯಾವುದೇ ರೀತಿಯ ಈ ಕಂಪನಿಯ ಮೇಲೆ ಹಿಡಿತಾ ಇಲ್ಲ. ಆದರೂ ಕೂಡ ಸಚಿವರು ನಮ್ಮ ಶಾಸಕರ ಒತ್ತಡದ ಮೇಲೆ ಈ ಇಲಾಖೆಯವರೆಲ್ಲ ಬಂದಿದ್ದಾರೆ. ಡಿ ಸಿ ಅವರು ಇರಲಿಲ್ಲ ಊರಲ್ಲಿ, ತಹಶೀಲ್ದಾರನ್ನು ಕಳಿಸಿಕೊಟ್ಟಿದ್ದಾರೆ. ನಾವು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಈ ಎಚ್ ಆರ್ ಆಗಲಿ ಅಥವಾ ನಮ್ಮ ಆ ಕಂಪನಿಯವರ ಸುಜಲಾನ್ ಕಂಪನಿಯವರಾಗಲಿ, ಇವರದ್ದು ಏನು ಅಂತ ಒಂದು ದೊಡ್ಡ ಮೋಸ. ಇದರ ಹಿಂದೆ ದೊಡ್ಡ ಒಂದು ವಂಚನೆ ಇದೆ. ಇವರು ಹೇಳಿದಾಗಿ ಏನು ಒಳಗೆ ಅನೈತಿಕ ಆಗ್ತದೆ ನಮ್ಗೆ ಗೊತ್ತಿಲ್ಲ. ನೀವು ಪ್ರಶ್ನವರನ್ನು ಕೂಡ ಅಲ್ಲಿ ಫ್ಯಾನ್ ತಯಾರಾಗುವಲ್ಲಿ ಒಳಗೆ ಹೋಗ್ಲಿಕ್ಕೆ ಯಾರನ್ನು ಬಿಡುವುದಿಲ್ಲ. ಯಾವ ಕಂಪನಿಯಲ್ಲಿ ಕೂಡ ಪಾರದರ್ಶಕತೆ ಬೇಕು, ಪ್ರಾಮಾಣಿಕತೆ ಬೇಕು. ನಾವು ಸರಿ ಇದ್ರೆ ಎಲ್ಲರನ್ನು ಸ್ವಾಗತಿಸಬೇಕು, ಅಲ್ಲಿ ಏನು ಆಗ್ತದೆ ಎಂಬುದು ನಮಗೆ ನೋಡಬೇಕು. ಈಗ ಇದರಿಂದ ನಮಗೂ ಸ್ವಲ್ಪ ಜಾಗೃತಿ ಆಗಿದೆ. ನಾವು ತಕ್ಷಣ ಜಿಲ್ಲಾಧಿಕಾರಿ ಅವರಿಗೆ ಈ ಬಗ್ಗೆ ಮನವಿ ಮಾಡ್ತೇವೆ. ಆ ಕಂಪನಿ ಒಳಗೆ ಏನೇನು ನಡೀತದೆ ಅದನ್ನು ಪತ್ರಿಕಾ ಮಾಧ್ಯಮದವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸ. ಇವರು ಹೇಳುವಾಗ ನಿಜಕ್ಕೂ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಇದ್ರ ಪರಿಚಯ ಕೂಡ. ಅವರು ಆ ಕಾಲರ್ ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಈಗಾಗಲೇ ಕಟ್ ಆಯ್ತದ ನಾನು. ಎಸ್ 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 ಚಂದ್ರಪೂಜ ಅವರು ಹೇಳಿ. ಹೌದು, ಆಗ ಇದು ಕಾರ್ಮಿಕ ಇಲಾಖೆಯವರು ಅದೇ ರೀತಿ ಮಹೇಶ್ ಚಂದ್ರ ಅವರು ನೇರವಾಗಿ ನಮ್ಮ ಪ್ರತಿಭಟನಾ ನಿರತರಲ್ಲಿ ಒಂದು ಬಂದು ಏನು ವಿಷಯ ಆಗಿದೆ ಅಂತ ಹೇಳಿ ಕೇಳದೆ ಅವರು ನೇರವಾಗಿ ಅವರ ಆಫೀಸ್ನಲ್ಲಿ ಕುತ್ಕೊಂಡು ಮಾಡಿದ್ದಾರೆ. ಇಬ್ರು ಅಧಿಕಾರಿಗಳು ನನ್ನ ಪ್ರಕಾರ ಜನರ ಒಂದು ಕೂಗನ್ನು ಕೇಳಲಿಕ್ಕೆ ಬಂದವರಲ್ಲ, ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದೊಂದು ಎಲ್ಲರಲ್ಲಿ ಬಂದ ಒಂದು ಪ್ರಶ್ನೆ. ಅದಲ್ಲದೆ ಮಹೇಶ್ ಚಂದ್ರ ಅವರು 2 ನಿಮಿಷದಲ್ಲಿ ಅವರಲ್ಲಿ ನಾವು ಬಂದು ಒಳಗೆ ಮಾತಾಡ್ಕೊಂಡು ಬರ್ತೇವೆ ಅಂತ ಹೇಳಿದವರು. 2 ನಿಮಿಷ ಕೊಟ್ಟಾಗ ನಮ್ಮ ಕಾರ್ಮಿಕ ವೇದಿಕೆ ಅಧ್ಯಕ್ಷ ರವಿಶೆಟ್ಟಿ ಅವರು 10 ನಿಮಿಷ ಟೈಮ್ ಕೊಡ್ತೇವೆ ಅಂತ ಹೇಳಿದ್ರೆ 3 ಗಂಟೆ ಬರ್ಲಿಲ್ಲ. ಏನು ಇವರು ಡೀಲ್ ಮಾಡ್ತಾರೆ ಅದರೊಳಗೆ? ಈಗಾಗಲೇ ತುಂಬಾ ಜನರಿಗೆ ಗೊತ್ತುಂಟು ಅದು ಡೀಲ್ ಮಾಡ್ತಾರೆ. ಪ್ರತಿ ಒಂದು ವಿಷಯದಲ್ಲಿ ಹೋರಾಟ ಯಾರು ಮಾಡ್ತಾರೆ ಆ ಮುಂದಾಳತ್ವ ವಹಿಸಿದವರಿಗೆ ಡೀಲ್. ಇಲ್ಲಿ ಕೂಡ ಏನೋ ಒಂದು ಡೀಲ್ ಆಗುವ ಸಂಭವಗಳು ತುಂಬಾ ಎದ್ದು ಕಾಣ್ತಾ ಇದೆ. ಇದು ಜನರಿಗೋಸ್ಕರ ಮಾಡಿದ ಕಂಪನಿ ಅಲ್ಲ, ಅವರ ಸ್ವಂತ ಲಾಭಕ್ಕೋಸ್ಕರ. ಇದು ಜನರಿಗೆ ಇನ್ನು ಅರ್ಧ ಸಂಬಳ ಕೊಡ್ತಾರೆ ಅಂತ ಹೇಳಿದ್ದಾರೆ, ಆದ್ರೆ ಕೊಡ್ತಾರೆ ಅಂತ ಹೇಳಿ ಖಂಡಿತವಾಗಿ ಭರವಸೆ ಇಲ್ಲ. ಇದು ಸುಳ್ಳು. ಅದಕ್ಕೋಸ್ಕರ ಆದ್ರೆ ಒಂದು ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದ್ದಾರೆ, ಅದಕ್ಕೆ ನಾನು ಜವಾಬ್ದಾರಿ, ನಾನು ಜವಾಬ್ದಾರಿ ಅಂತ ಹೇಳಿ. ಅಂದ್ರೆ ಲೇಬರ್ಸ್ ಎಲ್ಲ ಒಟ್ಟಾಗಿ ಬಂದಾಗ ಅವರು ಜವಾಬ್ದಾರಿ ಆಗ್ತಾರ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ.
ಆದ್ರೆ ಒಂದ್ ತಕ್ಕ ಮಟ್ಟಿಗೆ ಪೀರ್ ಮಹಮ್ಮದ್ ಹೇಳಿದಾಗೆ ಬೀಸುವ ದಂಡೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಆದ್ರೆ ಕರ್ನಾಟಕ ಕಾರ್ಮಿಕ ವೇದಿಕೆ ಇದನ್ನು ಖಂಡಿತವಾಗಿ ಬಿಡುದಿಲ್ಲ. ಅವ್ರು ಏನು 2 ತಿಂಗಳ ಗಡುವನ್ನು ಕೊಟ್ಟಿದ್ದಾರೆ, 2 ತಿಂಗಳ ಗಡುವು ಆದ ತಕ್ಷಣ ನಾವು ಪ್ರತಿಯೊಬ್ಬರು ಅಂತದ್ದು ಯಾವ್ದಾದ್ರು ಒಂದು ಒಂದು ವಿಷಯ ಬಂದಿದ್ದ ಹೌದಾದಲ್ಲಿ ಇದಕ್ಕಿಂತಲೂ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಕರ್ನಾಟಕ ಕಾರ್ಮಿಕ ವೇದಿಕೆ ಬಹುಶಃ ಒಳಗೆ ಯಾವುದೇ ಡೀಲಿಂಗ್ ಆಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಒಳಗಿನ ವಿಷುವಲ್ ಅನ್ನು ಕೂಡ ನಾವು ನಿಮ್ಮ ಎದುರಿಗೆ ಹಾಕ್ತಾ ಇದ್ದೇವೆ. ಮಾಧ್ಯಮ ಪ್ರತಿನಿಧಿ ಇಡೀ ಮೀಟಿಂಗ್ ಆಗುವವರೆಗೆ ಯಾವ ರೀತಿಯಾಗಿ ನಿಮ್ಮೊಂದಿಗೆ ಇದ್ರು, ಅದೇ ರೀತಿಯಾಗಿ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆಗಳಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಇದ್ರು. ಆದ್ರೆ ಇಲ್ಲಿ ಆಶ್ಚರ್ಯದ ಸಂಗತಿ ಏನು ಅಂತ ಕೇಳಿದ್ರೆ 1 ಕಿಲೋಮೀಟರ್ ಹೊರಗೆ ಇದ್ರು ಎಲ್ಲರೂ ಕೂಡ, ಇವನ್ ಮಾಧ್ಯಮ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ವಿನಯ್ ಕುಮಾರ್ ಸೊರಕೆ ಅವರಾಗಿರ್ಬೋದು ಅಥವಾ ಕಾರ್ಮಿಕ ವೇದಿಕೆ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸ್ಥಳದಿಂದ 1 ಕಿಲೋಮೀಟರ್ ಹೊರಗೆ ಇದ್ರು, ಯಾರನ್ನು ಕೂಡ ಒಳಗೆ ಸೇರಿಸಿಕೊಳ್ಳಲಿಲ್ಲ. ಹೌದು, ಮಾಧ್ಯಮದವರನ್ನು ಕೂಡ ಬಿಡ್ಲಿಲ್ಲ. ಅಲ್ಲಿ ಪ್ರತಿಭಟನೆ ನಿರತರು ಪಟ್ಟೆ ಹಿಡಿದ್ರು, ಮಾಧ್ಯಮದವರು ನಮ್ಮನ್ನು ಬಿಡದೇ ಇದ್ರು, ಮಾಧ್ಯಮದವರನ್ನು ಬಿಡಬೇಕು ಅಂತ ಹೇಳಿದ ನಂತರವೇ ಬಿಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಪೊಲೀಸ್ ಇಲಾಖೆಯವರನ್ನು ಕೂಡ ಅಲ್ಲಿ ಒಳಗೆ ಬಿಡ್ಲಿಲ್ಲ, ಮಾಧ್ಯಮದವರನ್ನು ಕೂಡ ಬಿಡ್ಲಿಲ್ಲ. ಇದಕ್ಕೋಸ್ಕರ ನಾವ್ ಹೇಳುದು ಅಲ್ಲಿ ಏನೋ ಡೀಲ್ ನಡೀತಾ ಉಂಟು ಅಂತ ಹೇಳಿ. ಎಸ್, ಚಂದ್ರ ಪೂಜಾರಿ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ನಾನು ಚರ್ಚೆಯನ್ನ ಮುಂದುವರಿಸ್ತೇನೆ, ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಈ ಒಂದು ಸುಸ್ಲೋನಿನ ಜಿಗ್ಜ್ಯಾಗ್ ಪಾಲಿಸಿಗಳೇನಿವೆ, ಇವರನ್ನ ಆಚೆ ತೆಗೆಯುವಂಥದ್ದು, ಹೊಸ ಕಾರ್ಮಿಕರನ್ನ ಸೇರಿಸಿಕೊಳ್ಳುವಂಥದ್ದು, ಅವರನ್ನ ತೆಗೆದು ಹಾಕುವಂಥದ್ದು, ಅದಾದ ಬಳಿಕ ಮತ್ತಿಷ್ಟು ಕಾರ್ಮಿಕರನ್ನ ಸೇರಿಸಿಕೊಂಡು ಮತ್ತೆ ಅವರನ್ನ ಅಮಾನತುಗೊಳಿಸುವಂಥದ್ದು, ಈ ಒಂದು ಜಿಗ್ಜ್ಯಾಗ್ ಪಾಲಿಸಿಯ ವಿರುದ್ಧವಾಗಿರ್ತಕ್ಕಂಥ ಚರ್ಚೆ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ, ನಿಮ್ಮ ಕಾರ್ಯಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ಸೊ ಗುಲಾಮ್ ಅವರಲ್ಲಿ ಇದೆಲ್ಲವನ್ನು ನೋಡಿದಾಗ ಸೊ ಪದೇ ಪದೇ ಇದೇ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ರವಿಶೆಟ್ಟಿ ಅವರು ಕೂಡ ಭರವಸೆ ನೀಡಿದ್ದಾರೆ, ಅದ್ರ ಜೊತೆ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ, ಈತ ದೇವಿಪ್ರಸಾದ್ ಶೆಟ್ಟಿ ಅವರು ಇದ್ದಾರೆ, ರಾಘವೇಂದ್ರ ಅವರು ಇದ್ದಾರೆ. ಆದರೆ ಈತನ ನಡುವೆ ಇವೆಲ್ಲದಕ್ಕಿಂತ ಮೀರಿ ಮುಂದೆ ಸುಸ್ಲಾನ್ ಕಂಪನಿ ಏನ್ ಮಾಡಬಹುದು ಜೂನ್ ನಂತರ ಅನ್ನುವಂಥದ್ದೇ ಪ್ರಶ್ನೆ. ಅಕಸ್ಮಾತ್ ಮಾಡದೇ ಇದ್ರೆ ತಾವೆಲ್ಲ ಒಟ್ಟು ಸೇರಿ ಏನ್ ಮಾಡ್ತಾರೆ? ಅಲ್ಲ, ನಾವು ಹೋರಾಟ ಮಾಡ್ತೇವೆ. ಈಗ ನೋಡಿ, ಬಹಳಷ್ಟು ಹೋರಾಟ ಮಾಡಿದೆ ನಮ್ಮ ನಾಯಕರಾದ ದೇವಿಪ್ರಸಾದ್ ಶೆಟ್ಟರು, ಶಾಸಕರು, ಹಾಗೆ ಎಲ್ಲರೂ ಒಟ್ಟು ಸೇರಿ, ಎಲ್ಲ ಸಂಘ ಸಮಿತಿಯವರು ಸೇರಿ ನಾವು ಮಾಡಿದ್ದೇವೆ, ಬಹಳಷ್ಟು ಹೋರಾಟ ಮಾಡಿದೆ. ದೇವಿಪ್ರಸಾದ್ ಶೆಟ್ಟಿ ಅವರು ಪಾದೂರು ಪೈಪ್ ಲೈನ್ ಇದ್ದು ಪಾದೂರಿಂದ ತೂಕರವರೆಗೆ ಮಾಡಿ ಹೋರಾಟ ಮಾಡಿ ಜಯಿಸಿದ್ದಾರೆ. ಅದಲ್ಲದೆ ಟೋಲ್ ಗೇಟಲ್ಲಿ ನೋಡಿ, ಈಗ ಪ್ರತಿಯೊಂದು ಟೋಲ್ ಗೇಟಲ್ಲಿ 1.5 ಲಕ್ಷ ರೂಪಾಯಿ ಜಿಲ್ಲೆಯ ಜನರಿಗೆ ಲಾಭ ಆಗ್ತದೆ. K20 ಅವ್ರು ಬಿಡುದಿಲ್ಲ ಅಂತ ಹೇಳಿದರು. ನಾವು ಭಾಳಷ್ಟು ಹೋರಾಟ ಮಾಡಿ ಮಾಡಿದ್ದೇವೆ. ನಮಗೆ ಎಲ್ಲ ಹೋರಾಟಕ್ಕೂ ನಮ್ಮ ಕ್ಷೇತ್ರದ ಶಾಸಕರು ಭಾಳಷ್ಟು ಬೆಂಬಲ ಕೊಡ್ತಾರೆ. ಪ್ರತಿಯೊಂದಕ್ಕೆ ಅವರು ಬಂದು ನಿಂತು ಒಂದು ಹೋರಾಟವನ್ನು ಜನರಿಗೆ ಒಂದು ಆಗುವಂಥ ಲಾಭವನ್ನು ಮಾಡಿಕೊಡುವಂಥ ಒಂದು ನಮ್ಮ ಶಾಸಕರು. ಅದೇ ರೀತಿ ದೇವಿಪ್ರಸಾದ್ ಶೆಟ್ಟಿ ಅವರು ಇಷ್ಟರವರೆಗೆ ಹೋರಾಟ ಮಾಡಿದ್ದಾರೆ, ಎಲ್ಲಿ ಹೋರಾಟದಲ್ಲಿ ನಾವು ಅವರು ಸೋಲಿಲ್ಲ ಅವರಿಗೆ. ಅದೇ ರೀತಿ ಇದು ಅವ್ರು ಮಾಡಿಲ್ಲ ಅಂದರೆ ಅದರ ಮುಂದಿನ ದಿನದಲ್ಲಿ ಎಲ್ಲ ನಾವೆಲ್ಲ ರವಿ ಶೆಟ್ಟಿ ಅವರಿದ್ದಾರೆ, ದೇವಿಪ್ರಸಾದ್ ಶೆಟ್ಟಿ ಇದ್ದಾರೆ, ಶಾಸಕರಿದ್ದಾರೆ, ಎಲ್ಲ ಹೋರಾಟದಲ್ಲಿದ್ದವರೆಲ್ಲರಿದ್ದಾರೆ, ಅವರನ್ನೇನು ಬಿಡುವುದಿಲ್ಲ ನಾವು. ಈಗಾಗಲೇ ನಾವು ಒಂದು ಅದರ ದಾಖಲೆ ಎಲ್ಲ ನಮ್ಮ ಕೈಯಲ್ಲಿ ಬಂದಿದೆ. ಅವರು ಮಾಡಿ ಅವರ ಜಾಗ ಜಮೀನು ಎಕ್ವಾರ್ ಜಾಸ್ತಿ ಕಂಪನಿಗೆ ಬೇಕಾದಕ್ಕಿಂತ ಜಾಸ್ತಿ ಎಕ್ವಾರ್ ಮಾಡಿದ್ದಾರೆ ಮೂಲೂರಲ್ಲಿ ಎಲ್ಲ. ಅದರದ್ದು CD, ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಕೈಯಲ್ಲಿದೆ. ಅದಕ್ಕೊಂದು ತಂಡವನ್ನು ನಾವು ಮಾಡಿದ್ದೇವೆ, ಆಲ್ರೆಡಿ ಮಾಡಿದ್ದೇವೆ. ಯಾರಿಗೆಲ್ಲ ಮಾರಾಟ ಮಾಡಲಿಕ್ಕೆ ಇದೇ ಅಶೋಕ್ ಶೆಟ್ಟಿ ಅವರು ಹೊರಟಿದ್ದಾರೆ, ಎಷ್ಟು ಡೀಲಿಂಗ್ಸ್ಗೆ ಅವರು ಅಲ್ಲಿ ಕಂಪನಿ ಒಳಗೆ ಲ್ಯಾಂಡೇ ಡೀಲ್ ಮಾಡೋದು, ಅವರು ನಮಗೆ ಗೊತ್ತಿದ್ದ ಪ್ರಕಾರ ಅದೇ ಮಾಡೋದು. ಅದಕ್ಕೆಲ್ಲ ದಾಖಲೆ ನಮ್ಮ ಕೈಯಲ್ಲಿ ಬಂದಿದೆ. ಅದನ್ನೆಲ್ಲ ನಾವು ಒಟ್ಟುಗೂಡಿ ಒಂದು ಕಮಿಟಿಯನ್ನು, ನಾವು ಹೋರಾಟ ಸಮಿತಿ ಅಧ್ಯಕ್ಷ ಆಗಿದ್ದೇನೆ ಯಜಮಾಡಿಯಲ್ಲಿ, ನಮ್ಮ ಇದು ಪಡುಬಿದ್ರಿ ಪರಿಮಾರ್ಗಿ ಬೀಳ್ತದೆ, ಅಲ್ಲಿ ಬದಿಗೆ ಯಜಮಾಡಿ ಗ್ರಾಮ ಬೀಳುವಂಥದ್ದು, ನಾವು ಅಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷ ಆಗಿದ್ದೆ. ಇದನ್ನು ಎಲ್ಲ ಬಯಲಿಗೆಲಿಸ್ತೇವೆ. ಯಾರ್ಯಾರ ಜಾಗವನ್ನು ಎಕ್ವೈರ್ ಮಾಡಿದ್ದಾರೋ ಪ್ರತಿಯೊಬ್ಬರನ್ನು ತಂದು ಅಲ್ಲಿ ನಿಲ್ಲಿಸಿ ನಾವು ಮುಂದಿನ ದಿನದಲ್ಲಿ ಆ ಜಾಗವನ್ನು
ಇದೇ ಗೌರ್ಮೆಂಟ್ಗೆ ಮಾಡಿ, ಗೌರ್ಮೆಂಟ್ಗೆ ನೋಟಿಫಿಕೇಶನ್ ಮಾಡಿ ಇವರಿಗೆ ಕೊಡುವಂತ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಅದೇ ಹೋರಾಟ ಸಮಾಜದವರು ಕೂಡ ಅನೇಕ ಕಾರ್ಮಿಕರು ಕೂಡ ಇದೇ ವಿಚಾರವನ್ನು ತಿಳಿಸಿದ್ರು, ಇಲ್ಲ ನಮ್ಗೆ ಸ್ಯಾಲರಿ ಕೊಡ್ಲಿ ಸಾಧ್ಯವಿಲ್ಲ ಅಂತ ಆದ್ರೆ ಯಾಕೆ ಸುಮ್ಮನೆ ಕಂಪನಿ ನಡೆಸ್ತೀರಿ, ಈ ಜಾಗವನ್ನು ಮಾರಿ ಆದ್ರೂ ನಮ್ಗೆ ದುಡ್ಡು ಕೊಡಿ ಅಂತ ಹೇಳಿ. ಇನ್ನೊಂದು ಕಾಲರ್ ನಮ್ಮನ್ನು ನೇರ ಸಂಪರ್ಕದಲ್ಲಿ ಇದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರು ಇಬ್ರಾಹಿಂ ಅಂತ ಮಾತಾಡೋದು. ಹೇಳಿ ಹೇಳಿ ಇಬ್ರಾಹಿಂ ಅವರೇ. ಅಲ್ಲ, ಒಂದು ವೀಕ್ಷಕರು ಹೇಳಿದ್ರು ವಿನಯ್ ಕುಮಾರ್ ಸರಕ್ಕೆ ಭರವಸೆ ಕೊಟ್ಟಿದ್ದಾರೆ, ಜಬರ್ದಸ್ತ್ ಕೊಟ್ಟಿದ್ದಾರೆ, ಅವ್ರು ಮತ್ತೆ ಪೂರ್ತಿ ಮಾಡ್ತಾರ ಇಲ್ಲ ಅಂತ. ಅವ್ರು 85 ಎಂ ಎಲ್ ಎ ಆಗಿದ್ದಾರೆ, ಸಣ್ಣ ವಿಷಯಕ್ಕೂ ಒಂದು ಭರವಸೆ ಕೊಟ್ಟು ಮಾಡಿಬಿಟ್ಟಿದ್ದಾರೆ ಅವರು. ಚಟ ಇದ್ದ ಮನುಷ್ಯರು ಎಂ ಎಲ್ ಎ ಅಂತ ಅಂತ ಅಹಂಭಾವ ಇಲ್ಲ, ಅವ್ರು ಯಾರಿಗೂ ಮಾತಾಡ್ಬಾರ್ದು. ಮೊದಲು 85 ಈಗಲ್ಲ, ಪುತ್ತೂರಲ್ಲಿ ಎಂ ಎಲ್ ಎ ಆಗಿದೆ, ಅಷ್ಟು ಹತ್ರ ನನಗೆ ಬಲ್ಲೆ. ಅದೇ ಹಾಗೆ ಹೇಳ್ಬಾರ್ದು, ಅದು ನಿಮ್ಮ ಹೋರಾಟಕ್ಕೆ ಹಿನ್ನೆಲೆ ಆಗ್ತದೆ ಹಾಗೆ ಹೇಳಿದರೆ. ಎಸ್ ಎಸ್ ಎಸ್, ಖಂಡಿತವಾಗಿ ಕೂಡ ಇವತ್ತು ಈಗಾಗಲೇ ನಾ ಹೇಳ್ದಾಗೆ ಇವರಿಬ್ಬರು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹೊರಗೆ ಜನರನ್ನ ಒಟ್ಟು ಸೇರಿಸಲಿಕ್ಕೆ ಈ ಸಂಘಟನೆಯಿಂದ ಕೂಡ ಪ್ರತಿಭಟನೆ ಆಗ್ತಾ ಇದೆ, ಅದರ ಜೊತೆಯಲ್ಲೇ ಒಳಗೆ ಕೂತು ಕೂಡ ಅಲ್ಲಿ ಹೆಚ್ ಆರ್ ಅವರೊಂದಿಗೆ ಮಾತುಕತೆ ಆಗಿರ್ಬಹುದು, ಅಥವಾ ಯಾವ ರೀತಿಯಾಗಿ ಅಗ್ರಿಮೆಂಟ್ ಆಗಿರ್ಬಹುದು, ಅಥವಾ ಅಗ್ರಿಮೆಂಟ್ ಬಹುಶಃ ನಾಳೆ ತಿಳಿದ ಮಟ್ಟಿಗೆ ಅಗ್ರಿಮೆಂಟ್ ಕಾಪಿಯನ್ನ ಇನ್ನೊಮ್ಮೆ ಎರಡನೇ ಬಾರಿ ಅದನ್ನ ದಾಖಲಿಸಲಾಗಿದೆ. ಮೊಮ್ಮೆ ಬಂದ ಅಗ್ರಿಮೆಂಟ್ ಕಾಪಿಯಲ್ಲಿ ತಪ್ಪುಗಳಿವೆ, ಇದು ಸರಿಯಲ್ಲ ಅಂತ ಹೇಳಿ ಮತ್ತೊಮ್ಮೆ ಪ್ರಿಂಟ್ ಮಾಡಿಸಿ ಮಾಡಲಾಗಿದೆ. ಸುದ ನಡುವೆ ರಾಘವೇಂದ್ರ ಶೆಟ್ಟಿ ಅವರಲ್ಲಿ, ಸೊ ನಿಜಕ್ಕೂ ಇದನ್ನೆಲ್ಲ ಕಂಡಾಗ ಹೋರಾಟದ ಅನಿವಾರ್ಯತೆ ಇದೆ, ಬಹುಶಃ ಹೋರಾಟವನ್ನ ಮಾಡಿದ್ರೆ ಮಾತ್ರ ಇವತ್ತು ಜಯ ಸಿಗುವಂತದ್ದು ಅನ್ನುವಂಥದ್ದು ಈ ಹಿಂದೆ ಕೂಡ ಹೇಳಿದ್ದೇನೆ. ಈಗ ಏನಿದ್ರೂ ನಾವು ಹೋರಾಟ ಮಾಡಬೇಕು, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡಿದರೆ ಅಷ್ಟೇ ಮಾತ್ರ ನಮಗೆ ಪ್ರತಿಫಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲ ಅಂದರೆ ಈಗ ಎಕ್ಸಾಂಪಲ್, ಈಗ ಇವರು ಮಾನ್ಯರು ಎಲ್ಲ ಬರ್ದೆ ನಾವೆಲ್ಲ ಹೋಗದೇ ಇದ್ದಿದ್ರೆ, ಅವರು ಬೀದಿಪಾಲ್ ನಿನ್ನೆನ ಪರಿಸ್ಥಿತಿಯಲ್ಲಿ ಆ ಒಂದು ದುರಹಂಕಾರ ಕಂಪನಿಯವರ ದುರಹಂಕಾರದಿಂದ ಅವ್ರನ್ನ ಅವ್ರು ತಿನ್ನೋ ತಟ್ಟೆಗೆ 750 ಜನರನ್ನ ತೆಗೆದಾಕಿದ್ರೆ 750 ಜನಕ್ಕೆ ಮಾತ್ರ ಅಲ್ಲ, 750 ಕುಟುಂಬಗಳಿಗೆ ನಷ್ಟ. ಹೌದು ನಷ್ಟ. ಮತ್ತೆ ಹಾಗೆ ನಾನು ಈಗ ಯಾರು ಚಂದ್ರ ಪೂಜಾರಿ ಅಂತ ಎಲ್ಲ ಕಾಲ್ ಮಾಡಿದ್ದು, ಅವರ ಮಾತಿಗೆ ಬರ್ತೇನೆ. ಅಂದ್ರೆ ಒಳಗೆ ಎಲ್ಲರೂ ಹೋಗಿ ಡೀಲ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಅಲ್ಲ ಅವರದ್ದು. ಯಾಕೆ ಅಂದ್ರೆ ಅಲ್ಲಿ ಬಂತು, ಅದನ್ನ ಡಿಸ್ಕಸ್ ಅಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅಲ್ಲಿ ನೋಡಿ, ಸಚಿವರು ಬಂದರು, ನಿನ್ನೆ ಕೂಡ ಬಂದರು, ಫಸ್ಟ್ ಬಂದರು ಲೇಬರ್ನ ಮೀಟ್ ಮಾಡಿದರು, ಮತ್ತೆ ಸೆಕೆಂಡ್ ಆಫೀಸರ್ನ ಮೀಟ್ ಮಾಡಿದರು, ಇವತ್ತು ಕೂಡ ಮಾನ್ಯರೆಲ್ಲ ಬಂದರು, ಫಸ್ಟ್ ಬಂದರು ಅಲ್ಲಿ ಧರಣಿ ನಿರತರನ್ನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದರು, ಅವರ ಏನು ಸಮಸ್ಯೆ ಅನ್ನೋದನ್ನ ಅವರು ಕೇಳಿದರು, ನಂತರ ಮಾತಾಡ್ಲಿಕ್ಕೆ ಹೋದರು. ಆದರೆ ತಹಸೀಲ್ದಾರ್ ಎಲ್ಲೋ ಒಂದು ಕಡೆ ಸೀದಾ ಬಂದು ಸೀದಾ ಅಲ್ಲಿ ಒಳಗೆ ಆಫೀಸಿಗೆ ಹೋದರು. ಆದರೆ ನಿಜವಾಗಿ ಒಬ್ಬರು ತಹಸೀಲ್ದಾರ್ ಬಂದಿದ್ದಾರೆ, ನಮ್ಮ ಜಿಲ್ಲೆಯ ತಹಸೀಲ್ದಾರ್ ಬಂದಿದ್ದಾರೆ ಅನ್ನುವಾಗ, ಸಚಿವರು ಬಂದಿದ್ದಾರೆ ಅನ್ನುವಾಗ, ಇವರು ಕಂಪನಿಯವರು ಈಗ ಅಷ್ಟು ಹೆಡ್ ಹೇಳ್ತಾರಲ್ಲ, ಅವರು ಬಂದು ಇವ್ರನ್ನ ಸ್ವಾಗತ ಮಾಡಬೇಕು. ಏನು ಹೇಳ್ತೀರಿ? ನಮ್ಮ ಜಿಲ್ಲೆಯ ಸಚಿವರು ನಮ್ಮ ಇವರು ತಹಸೀಲ್ದಾರಿಗೆ ಇವರು ಮರ್ಯಾದೆ ಕೊಟ್ಟು ಒಳಗೆ ಕರ್ಕೊಂಡು ಹೋಗಬೇಕು. ಓ, ಇವರು ಬಂದ್ರಂತೆ, ಇಂಥವ್ರು ಬಂದ್ರಂತೆ, ಸೊರಕೆ ಅವರು ಬಂದ್ರಂತೆ, ತಹಸೀಲ್ದಾರ್ ಬಂದ್ರಂತೆ ಅಂತೇಳಿ ಅವರು ಸೀಟ್ ಬಿಟ್ಟು ಎದ್ದು ಓಡಿ ಬಂದು ಇವ್ರನ್ನ ಸ್ವಾಗತ ಮಾಡಬೇಕಿತ್ತು, ಅದು ಮಾಡಲಿಲ್ಲ. ಆದರೆ ಅಂಥ ಒಂದು ವಿಚಾರದಲ್ಲಿ ಇವರು ಯಾರು ನಮ್ಮ ತಹಸೀಲ್ದಾರ್ ಸೀದಾ ಅಲ್ಲಿಗೆ ಹೋದದ್ದು ಎಲ್ಲ ಒಂದು ಕಡೆ ನಮ್ಮ ಕೆಲವರೆಲ್ಲ ಬೇಜಾರಾಯಿತು. ಬಂದು ಏನು ಯಾಕೆ ಮಾಡ್ತಾ ಇದ್ದೀರಿ, ನಿಮ್ಮ ಸಮಸ್ಯೆ ಏನು ಅಂತ ಕೇಳುವಂತದ್ದು ಅವ್ರ ಕರ್ತವ್ಯ. ಒಂದಂತೂ ಸತ್ಯ, ಯಾರು ಎಷ್ಟೇ ಏನೇ ಮಾಡಲಿದ್ರು ಕೂಡ ಪ್ರತಿಭಟನೆ ಸತ್ಯವಾಗಿರ್ತಕ್ಕಂಥ ಪ್ರತಿಭಟನೆಗೆ ಮತ್ತು ಮಾತುಕತೆಗೆ ಇವತ್ತು ಒಂದು ತಕ್ಕ ಮಟ್ಟಿಗಿನ ನ್ಯಾಯ ಸಿಕ್ಕಿದೆ. ಅದೇ ನ್ಯಾಯ ಸಿಕ್ಕಿದೆ, ಮತ್ತೆ ಇನ್ನೊಂದು ಸಂಪೂರ್ಣ ನ್ಯಾಯವೂ ಅಲ್ಲ, ತಕ್ಕ ಮಟ್ಟಿಗಿನ ನ್ಯಾಯ ಅಲ್ಲ. ಇದು ಒಂದು ಅವರ ಮೇಲೆ ಅವ್ರು ಹಾಗೆ ಮಾಡಿದ್ರು ಅಂತ ಒಂದು ಆಕ್ರೋಶದಿಂದ ಅವರು ಮಾತನಾಡಿದ್ದಾರೆ. ಜನ ಯಾರು ತಪ್ಪು ತಿಳ್ಕೊಳ್ಬಾರ್ದು, ಅಲ್ಲಿ ಡೀಲ್ ಮಾಡೋದಾದ್ರೆ ಇವತ್ತೇ ಬೇಡ, ನಾಳೆ ಹೋಗಿ ಹೊಸ ಡೀಲ್ ಮಾಡ್ಬೋದು, ಮಾಡುವಂಥವ್ರು ಇದ್ದಾರೆ. ಅಲ್ಲ, ಮಾಡಲಿಕ್ಕೂ ಆಗ್ತದೆ, ಆಗುದಿಲ್ಲ ಅಂತಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಹೋಗಿ ಡೀಲ್ ಮಾಡ್ಬೇಕಂತ ಏನಿಲ್ಲ. ಆದರೆ ಅವ್ರು ಹೋದ ಒಂದು ಹಾಗೆ ಹೋದ್ರಲ್ಲ, ನಮ್ಮನ್ನು ಮಾತಾಡಿಸಿದೆ ಅವ್ರು ಅಲ್ಲಿ ಸೀದಾ ಡೈರೆಕ್ಟ್ ಅಲ್ಲಿಗೆ ಹೋದ್ರಲ್ಲ, ಅಲ್ಲಿ ಹೋಗುವಂಥದ್ದು ಏನಿತ್ತು? ಇಲ್ಲೇ ಕೂತ್ಕೊಂಡಿದ್ರು, ಅವರೇ ಬರ್ತಿದ್ರಲ್ಲ, ಅವರು ಹೊರಗೆ ಬರಬೇಕು ಅನ್ನೋ ಒಂದು ಉದ್ದೇಶ. ಯಾರು ತಹಸೀಲ್ದಾರ್ ಇಲ್ಲೇ ಕೂತ್ಕೊಂಡ್ರೆ, ತಹಸೀಲ್ದಾರ್ ಬಂದಿದ್ದಾರೆ ಅಂತೇಳಿ ಅವ್ರ ಕಂಪನಿಯವರು ಹೊರಗೆ ಬರ್ತಾರಲ್ಲ, ಹೊರಗೆ ಬರಬೇಕು, ಅವರನ್ನು ಸ್ವಲ್ಪ ಬಿಸಿಲಲ್ಲಿ ನಿಲ್ಲಿಸಬೇಕು ಅನ್ನೋಂಥದ್ದು ಒಂದು ಉದ್ದೇಶ. ಕಂಪನಿಯವರಲ್ಲಿ ಕಡೆದಾಗಿ ತಾವೇನು ಹೇಳಿಕೆ ಇಷ್ಟಪಡ್ತೀರಾ? ನೋಡಿ, ನಮ್ಮ ಶಾಸಕರಾದಂಥ ವಿನಯ್ ಕುಮಾರ್ ಸೊರಕೆಯವರು ಒಬ್ಬ ಪ್ರಾಮಾಣಿಕ ಪಾರದರ್ಶಕವಾದಂಥ ನಾಯಕತ್ವವನ್ನು ಹೊಂದಿರುವವರು. ಅವರು ಯಾವತ್ತೂ ಕೂಡ ನೋಡಿ, ಕಾಪು ತಾಲೂಕು ಆಗಬೇಕು ಅಂತ ಹೆಜಮಾಡಿಯಿಂದ ಉಡುಪಿವರೆಗೆ ಪಾದಯಾತ್ರೆ ಮಾಡಿದರು. ಯಾಕೋಸ್ಕರ? ಜನರಿಗೋಸ್ಕರ. ಅದನ್ನು ಮಾಡಿಯೇ ಮಾಡಿದರು. ನಮಗೆ ತೋಕೂರಲ್ಲಿ ನಮ್ಮ ಪೈಪ್ಲೈನ್, ಪಾದೂರು ಕಚ್ಚಾ ತೈಲ ಶೇಖರಣಾ ಘಟಕ ಪೈಪ್ಲೈನ್, ಅಲ್ಲಿ 10% ಮಾತ್ರ ರೈತರಿಗೆ ಪರಿಹಾರ ಕೊಡೋದು, ಅದು ಓಬಿರಾಯನ ಬ್ರಿಟಿಷ್ ಕಾಲದ ಒಂದು ಪರಿಹಾರ ಆಗಿತ್ತು. ಅದರ ವಿರುದ್ಧ ನಾವು ಹೋರಾಟ ಮಾಡಿದೆವು. ನಮಗೆ ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿ ಶಾಸಕರು ನಿಂತರು.
ಚೀಫ್ ಸೆಕ್ರೆಟರಿ ಅವರಿಗೆ ಕರ್ಕೊಂಡು ಹೋದರು. ದೇಶಕ್ಕೆ ಮಾದರಿಯಾದಂಥ ಎಲ್ಲೂ ಕೊಡದಂಥ ಪರಿಹಾರವನ್ನು ನಾವು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೆವು. ಟೋಲಲ್ಲೂ ಕೂಡ ದೊಡ್ಡ ಸಮಸ್ಯೆ ಆಯಿತು, ರದ್ದ ಅಂತ ಆಯಿತು, ಜಿಲ್ಲೆ ಬಂದ್ ಮಾಡುವಂಥ ಕೆಲಸ ಮಾಡಿದೆವು, ಜನರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದೆವು. ಈ ಸುಜಲಾನ್ ಈ ಬ್ಲೇಡ್ ಕಂಪನಿ ಇಡೀ ಜನರಿಗೆ ಬ್ಲೇಡ್ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ನಾವು ಒಂದು ತಕ್ಕ ಪಾಠ ಕಲಿಸುವಂತದ್ದಕ್ಕೆ ಈಗಾಗಲೇ ಹೆಜ್ಜೆ ಹಾಕಿದ್ದೇವೆ. ಯಾವುದೇ ಕಾರ್ಮಿಕರಿಗೆ ಭಯ ಬೇಡ, ನಾವು 100 ಕ್ಕೆ 100 ಇವರಿಗೆ ಜಯ ಒದಗಿಸಿಕೊಡ್ತೇವೆ. ಎಲ್ಲಾದರೂ ಯಾವ ಕಾರ್ಮಿಕರಿಗೆ ಉದ್ಯೋಗ ಕೊಡದಿದ್ರೆ, ಈ ಅಗ್ರಿಮೆಂಟ್ಗೆ ಅವರು ತಕ್ಕದಾಗಿ ನಡೆಕೊಳ್ಳದಿದ್ರೆ, ಎಲ್ಲಾದರೂ ಅವರಿಗೆ ಸ್ಯಾಲ್ರಿ ಏನು 2 ತಿಂಗಳಲ್ಲಿ 50% ಸ್ಯಾಲ್ರಿ ಕೊಡ್ತೀನಿ ಹೇಳಿದ್ದಾರೆ, ಅದನ್ನು ಕೊಡದಿದ್ರೆ, ಜೂನಲ್ಲಿ ಅವರನ್ನು ಮರುಸೇರ್ಪಡೆಗೊಳಿಸದಿದ್ರೆ, ಈ ಕಂಪನಿಗೆ ಲಾಕ್ಔಟ್ ಆಗುವುದಂತೂ ಶತಸಿದ್ಧ. ಇದಕ್ಕೂ ಕೂಡ ಆ ಕಂಪನಿ ಅಧಿಕಾರಿಗಳು ತಯಾರಾಗಬೇಕು. ಇದಕ್ಕೆ ಯಾರು ಕೂಡ, ಒಬ್ರು ಹೇಳ್ತಾರೆ ಡೀಲ್ ಮಾಡಿದ್ರು ಅಂತ, ಇನ್ನೊಬ್ರು ಹೇಳ್ತಾರೆ ಅವರ ಹೋರಾಟ ನಮಗೆ ಆ ರೀತಿ, ಒಂದೊಂದು ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಹೇಳ್ಬೋದು. ಆದರೆ ಫಲಿತಾಂಶದ ಬಗ್ಗೆ ಜೂನ್ವರೆಗೆ ಕಾಯಬೇಕು. ಫಲಿತಾಂಶವನ್ನು ಕೊಟ್ಟೇ ಕೊಡ್ತೇವೆ. ನಾವು ಇಳ್ದಾಗಿದೆ, ಇಳ್ದ ಮೇಲೆ ಹಿಂದೆ ನೋಡುವಂಥ ಪ್ರಶ್ನೆ ನಮ್ಮ ಜೀವಮಾನದಲ್ಲಿ ಇಲ್ಲ. ಯಾರೇ ಇದ್ರೆ ಮುಂದೆ ಬರಲಿ, ನಾವು ಜೈಲಿಗೆ ಹೋಗೋದಾದರೂ ಸಿದ್ಧ ಇದ್ದೇವೆ. ಈ 760 ಕಾರ್ಮಿಕರಿಗೆ ಸ್ಪಂದನಾ ಟಿವಿಯ ಎದುರು ಕೂತ್ಕೊಂಡು ಹೇಳ್ತಾ ಇದ್ದೇವೆ, 100 ಕ್ಕೆ 100 ನ್ಯಾಯ ಒದಗಿಸಿಕೊಡ್ತೇವೆ, ಇಲ್ಲದಿದ್ರೆ ಈ ಕಂಪನಿಗೆ ಲಾಕ್ಔಟ್ ಮಾಡಿಬಿಡ್ತೇವೆ. ಇದು ನಾವು ಎದೆ ತಟ್ಟಿ ಹೇಳ್ತೇವೆ, ಇದನ್ನು ನೀವು ಕಾದು ನೋಡಿ. ಎಸ್ ನಿಜಕ್ಕೂ ಕೂಡ ಜೂನ್ನ ನಂತರ ಏನಾಗ್ತದೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೂ ಒಂದಂತೂ ಖಂಡಿತವಾಗಿ ಇವತ್ತು ಸಮಸ್ತ ಜನತೆ ಭರವಸೆ ನೆಟ್ಟಿದ್ದಾರೆ. ಈಗಾಗಲೇ ನಿನ್ನೆ ದಿನ ಬಹುಶಃ ಒಂದೇ ದಿನದ ಅವಧಿಯಲ್ಲಿ ಇಷ್ಟರ ಮಟ್ಟಿಗೆ ನ್ಯಾಯವನ್ನು ತರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರೆ ಅದು ನಿಮ್ಮ 2 ಸಂಘಟನೆಗಳ ಹೋರಾಟದಿಂದ ಮಾತ್ರ. ತಮ್ಮ ಮೂವರಿಯು ಕೂಡ ಚರ್ಚೆಗೆ ಆಗಮಿಸಿದಕ್ಕಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವೀಕ್ಷಕರೇ, ಒಟ್ಟಾರೆ ಆಗಿ ಹೋರಾಟದ ಮುಖೇನವಾಗಿ ಇವತ್ತು ಒಂದು ಮಟ್ಟಿಗಿನ ನ್ಯಾಯ ಸಿಕ್ಕಿದೆ. ಆದರೆ ಈ ನ್ಯಾಯ ಸಿಕ್ತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಈ ನ್ಯಾಯದ ಪಾಲನೆ ಆಗ್ತಾ ಇದೆ ಅನ್ನೋದನ್ನು ಕೂಡ ವೀಕ್ಷಿಸ್ತಾ ಇರ್ತೇವೆ. ಸ್ಪಂದನ ವಾಹಿನಿ ನಿರಂತರ ಸುದ್ದಿಗಾಗಿ ನಿಮ್ಮ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.